जन्माद्यस्योन्मयादितरतश्चार्तेष्वभिज्ञस्वरा तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेय नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययोयो गुरुरपि परमश्चिन्तयेतं महान्तम्। धर्मप्रोच्छितकैतवोत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः। सद्यो हृद्यवरुध्यतेऽत्र कृतिभिः शुश्रूषुभिस्तक्षणा निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवतीयदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भा टीका कृत्पाद मध्यगां श्रीमदाचार्य पर्यन्तां वन्दे गुरु परम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। श्रीसत्यात्मगुरुभ्यो नमः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु। अशेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवते पञ्चमस्कन्धान्तर्गत प्रारम्भे किञ्चित् पुरकथानुवादः। श्रीगुरुभ्यो नमः। हरिः ओं हरिः ओं हरिः ओं। निन्न दिन सम्पूर्णवागिरतक्कन्तः ಉತ್ತಾನಪಾದನ ವಂಶದ ವಿಸ್ತಾರವನ್ನು ತಿಳಿಸಿದ ನಂತರ ಪರೀಕ್ಷಿತರಾಜ ಪ್ರಶ್ನೆ ಮಾಡ್ತಾನೆ, ಉತ್ತಾನಪಾದನ ಅಣ್ಣ ಪ್ರಿಯವ್ರತ ಅವನ ಬಗ್ಗೆ ನನಗೆ ತಿಳಿಸಿ ಹೇಳು ಅಂತ ತಿಳ್ಕೊಂಡು ಅಂತೇಳಿ ಕೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವನು ಹೇಳಲಿಕ್ಕೆ ಶುಕಾಚಾರ್ಯ ಹೇಳಿ ಪ್ರಾರಂಭ ಮಾಡ್ತಾರೆ, ನೋಡಪ್ಪ ಇವರೆಲ್ಲ ತಪಸ್ವಿಗಳು, ಅದರಲ್ಲಂತೂ ಸ್ವಯಂಭೂಮನು ರಾಜರ್ಷಿ, ಅಂಥವರಲ್ಲಿ ಆ ವಂಶದಲ್ಲಿ ಹುಡ್ತಕ್ಕಂಥ ಮಕ್ಕಳು ಕೂಡ ಮಹಾ ಸಾಧಕರಾಗಿರ್ತಾರೆ. ಪ್ರಿಯವ್ರತ ಒಂದು ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಕೋನ ಇರತಕ್ಕಂಥವನು, ಜಗತ್ತಿಗೆ ಉಪಕಾರ ಏನಾದರೂ ನಾನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿ
ಆಗ ಅವನು ಸಾಯಂಕಾಲ ಆದ ಕ್ಷಣಕ್ಕೇನೆ ಕತ್ತಲೆ ಪ್ರಾರಂಭ ಆಗ್ತದೆ, ಸೂರ್ಯಾಸ್ತವಾಗ್ತದೆ. ಹೇಗೆ ಕತ್ತಲೆ ಬೆಳೀತಾ ಬರ್ತದೆ, ಜನರಿಗೆ ಆಲಸ್ಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಯ್ತು, ಇನ್ನು ಬೇಡ ಕೆಲಸ ನಿಲ್ಲಿಸೋಣ, ಮಲ್ಕೋಣ ಅಂತ ತಿಳ್ಕೊಂಡಂತಂತಾರೆ, ಕೆಲಸ ಅರ್ಧದಲ್ಲಿ ಉಳಿತದೆ. ಅದಕ್ಕೋಸ್ಕರ ರಾತ್ರಿ ಅನ್ನೋದೇ ಬೇಡ. ಜನರಿಗೆ ಕತ್ತಲೆ ರಾತ್ರಿ ಅಂತ ಇಲ್ಲದೇ ಇದ್ದರೆ ಯಾರಿಗೆ ಉತ್ಸಾಹ ಇದೆ, ಹೆಚ್ಚಿಗೆ ಕೆಲಸ ಮಾಡಬಹುದು, ಇನ್ನೂ ಹೆಚ್ಚಿನ ಕ್ರಿಯೇಟಿವ್ ಕ್ರಮ ನಡೀಬಹುದು ಅಂತ ತಿಳ್ಕೊಂಡಂತ ಒಂದು ಕಲ್ಪನೆ ಮಾಡಿ, ಪೃಥ್ವಿಯ ಅರ್ಧ ಭಾಗಕ್ಕೆ ಸೂರ್ಯನ ಪ್ರಕಾಶ, ಪೃಥ್ವಿ ದುಂಡಗಿದೆ ಅರ್ಧ ಸಿಗ್ತದೆ, ಈಗಿನ ಸಂಶೋಧನೆ ಅಂತ ತಿಳ್ಕೊಂಡಂತ ಹೇಳಿ ನಾವು ಶಾಲೆ ಕಾಲೇಜಿನಲ್ಲಿ ಕಲಿಸ್ತೇವೆ. ಭಾಗವತ ಹೇಳ್ತದೆ ಪೃಥ್ವಿ ಅರ್ಧ ಭಾಗ, ಪೃಥ್ವಿ ತಿರುಗುವಾಗ ಅರ್ಧ ಭಾಗಕ್ಕೆ ಸೂರ್ಯನ ಪ್ರಕಾಶ, ಉಳಿದರ್ಧ ಭಾಗದಲ್ಲಿ ಕತ್ತಲೆ. ಅದಕ್ಕೋಸ್ಕರ ಅವನು ಸೂರ್ಯನ ವಿರುದ್ಧವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ತಾನು ಪ್ರಕಾಶ ಕೊಡಬೇಕು ಅಂತೇಳಿ ನಿಶ್ಚಯಿಸಿ, ಜ್ಯೋತಿಷ್ಮಾನ್ ಅಂತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ರಾಕೆಟ್ ನಿರ್ಮಾಣ ಮಾಡಿದ್ದಾನೆ. ಅದಕ್ಕೆ ರಥ ಅಂತ ಕರೀತಾರೆ. ರಥ ಅಂತಂದರೆ ಗಮನ ಇರತಕ್ಕಂಥ ಒಂದು ಯಾವುದೇ ವಾಹನ, ಸಂಸ್ಕೃತ ರಥ ಅಂತಂದರೆ ಮುಂದೆ ಹೋಗ್ತಕ್ಕಂಥ ವಾಹನ ಅಂತ ಅರ್ಥ. ಈಗಿನ ಕಾಲದ ಉಪಗ್ರಹ ಅಂತಿಕೊಂಡು ಅಂತ ಹೇಳಿ ಅನ್ಬಹುದು ನೀವು. ಅದರಲ್ಲಿ ಸೂರ್ಯನಷ್ಟೇ ಪ್ರಕಾಶ ಕೊಡತಕ್ಕಂತಹ ಒಂದು ಪ್ರಕಾಶ ಪುಂಜ, ಅದು ಬಲ್ಬ್ ತಯಾರು ಮಾಡಿದ್ನೋ ಮತ್ತೇನು ಮಾಡಿದ್ನೋ ಗೊತ್ತಿಲ್ಲ, ಆದರೆ ಸೂರ್ಯನಷ್ಟೇ ಪ್ರಕಾಶ ಕೊಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾಶಮಯವಾದ ಸಾಧನವನ್ನು ಇಟ್ಟು ಸಂಪೂರ್ಣ ಜಗತ್ತಿಗೆ ಪ್ರಕಾಶ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಪೃಥ್ವಿ ತಿರುಗಿದರು, ಈ ಕಡೆಗೆ ಸೂರ್ಯ, ಆ ಕಡೆಗೆ ಅವನ ಜ್ಯೋತಿಷ್ಮಾನ್ ರಥ. ಈಗಿನ ಮೊನ್ನೆ ಮೊನ್ನಿನವರೆಗೆ ವಿಜ್ಞಾನದ ಪ್ರಕಾರ ಸೂರ್ಯ ಸ್ಥಿರ, ಆದರೆ ಹೊಸ ಸಂಶೋಧನೆ, ನಿಜವಾಗಿ ಹೊಸ ಸಂಶೋಧನೆ ಕಾನ್ಸೆಪ್ಟ್ ಬಂದದ್ದು 1971-72 ಸೂರ್ಯನು ಅವನಿಗೂ ಗತಿ ಇದೆ, ಭಾಗವತ ಅಂತ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಇಂದಿನ ವಿಜ್ಞಾನ ಒಪ್ಪಿದ್ದು, ಆದರೆ ಆ ಗತಿ ಇಷ್ಟು ಸ್ವಲ್ಪ ಸೂಕ್ಷ್ಮವಾಗಿದೆ ಅಲ್ಲ, ಅದು ಸ್ಥಿರ ಅಂತ ಕಾಣುತ್ತೆ. ಸೂರ್ಯನಿಗೂ ಒಂದು ಕಾಂತ ವೃತ್ತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸೂರ್ಯನ ಗ್ರಹಕ್ಕೂ ಒಂದು ಗತಿ ಇದೆ. ಆ ಗತಿಯನ್ನು ಯುಕ್ತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅದರಂತೆ ತನ್ನ ರಥಕ್ಕೂ ಒಂದು ವಿಶಿಷ್ಟವಾದ ಗತಿಯನ್ನು ಕೊಟ್ಟು, ಮೊದಲನೇ ದಿವಸ 100,000 ಯೋಜನ, ಎರಡನೇ ದಿವಸ 200,000 ಯೋಜನ, ಮೂರನೇ ದಿವಸ 4, ನಾಲ್ಕನೇ ದಿವಸ 8, 16, 32, 64 7 ದಿನಗಳವರೆಗೆ ಅವನು ಸಂಚಾರ ಮಾಡಿದ. ಮೊದಲನೇ 2-3 ದಿವಸ ಜನರಿಗೆ ಭಾಳ ಉತ್ಸಾಹ, ರಾತ್ರಿಯೆಲ್ಲ ಬೇಕಾದಷ್ಟು ಕೆಲಸ ಮಾಡ್ಬೋದು ಅಂಥೇಳಿ ತಮ್ಮ ತಮ್ಮ ಎಲ್ಲ ಅನೇಕ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಪರಮಾತ್ಮನ ಒಂದು ಪ್ರಕೃತಿಯ ಸಂಕಲ್ಪನ ಅಂತಕೊಂಡಂತೇನಿದೆ, ಅದು ನಮ್ಮ ಸ್ವಭಾವ, ನಮ್ಮ ಶಕ್ತಿ ಸಾಮರ್ಥ್ಯ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಭಗವಂತನ ಒಂದು ಸೃಷ್ಟಿ ಕ್ರಮ. ಸೃಷ್ಟಿಗೆ ವಿರುದ್ಧ ಹೋದರೆ ಸ್ವಲ್ಪ ದಿವಸ ಲಾಭ ಅನ್ನಿಸ್ಬೋದು, ನಂತರ ಅದು ಹಾನಿಕರವಾಗ್ತದೆ. ನಾಲ್ಕನೇ ದಿವಸದಿಂದ ಜನರಿಗೆ ವಿಶ್ರಾಂತಿ ಇಲ್ಲ, ಆಲಸ್ಯ ಬರಲಿಕ್ಕೆ ಪ್ರಾರಂಭ ಆಯಿತು, ಕೂತಲ್ಲೇ ನಿದ್ದೆ ಮಾಡಲಿಕ್ಕೆ ಚಾಲು ಮಾಡಿದರು. ಇರ್ತಕ್ಕಂಥ ಕಾರ್ಯ ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ, ಅದರಿಂದಾಗಿ ಮಾಡುವ ಕೆಲಸದಲ್ಲಿಯೂ ಕೂಡ ಸಂಪೂರ್ಣವಾಗಿರತಕ್ಕಂಥ ಆ ಒಂದು ಪ್ರಗತಿ ಬಹಳ ಕುಂಠಿತವಾಯಿತು. 5ನೇ ದಿವಸದಿಂದಲೇ ಅವನಿಗೆ ಅನುಮಾನ ಬರಲಿಕ್ಕೆ ಪ್ರಾರಂಭ ಮಾಡಿತ್ತು, ನಾನು ಮಾಡಿದ ಈ ಸಂಶೋಧನೆ ಜಗತ್ತಿಗೆ ಉಪಯೋಗ ವಿಶೇಷ ಬೀಳ್ತಾ ಇಲ್ಲ ಅಂತೇಳಿ, ಆದರೂ ನೋಡೋಣ ಅಂತ ತಿಳ್ಕೊಂಡಂತೇಳಿ 7 ದಿನಗಳವರೆಗೂ ಮಾಡಿದ ನಂತರ ಅವನಿಗೆ ಅನಿಸ್ತು, ಇಲ್ಲ ಮತ್ತೆ ಜಗತ್ತಿಗೆ ಉಪಯೋಗ ಬೀಳೋದಿಲ್ಲ, ವಿಶ್ರಾಂತಿ ಅಂತನ್ನೋದು ಬೇಕು, ಅದು ಕೂಡ ಕತ್ತಲೆಯಲ್ಲಿ ವಿಶ್ರಾಂತಿ ಬೇಕು. ಯಾಕೆ ಅಂತಕೊಂಡಂತಂದರೆ ನಮ್ಮ ಬ್ರೇನಿಗೆ ಹೋಗ್ತಕ್ಕಂಥ ಸಂದೇಶ ಹೇಗೆ ಅಂತಂದರೆ, ಬೆಳಕು ಇದ್ದರೆ ಇದು ಹಗಲು, ನಾನು ಜಾಗೃತವಾಗಬೇಕು, ಅದನ್ನು ಕೆಲಸದಲ್ಲಿ ಪ್ರವೃತ್ತಿ ತೊಳಬೇಕು ಅಂತ ತಿಳ್ಕೊಂಡಂತೇಳಿ ತೊಡುತ್ತದೆ. ಕತ್ತಲೆ ಇದ್ದರೆ ಅವ ಇನ್ನು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತೇಳಿ ಅದು ಕೂಡ ಒಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ತನ್ನ ಉಳಿದ ಅವಯವಗಳಿಗೂ ತನ್ನ ಸಂಬಂಧಿತಗಳು ಕೂಡ
ವಿಶ್ರಾಂತಿಯನ್ನು ಕೊಟ್ಟು ಮುಂದೆ ಫ್ರೆಶ್ ಆಗಲಿಕ್ಕೆ ಕಾರಣೀಭೂತವಾಗ್ತದೆ. ಯಾವುದು ಅವೈಜ್ಞಾನಿಕವಾದ ವಿಚಾರ ಶಾಸ್ತ್ರದಲ್ಲಿ ಬರಲಿಲ್ಲ. ಕೊನೆಗೆ ಅವನು ಹೇಳಿದೆ, ಜಗತ್ತಿ ಉಪಯೋಗ ಬೀಳೋದಿಲ್ಲ, ಡಿಸ್ಟ್ರಾಯ್ ಮಾಡುತ್ತೆ. ಭೌತಿಕವಾಗಿರ್ತಕ್ಕಂಥ ಉನ್ನತಿ ಇರಲಿಲ್ಲ. ಭಾರತ ದೇಶದೆಲ್ಲರೂ ಭೌತಿಕ ಉನ್ನತಿ ರಹಿತರು ಅಂತ ತಿಳ್ಕೊಂಡಂತಲ್ಲ, ಭೌತಿಕವಾಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿ ಈ ಭೌತಿಕ ಪ್ರಯೋಗಗಳು ಅನುಕೂಲತೆಗಳು ಅತಿಯಾದರೆ ಮಾನವರಿಗೆ ಅದು ಶತ್ರುವಾಗ್ತದೆ ಅಂತಕ್ಕಂಥ ಒಂದು ಸಂಕಲ್ಪನೆಯನ್ನು ಇಟ್ಟುಕೊಂಡು ಭಾಗವತದಲ್ಲಿ ಬಂದಿರತಕ್ಕಂಥ ಆರೂರ ಏನೇನೇನೇನು ಪ್ರಗತಿ ಮಾಡಿದರೂ ಅದನ್ನು ನಾವು ಭಾಗವತ ಹರಿವಂಶ ಮಹಾಭಾರತದಲ್ಲಿ ಕಾಣ್ತೇವೆ. ಅದನ್ನು ಡಿಸ್ಟ್ರಾಯ್ ಮಾಡಾಕಿದ. ಆದರೆ ಅವನು ಏನು ತಿರುಗಿದ, ಎಲ್ಲಿ ಒಂದು ತಿರುವಿಗೆ ಅಲ್ಲೇ ಒಂದು ಸ್ಟೇಷನ್ ತಯಾರು ಮಾಡಿದ, ಅದೇ ಇರಲಿಕ್ಕೆ ಅನುಕೂಲತೆಯ ಸ್ಥಳ ಮಾಡಿಕೊಂಡ. ಇವತ್ತಿನ ದಿವಸ ನಾನು ಸ್ಪೇಸ್ ಸ್ಟೇಷನ್ ಬಗ್ಗೆ ಏನು ವಿಚಾರ ಮಾಡ್ತಾ ಇದ್ದೀವಿ, ಇದನ್ನು ಮಾಡಿದ ವ್ಯಕ್ತಿ ಪ್ರಿಯವ್ರತ. ಆಚಾರ್ಯರು ಹೇಳ್ತಾರೆ, ಅವನು ಹೊಸದಾಗೇನು ಆ ರೀತಿಯಾಗಿರ್ತಕ್ಕಂಥ ನಿರ್ಮಿತಿ ಮಾಡಲಿಲ್ಲ, ಇದ್ದದ್ದನ್ನು ಇನ್ವೆಂಟ್ ಮಾಡಿದ. ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಹೊಸದಾಗಿ ಅವನು ಅಲ್ಲಿ ಸ್ಟೇಷನ್ಗಳನ್ನು ಅಲ್ಲಿಯ ಪರಿಸರವನ್ನು ನಿರ್ಮಾಣ ಮಾಡಲಿಲ್ಲ, ಇರುವ ನಿರ್ಮಾಣವನ್ನು ಹುಡುಕಿ ತೆಗೆದು ಅದಕ್ಕೊಂದು ರೂಪವನ್ನು ಕೊಟ್ಟ ಅನ್ನುವ ಸಂದರ್ಭವನ್ನು ಹೇಳ್ತಾರೆ. ಎಲ್ಲೆಲ್ಲಿ ಅವನು ನೀರಿನ ಮಧ್ಯದಲ್ಲಿ ಒಂದು ಭೂಮಿ ಇದ್ದರೆ ಅದಕ್ಕೆ ದ್ವೀಪ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಟ್ಮಾಸ್ಫಿಯರದ ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಥಿರವಾದ ಸ್ಥಾನಕ್ಕೆ ದ್ವೀಪ ಅಂತ ಹೆಸರು. ನೀರೇ ಇರಬೇಕು ಅಂತ ನಿಯಮವಿಲ್ಲ. ಆ ಎಲ್ಲಿ ಅವನು ಸ್ಟೇಷನ್ ಮಾಡಿದ ಆ ಒಂದು ಏರಿಯಾಕ್ಕೆ ದ್ವೀಪ ಅಂತ ಹೆಸರು ಕೊಟ್ಟರು. ಅದರ ಹಿಂದೆ ಮುಂದೆ ಇರತಕ್ಕಂತಹ ಏನು ಸ್ಥಳ ಇತ್ತು, ವ್ಯಾಕ್ಯೂಮ್ ಇತ್ತು, ಅದು ಗ್ಯಾಸೂ ಇರಬಹುದು, ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಹವಾಮಾನವೂ ಇರಬಹುದು, ಅದು ಎಲ್ಲ ಕಡೆಗೆ ತುಂಬಿದ್ದರಿಂದ ಅದಕ್ಕೆ ಸಮುದ್ರ ಅಂತ ಹೆಸರು. ಸಮುದ್ರ ಅಂತ ನೀರು ಇರಲೇಬೇಕು ಅಂತೇನಲ್ಲ, ಒಟ್ಟು ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಾತಾವರಣದ ಸಮ್ಯಕ್ ಸರಿಯಾಗಿರ್ತಕ್ಕಂಥ ಒಂದು ವ್ಯಾಪ್ತವಾಗಿರ್ತಕ್ಕಂಥ ಪ್ರದೇಶ, ಇದಕ್ಕೆ ಸಮುದ್ರ ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ಅವನೇನು ಮಾಡಿದ ಅಂತಕೊಂಡಂತಂದರೆ, ಪ್ರತಿಯೊಂದಕ್ಕೂ ಕೂಡ ಒಂದು ಲಕ್ಷ ಯೋಜನ ಪೃಥ್ವಿ ಸುತ್ತಲೂ ತಿರುಗಾಡಿದಾಗ ಈ ಪೃಥ್ವಿ ಆಕೃತಿ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಒಂದು ಸ್ವಲ್ಪ ವಾಲಿದ ಪೇರಲ ಹಣ್ಣಿನಂತೆ ಇದೆ, ಪೂರ್ತಿ ರೌಂಡಿಲ್ಲ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರಕಾರರು ಇದಕ್ಕೆ ಜಂಬೂದ್ವೀಪ ಅಂತ ಹೆಸರು ಕೊಟ್ಟರು. ಜಂಬು ಅಂತಂದರೆ ಪೇರಲ ಹಣ್ಣು, ಪೇರಲ ಹಣ್ಣಿನಂತೆ ಸ್ವಲ್ಪ ವಾಲಿದ ಪೂರ್ತಿ ರೌಂಡ್ ಆಗದೇ ಇರತಕ್ಕಂಥ ಪೃಥ್ವಿಯ ಸ್ಥಿತಿ ಇದೆ. ಇದರ ಸುತ್ತಲೂ ಇರತಕ್ಕಂಥ ಏನು ಪರಿಸರ ಇದೆ, ಇದು ಉಪ್ಪು ಸಮುದ್ರವಾದ್ದರಿಂದಾಗಿ ಇದಕ್ಕೆ ಲವಣ ಸಮುದ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ಆನಂತರ ಅದರ ಸುತ್ತಲೂ ಇನ್ನೊಮ್ಮೆ ಏನು ರೌಂಡ್ ಹಾಕಿದ, ಅವನು ರೌಂಡ್ ಹಾಕಿರ್ತಕ್ಕಂಥ ಆ ಸ್ಥಳಕ್ಕೆ ಅವನು ಪ್ಲಕ್ಷದ್ವೀಪ ಅಂತ ತಿಳ್ಕೊಂಡಂತೇಳಿ ಹೆಸರನ್ನು ಕೊಟ್ಟ. ಪ್ಲಕ್ಷ ಅಂತ ತಿಳ್ಕೊಂಡಂತಂದರೆ ಒಂದು ವಿಶಿಷ್ಟವಾದ ವನಸ್ಪತಿ. ಆ ವಿಶಿಷ್ಟವಾಗಿರ್ತಕ್ಕಂಥ ವನಸ್ಪತಿ ರೀತಿಯಾಗಿರ್ತಕ್ಕಂಥ ಅಲ್ಲಿ ಆ ಒಂದು ಅದರ ಬಣ್ಣ ಇರಬಹುದು, ಆ ರೀತಿ ಗುಣಧರ್ಮ ಇರಬಹುದು, ಅದರ ಬಗ್ಗೆ ನಮಗೆ ಭೌತಿಕವಾದ ಭಾಗವತಾದಿ ಭಾಗವತ ವಾಯುಪುರಾಣ ಇತ್ಯಾದಿ ಪುರಾಣ ಬಿಟ್ಟರೆ ಬೇರೆ ಸೋರ್ಸ್ ನಮಗಿಲ್ಲ. ಅಲ್ಲಿ ಇರತಕ್ಕಂಥ ಸಮುದ್ರಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಅದು ಕಬ್ಬಿನ ರಸದ ಬಣ್ಣ ಇತ್ತು, ಅದಕ್ಕೋಸ್ಕರ ಅದಕ್ಕೆ ಇಕ್ಷು ಸಮುದ್ರ ಅಂತ ತಿಳ್ಕೊಂಡಂತೇಳಿ ಹೆಸರನ್ನು ಕೊಟ್ಟಿದ್ದೆ. ಅದರ ಮಧ್ಯದಲ್ಲಿ ಮತ್ತೆ ಇರತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಭಾಗ, ಅದಕ್ಕೆ ಕುಶದ್ವೀಪ ಅಂತ ಹೆಸರಿಟ್ಟ. ಆನಂತರ ಅದು ಈ ದ್ರಾಕ್ಷಾರಸವನ್ನು ಕೊಳೆತ ನಂತರ ಏನೊಂದು ಬಣ್ಣ ಬರ್ತದೆ ಅದಕ್ಕೆ ಸುರ ಅಂತ ನಾವು ಕರಿತೇವೆ, ಅದರ ಬಣ್ಣ ಇದ್ದದರಿಂದಾಗಿ ಅದಕ್ಕೆ ಸುರಾಸಮುದ್ರ ಅಂತ ಹೆಸರಿಟ್ಟ. ಅದರ ನಂತರದ ಭಾಗಕ್ಕೆ ಕೌಂಚ, ಅದರ ಸುತ್ತಲೂ ವಾತಾವರಣ ಸ್ವಲ್ಪ ಬಹಳ ಘನೀಭೂತವಾಗಿರಬೇಕು, ಅದಕ್ಕೆ ಸರ್ಪಿ ಅಥವಾ ತುಪ್ಪದಂತೆ ಕಾಣುವ ಸಮುದ್ರ ಅಂತ ತಿಳ್ಕೊಂಡಂತನೂ ಹೆಸರನ್ನು ಇಟ್ಟ. ಆನಂತರ ನಂತರದ ದ್ವೀಪಕ್ಕೆ ಶಾಖದ್ವೀಪ ಅಂತ ಹೆಸರಿಟ್ಟ. ಆ ಶಾಖದ್ವೀಪದಲ್ಲಿರ್ತಕ್ಕಂಥದ್ದು ಮೊಸರಿನಂತೆ ಗಟ್ಟಿಯಾದ ವಾತಾವರಣ ಇರಬೇಕು, ಅದಕ್ಕೋಸ್ಕರ ದಧಿ ಸಮುದ್ರ ಅಂತ ತಿಳ್ಕೊಂಡಂತನ್ನುವ ಹೆಸರನ್ನು ಇಟ್ಟ. ಇದರ ನಂತರ ಇರತಕ್ಕಂಥ ದ್ವೀಪಕ್ಕೆ ಶಾಲ್ಮಲಿ ದ್ವೀಪ ಅಂತಕೊಂಡಂತೇಳಿ ಹೆಸರು ಇಟ್ಟ. ಆ ದ್ವೀಪ ಬಹುಶಃ
ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ವನಸ್ಪತಿಗಳು ಇದ್ದರೂ ಇರಬಹುದು. ಸ್ವಲ್ಪ ಕಂದು ಬಣ್ಣದ ವನಸ್ಪತಿಗಳಿಂದ ಯುಕ್ತವಾಗಿರ್ತಕ್ಕಂಥ ಸಂದರ್ಭ ಇರಬಹುದು. ಅದಕ್ಕೆ ಶಾಲ್ಮಲಿ ದ್ವೀಪ ಅಂತ ಕೊಂಡಂಥ ಹೆಸರಿಟ್ಟ. ಶಾಲ್ಮಲಿ ದ್ವೀಪದ ಸುತ್ತಲೂ ಇರತಕ್ಕಂಥದ್ದು ಕ್ಷೀರ ಸಮುದ್ರ, ಅಂದರೆ ಪೃಥ್ವಿಯ ಬ್ರಹ್ಮಾಂಡ ಕರ್ಪರದ ಒಳಗಿನವರೆಗೂ ಮುಟ್ಟಿರ್ತಕ್ಕಂಥದ್ದು. ಅದರ ನಂತರ ಇರತಕ್ಕಂಥ ಗಟ್ಟಿಯಾದ ಭಾಗ ಏನಿತ್ತು ಅದಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರಿಟ್ಟ. ಅದರ ಹೊರಗೆ ಇರತಕ್ಕಂಥ ನೀರು ಶುದ್ಧೋದಕ. ಆದರೆ ಇವು ಒಂದಕ್ಕೊಂದು ಎರಡೆರಡು ಪಟ್ಟು ದೊಡ್ಡದಾಗಿರ್ತಕ್ಕಂಥ ವಾತಾವರಣಗಳು. 1 ಲಕ್ಷ, 2 ಲಕ್ಷ, 4 ಲಕ್ಷ, 6 ಲಕ್ಷ, 4 ಲಕ್ಷ, 8 ಲಕ್ಷ, 16 ಲಕ್ಷ, 32 ಲಕ್ಷ, 64 ಲಕ್ಷ, ಇಷ್ಟು ವಿಸ್ತೃತವಾದ ಯೋಜನೆ. ಇನ್ನು ಯೋಜನ ಅಂತ ತಿಳ್ಕೊಂಡಂತಂದರೆ ಏನು? ಯೋಜನ ಅಂತ ತಿಳ್ಕೊಂಡಂತಂದರೆ ಕೃತಯುಗದಲ್ಲಿ ಯೋಜನ ಇದು 12 ಮೈಲು. ಅದು ಬರ್ತಾ ಬರ್ತಾ ರಾಮಾಯಣ ಕಾಲದಲ್ಲಿ 8 ಯೋಜನ ಆಯಿತು. ಆನಂತರ ದ್ವಾಪರಯುಗದ ಸಂದರ್ಭದಲ್ಲಿ ಅದು 6 ಮೈಲಿಗೆ ಯೋಜನ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಇದರ ವಿವರಣೆ ಚಾಣಕ್ಯ ನೀತಿಯಲ್ಲೂ ಬರ್ತದೆ, ವಾದಿರಾಜ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲೂ ಕೂಡ ಹೇಳ್ತಾರೆ. ಒಂದು ಇದಕ್ಕೆ ಉತ್ತರ ಏನು? ಅದಕ್ಕೆ ಆಚಾರ್ಯರು ಒಂದು ವಿಶಿಷ್ಟ ಪುರಾಣದ ಪ್ರಮಾಣ ಕೊಟ್ಟು ಹೇಳ್ತಾರೆ. ದಿನ ಕಳೆದಂತೆ ಈ ವಿಸ್ತೃತವಾದ ಜಗತ್ತು ಸಂಕುಚಿತವಾಗ್ತಾ ಬರ್ತಾ ಇದೆ. ಹೇಗೆ ಬ್ರೇನ್ ವಯಸ್ಸಾದಂತೆ ಅದು ಸಂಕುಚಿತವಾಗ್ತದೆ, ಸಂಕುಚಿತವಾದಂತೆ 12 ಮೈಲಿದ್ದದ್ದು 8 ಮೈಲಿಗೆ ಯೋಜನೆ ಅಂತ ಅನ್ಸ್ಕೊಳ್ತು, 8 ಮೈಲಿದ್ದು 6 ಯೋಜನೆ ಅಂತ ಅನ್ಸ್ಕೊಳ್ತು. ಆದ್ದರಿಂದಾಗಿ ಆಗಿನ ಲೆಕ್ಕಕ್ಕೂ ಈಗಿನ ಲೆಕ್ಕಕ್ಕೂ ಪೂರ್ತಿ ಹೊಂದಾಣಿಕೆ ಆಗೋದಿಲ್ಲ. ಆದರೆ ಆಗಿನ ಕಾಲಕ್ಕೆ ಇದು ಕೃತಯುಗದ ಕ್ರಿಯೆ ನಡೆದಿರತಕ್ಕಂಥ ಒಂದು ಕ್ರಮ ಅಂತ ತಿಳ್ಕೊಂಡಂತೆ. ಈ ಪ್ರಿಯವ್ರತ ರಾಜನಿಗೆ ಬರ್ಹಿಷ್ಮತಿ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥವಳು ಇವನ ಹೆಂಡತಿ. ಬರ್ಹಿಷ್ಮತಿ ಬರ್ಹಿಷ್ಮತಿ ಅಂತ ತಿಳ್ಕೊಂಡಂತಕ್ಕಂಥವಳು ಕೂಡ ಕರ್ದಮ ಪ್ರಜಾಪತಿಯ ವಂಶದಲ್ಲಿ ಬಂದಿರತಕ್ಕಂಥವಳು, ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳು. ಇವರಿಗೆ 7 ಜನ ಗಂಡಸು ಮಕ್ಕಳು, 3 ಜನ ಇನ್ನೊಬ್ಬ ಹೆಂಡತಿಯಲ್ಲಿ ಮಕ್ಕಳು. ಅದರಲ್ಲಿ ಒಬ್ಬನು ತಾಪಸ ಅಂತ ತಿಳ್ಕೊಂಡಂತಕ್ಕಂತಹ ಪರಮಾತ್ಮನ ಅವತಾರ. ವಿಶಿಷ್ಟತೆ ಅಂತಂದರೆ ಪ್ರಿಯವ್ರತನ ವಂಶದಲ್ಲಿ 2 ಸಲ ಭಗವಂತ ಅವತಾರ ತೆಗೆದುಕೊಂಡಿದ್ದಾನೆ. ಉತ್ತಾನಪಾದನ ವಂಶದಲ್ಲಿ ಪರಮಾತ್ಮನ ಅವತಾರ ಇಲ್ಲ, ಆದರೆ ಪರಮಾತ್ಮನ ಅನುಗ್ರಹ ಪಡೆದ ಧ್ರುವ ಇದ್ದಾನೆ. ಅವನೇನು ಮಾಡಿದ ಅಂತ ತಿಳ್ಕೊಂಡಂತಂದರೆ ತನ್ನ 7 ಜನ ಮಕ್ಕಳು ಅಗ್ನಿಧ್ರ, ಯದ್ಮಜೂಭ, ಹಿರಣ್ಯರೇತಸ, ಘೃತಪೃಷ್ಠ, ಮೇಧಾತಿಥಿ, ಯಜ್ವಬಾಹು, ವೀತಿಹೋತ್ರ, ಈ ರೀತಿಯಾಗಿ 7 ಜನ ಮಕ್ಕಳನ್ನು ಒಂದೊಂದು ಸ್ಪೇಸ್ ಸ್ಟೇಷನ್ನಲ್ಲಿ ರಾಜರನ್ನಾಗಿ ಮಾಡಿದ್ದ. ಮುಂದೆ ಇದೇ ಪಂಚಮಸ್ಕಂದದಲ್ಲಿ ವರ್ಣನೆ ಬರ್ತದೆ. ಪ್ರತಿಯೊಂದು ದ್ವೀಪದಲ್ಲೂ ಚಾತುರ್ವರ್ಣೆ, ಪ್ರತಿಯೊಂದು ದ್ವೀಪದಲ್ಲಿರ್ತಕ್ಕಂಥ ಜನರ ಸ್ವಭಾವ ಏನು, ಅವರ ಅಭಿರುಚಿಗಳೇನು, ಅವರು ಮಾಡುವ ಭಗವಂತನ ರೂಪಗಳೇನು, ಅವರು ಪೂಜೆ ಮಾಡತಕ್ಕಂಥ ಭಗವಂತನ ರೂಪಗಳೇನು, ಇಷ್ಟೆಲ್ಲ ಡಿಟೇಲ್ ಹೇಳಬೇಕಾಗಿದ್ದರೆ ಇದನ್ನು ಕಲ್ಪನಾ ಪ್ರಸೂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಶೋಧನೆಗೆ ಬಂದಿಲ್ಲ, ಆದರೆ ಇಷ್ಟು ಡಿಟೇಲ್ ಅಲ್ಲಿಯ ವಾತಾವರಣ, ಅಲ್ಲಿಯ ಚಾತುರ್ವರ್ಣ್ಯ, ಅಲ್ಲಿರ್ತಕ್ಕಂಥ ಜನರ ಸ್ವಭಾವ ಇತ್ಯಾದಿಗಳೆಲ್ಲನೇ ವಿಸ್ತಾರವಾಗಿ ಮುಂದೆ ಇದೇ ಪಂಚಮಸ್ಕಂದದಲ್ಲಿ ಬರ್ತದೆ. ಈ ರೀತಿಯಾಗಿ ಪ್ರಿಯವ್ರತ ತಾನು ಅದ್ಭುತವಾದ ಕಾರ್ಯವನ್ನು ಮಾಡಿ ಸಂಪೂರ್ಣ ವಿಶ್ವ, ವಿಶ್ವ ಅಂದರೆ ಈ ವಿಶ್ವ ಅಲ್ಲ, ಪೃಥ್ವಿ ಅಲ್ಲ, ಇದು ಜಂಬುದ್ವೀಪ ಮಾತ್ರ, ಬ್ರಹ್ಮಾಂಡ ಕರ್ಪರದವರೆಗೂ, ಕ್ಷೀರ ಸಮುದ್ರ ದಾಟಿ ಶುದ್ಧೋದಕದವರೆಗೂ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ. ಅತ್ಯಂತ ಅದ್ಭುತ ಕಾರ್ಯ ಮಾಡಿರಬೇಕು. ಅವನ ಸಾಮರ್ಥ್ಯ ಎಷ್ಟು, ಅವನ ತಪಸ್ಸಿನ ವೈದ್ಯ ಶ್ರೇಷ್ಠತೆ ಎಷ್ಟು, ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಳೋಣ. ಭಗವಂತ ಅನುಗ್ರಹದಿಂದ ಯಾವುದು ಅಸಂಭವವಲ್ಲ ಅನ್ನುವ ಒಂದು ಮಾರಲ್ ನೀತಿಯನ್ನು ಈ ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ರಕೃತಿ ವಿರುದ್ಧವಾದ ಯಾವುದೇ ಇನ್ವೆನ್ಷನ್ ಅಂತ ತಿಳ್ಕೊಂಡಂತೇನಿದೆ ಇದು ನಮಗೆ ಹಾನಿಕಾರಕ. ಈ ಒಂದು 3-4 ದಿವಸದ ನ್ಯೂಸ್ನಲ್ಲಿ ಕೂಡ ನೀವು ಕಂಡಿರಬಹುದು, ಇವತ್ತಿನ ದಿವಸ ನಾವು ಉಪಯೋಗ ಮಾಡುವ ಉಪ್ಪಿನಲ್ಲಿ 60 ಮೈಕ್ರೋಗ್ರಾಮ್ನಷ್ಟು ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್
ಅದು ನಮ್ಮ ಕ್ಯಾನ್ಸರ್, ಆನಂತರ ಇನ್ನೂ ವಿಶಿಷ್ಟವಾಗಿರತಕ್ಕಂತಹ ರೋಗಗಳಿಗೆ ಇದು ಕಾರಣೀಭೂತವಾಗ್ತದೆ. ಅದಕ್ಕೋಸ್ಕರ ನೋಡಿ ಉಪ್ಪನ್ನು ಉಪಯೋಗಿಸಿರಿ ಅಂತ ತಿಳ್ಕೊಂಡಂಥೇಳಿ ಟಾಟಾ ಇನ್ಸ್ಟಿಟ್ಯೂಟ್ನಿಂದ ಸಂಶೋಧಕನಾಗಿರ್ತಕ್ಕಂಥವರು ಅದನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಕಾರಣ, ನಾವು ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ಕಿನ ಇನ್ವೆನ್ಷನ್, ಪ್ಲಾಸ್ಟಿಕ್ಕಿನ ಇನ್ವೆನ್ಷನ್ ಅಂತ ತಿಳ್ಕೊಂಡಂತೇನಿದೆ, ಇದು ನಮಗೆ ಇವತ್ತು ಮಾರಕವಾಗಿದೆ. ಜಲಚರ ಪ್ರಾಣಿಗಳಿಗೂ ಮಾರಕವಾಗಿದೆ, ಆನಂತರ ಬೆಳೆತಕ್ಕಂಥ ಭೂಮಿಗೂ ಮಾರಕವಾಗಿದೆ. ಯಾಕೆಂತಂದರೆ ಅದು ಆಕ್ಸಿಜನನ್ನು ಆ ಭಾಗದಲ್ಲಿ ಆಕ್ಸಿಜನನ್ನು ಮುಂದುವರಲಿಕ್ಕೆ ಬಿಡೋದಿಲ್ಲ. ಆನಂತರ ಇಂದಿನ ಸಂಶೋಧನೆ ಪ್ರಕಾರ ಸಮುದ್ರದ ತೆರೆಗಳ ಹೊಡೆತದಿಂದ ಆ ಪ್ಲಾಸ್ಟಿಕ್ಕಿನ ಮೇಲಿನ ಭಾಗ ಸವೆದು 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 ಮೈಕ್ರೋ ರೀತಿಯಿಂದ ಆಗಿರ್ತಕ್ಕಂಥ ಕಣಗಳು ತಯಾರಾಗ್ತದೆ. ಅದು ಉಪ್ಪಿನಲ್ಲಿ ಅಷ್ಟೇ ಅಲ್ಲ, ಜಲಚರ ಪ್ರಾಣಿಗಳ ಹೊಟ್ಟೆಯಲ್ಲೂ ಸೇರಿಕೊಳ್ತದೆ. ಮಾಂಸಾಹಾರಿಗಳಿಗೂ ಈ ಭಯ ಇದೆ, ಶಾಖಾಹಾರಿಗಳಿಗೂ ಈ ಭಯ ಇದೆ. ಇನ್ನು ಇದಕ್ಕೆ ಉಪಾಯವನ್ನು ಇನ್ನೂ ಇವಂದಿನ ಸೈನ್ಸ್ ನಮಗೆ ಹೇಳಿಲ್ಲ. ಆದರೆ ಇದರಲ್ಲಿ ಏನೊಂದು ವಿನಾಶ ಇದೆ ಅದನ್ನು ತಿಳಿಸ್ಕೊಟ್ಟೆ. ಅದಕ್ಕೋಸ್ಕರ ಯಾವುದೇ ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥ ಸಂಶೋಧನೆ ಅಂತ ತಿಳ್ಕೊಂಡಂತೇನಿದೆ ಅದನ್ನು ಇವತ್ತಿನ ದಿವಸ ನಾವು ಇಂಟೆಲೆಕ್ಚುವಲ್ ಅಂತ ಅನ್ಸ್ಕೊಳ್ತೇವೆ. ಆದರೆ ಅದರ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಉಪಯೋಗ ಮಾತ್ರ ಲಾಭಕರವಾಗಬಹುದು. ಆದರೆ ಅದರ ಅತೀತನ ಅಂತ ತಿಳ್ಕೊಂಡಂತೇನಿದೆ ಅದು ನಮಗೆ ವಿನಾಶಕ್ಕೆ ಕಾರಣವಾಗಿದೆ. ವಾಟ್ಸಪ್ ಅತ್ಯಂತ ಉಪಯೋಗ ಪ್ರವಚನಾದಿಗಳನ್ನು ಕೇಳಲಿಕ್ಕೆ, ಆದರೆ ಅದೇ ವಾಟ್ಸಪ್ ಇವತ್ತಿನ ದಿವಸ ಜಗತ್ತಿನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ, ಜನರ ಮನಸ್ಸನ್ನು ಕೆಡಿಸಿ, ಅನೇಕ ರೀತಿಯಾಗಿ ದೇಶದ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಕಾರಣೀಭೂತವಾಗಿರ್ತಕ್ಕಂಥ ಒಂದು ಸಂದರ್ಭ. ಇದನ್ನು ಭಾಗವತ ಕಲಿಸಿಕೊಡ್ತದೆ ಪ್ರಿಯವ್ರತನ ಕಥೆಯಿಂದ. ಪ್ರಕೃತಿ ವಿರುದ್ಧವಾಗಿ ನೀವು ಯಾವುದೇ ರೀತಿಯಿಂದ ಮುಂದುವರಿಯಬೇಡಿ, ಪ್ರಕೃತಿಗೆ ಅನುಕೂಲವಾಗಿ ನಿಮ್ಮ ವ್ಯವಹಾರ ಇರಲಿ, ಇದನ್ನು ಭಾಗವತ ಕಲಿಸಿಕೊಡ್ತದೆ. ಇನ್ನು ಅವನ ಮೊದಲನೇ ಮಗ, ಅವನ ಹೆಸರು ಅಗ್ನಿಧ್ರ, ಅಗ್ನಿಧ್ರ ಅಂತ ತಿಳ್ಕೊಂಡಂತೇಳಿ, ಇವನು ಕುಲಾಚಲ ಪರ್ವತದಲ್ಲಿ ತಿರುಗಾಡ್ತಾ ಇರುವಾಗ ಅಲ್ಲಿ ವಿಪ್ರಚಿತ್ತಿ ಅಂತ ಅಪ್ಸರಾಸ್ತ್ರಿ ಭೇಟಿಯಾಗ್ತಾಳೆ. ಪರಸ್ಪರರಲ್ಲಿ ಪರಿಚಯವಾಗ್ತದೆ. ಇವನ ವೈಶಿಷ್ಟ್ಯ ಸಂಪೂರ್ಣ ಜಂಬೂದ್ವೀಪ ಅಂದರೆ ಈ ಅರ್ಥಿಗೆ ಇವನು ಸ್ವಾಮಿ, ಸಂಪೂರ್ಣ ಅರ್ಥಿಗೆ ಇವನು ಸ್ವಾಮಿ. ಇಂಥ ಪೃಥ್ವಿಗೆ ರಾಜನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಮದುವೆ ಆದ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡಂತೇಳಿ ಅವಳು ಅವನನ್ನು ಮದುವೆ ಆಗ್ತಾಳೆ. ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವನಿಗೆ 9 ಜನ ಮಕ್ಕಳು ಹುಡ್ತಾರೆ. ಅವರಿಗೆ ನಾಭಿ, ಆನಂತರ ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಯಕ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ 9 ಜನ ಮಕ್ಕಳು ಹುಡ್ತಾರೆ. ಆಗ ಅವನು ಈ ಸಂಪೂರ್ಣವಾಗಿರ್ತಕ್ಕಂಥ ಪೃಥ್ವಿಯನ್ನು 9 ಖಂಡಗಳಲ್ಲಿ ವಿಭಾಗ ಮಾಡ್ತಾನೆ. ಇವತ್ತಿನ ಜಾಗರಿ ಪ್ರಕಾರ 8 ಖಂಡಗಳು, ಬಹುಶಃ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ 2 ಖಂಡ ಅಂತ ಹಿಡಿದಿರಬಹುದು. ಇನ್ನು ಯಾವುದು ಯಾವ ಖಂಡ ಏನು ಅಂತ ಅನ್ನೋದಿದ್ದರೆ ನೀವೊಂದು 7 ದಿವಸ ಸಮಯ ಕೊಡಿ. ಆನಂತರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವರ್ಲ್ಡ್ ನಕಾಶೆಯನ್ನು ಇಟ್ಟುಕೊಂಡು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಸ್ತಾರವಾಗಿ ಹೇಳ್ಬೋದು. ಅದ್ರ ಬಗ್ಗೆ ಯಾವುದು ಏನು ಅಂತ ಅನ್ನೋದನ್ನು ನಮ್ಮ ಪುರಾಣಗಳಲ್ಲಿ ಅನೇಕ ಸಂಶೋಧಕರು ಇದ್ದಾರೆ, ಅದೆಲ್ಲೂ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. ಹರಿವರ್ಷ ಖಂಡ ಅಂದರೆ ಅಂದ್ರೆ ಯಾವುದು, ಇಲಾವೃತ ಖಂಡ ಅಂತಂದರೆ ಯಾವುದು, ಅಲ್ಲಿರ್ತಕ್ಕಂಥ ಅಷ್ಟೇ ಅಲ್ಲ, ಈಗಿನ ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಇತ್ಯಾದಿಗಳೇನು ಖಂಡಗಳಿವೆ, ಈ ಖಂಡಗಳ ಹೆಸರುಗಳೇ ಇಲ್ಲಿರ್ತಕ್ಕಂಥವುಗಳು. ಆ ಖಂಡಗಳಲ್ಲಿದ್ದ ಜನರ ಸ್ವಭಾವ ಏನು, ಅವರ ಪ್ರವೃತ್ತಿ ಏನು, ಅವರ ಇಂಟ್ರೆಸ್ಟ್ ಏನು, ಅವರಲ್ಲಿರ್ತಕ್ಕಂಥ ವಿಶಿಷ್ಟವಾದ ಸಂದರ್ಭ ಗುಣಧರ್ಮಗಳೇನು, ಎಲ್ಲವೂ ಪಂಚಮಸ್ಕಂದದಲ್ಲಿ ಬಂದಿದೆ. ಇನ್ನೂ ಇದರ ವಿಸ್ತಾರ ವಾಯುಪುರಾಣದಲ್ಲಿ ಸಿಗ್ತದೆ. ಕೆಲವು ಭಾಗ ಬ್ರಹ್ಮವಿವರ್ತ ಪುರಾಣದಲ್ಲಿ ಸಿಗ್ತದೆ. ಅವುಗಳನ್ನು ಇಟ್ಟುಕೊಂಡು ನಾವು ಅಭ್ಯಾಸ ಮಾಡಿದರೆ ಭಾಗವತ ಏನೋ ಒಂದು ಕಟ್ಟುಕತೆ ಹೇಳ್ತದೆ, ಮೈಥಾಲಜಿ ಹೇಳ್ತದೆ, ಮಿತ್ ಹೇಳ್ತದೆ ಅಂತ ತಿಳ್ಕೊಂಡಂತನ್ನೋದು ಬಹಳ ತಪ್ಪು. ನಾನು ಆ ರೀತಿಯಾಗಿ ಪಂಚಮಸ್ಕಂದದ ವಿವರಣೆ ಒಮ್ಮೆ ಬೆಂಗಳೂರಿನಲ್ಲಿ, ಒಮ್ಮೆ ಬಿಜಾಪುರದಲ್ಲಿ 2 ಸಲ ನಾನು ಮಾಡಿದ್ದೇನೆ. ಕೆಲವು ಸಲ ಒಂದೊಂದೇ ಭಾಗ ಸ್ವಲ್ಪ ಸಂಕ್ಷಿಪ್ತವಾಗಿ ಬೇರೆ ಬೇರೆ ಕಡೆಗೆ ಹೇಳಿದ್ದೆ, ಆದರೆ ಅದೆಲ್ಲವೂ ಇನ್ಫಾರ್ಮೇಷನ್ ಇದೆ.
ಇಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆ 9 ಖಂಡಗಳಿಗೆ ತನ್ನ 9 ಮಕ್ಕಳನ್ನು ತಾನು ವಿಶೇಷವಾದ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ, ಅವರನ್ನು ರಾಜರನ್ನಾಗಿ ಮಾಡಿದ್ದಾನೆ. ಸಂಪೂರ್ಣ ಯೂನಿವರ್ಸಿನ ರಾಜರು ಪ್ರಿಯವ್ರತನ ಮಕ್ಕಳು, ಸಂಪೂರ್ಣ 9 ಖಂಡಗಳ ರಾಜರು ಈ ಅಗ್ನಿಧ್ರನ ಮಕ್ಕಳು. ಇವರಿಗೆ ಕ್ರಮವಾಗಿ ಮೇರುದೇವಿ, ಪ್ರತಿರೂಪ, ಉಗ್ರದಂಷ್ಟ್ರ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ ಅಂತ 9 ಜನ ಹೆಣ್ಮಕ್ಕಳು. ಇಲ್ಲಿ ಮುಳುಕಾಳ ನಿಶ್ಚಿತವಾಗಿಯೂ ಕೂಡ ಈ ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭರತಖಂಡ, ಇದು ನಾಭಿ, ಇದಕ್ಕೆ ರಾಜನಾದ ಭರತಖಂಡ ಅಂದರೆ ಏಷ್ಯಾ ಮೈನರ್ ಇಟ್ಕೊಳ್ಳಿ, ಬರೇ ಭಾರತ ದೇಶ ಅಲ್ಲ, ಏಷ್ಯಾ ಮೈನರ್ನಲ್ಲಿ ಅಫ್ಘಾನಿಸ್ತಾನ್, ರಷ್ಯಾ, ಇಂಡಿ ಮತ್ತು ರಷ್ಯಾ ಸ್ವಲ್ಪ ಭಾಗ, ಚೀನಾ ಸ್ವಲ್ಪ ಭಾಗ, ಅಫ್ಘಾನಿಸ್ತಾನ್ ಇತ್ಯಾದಿಗಳು ಏಷ್ಯಾ ಮೈನರ್ನಲ್ಲಿ ಏನೇನು ಬರ್ತದೆ, ಇದು ಭರತಖಂಡ ಆಗಿನ ಕಾಲದಲ್ಲಿ. ಈ ಭರತಖಂಡ ಇದು ವಿಶೇಷವಾಗಿ ಆರಾಧನೆಗೆ, ಭಗವಂತನ ಆರಾಧನೆಗೆ ಅನುಕೂಲಕರವಾಗಿರ್ತಕ್ಕಂಥ ಪ್ರಾಕೃತಿಕ ವಾತಾವರಣ ಇರತಕ್ಕಂಥ ಸಂದರ್ಭ. ಆದ್ದರಿಂದಾಗಿ ದೇವತೆಗಳು ಕೂಡ ತಮ್ಮ ಸಾಧನೆ ಮಾಡೋದಕ್ಕೋಸ್ಕರ ಈ ಏಷ್ಯಾ ಏಷ್ಯಾ ಮೈನರ್ ಪ್ರದೇಶಕ್ಕೆ ಬರ್ತಾರೆ, ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾರೆ. ಭಗವಂತನು ಇಲ್ಲಿ ವಿಶೇಷ ಅವತಾರಗಳನ್ನು ತೆಗೆದುಕೊಂಡು ಮಾರ್ಗದರ್ಶಕನಾಗಿದ್ದಾನೆ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ. ಇದರ ನಂತರ ಕಿಂಪುರುಷ ಖಂಡ ಅಂತ ತಿಳ್ಕೊಂಡಂತೇಳಿ, ಯಾವುದು ಏನು ಅಂತ ಹೇಳಕ್ಕೆ ಸಮಯ ಇಲ್ಲ, ಅದನ್ನು ನಾನು ಹೇಳೋದಿಲ್ಲ. ಆದ್ದರಿಂದ ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ವಿಶಿಷ್ಟ ರೂಪದಿಂದ ಶ್ರೀರಾಮಚಂದ್ರ ಇದ್ದಾನೆ. ಅಲ್ಲಿ ಹನುಮಂತ ದೇವರು ಅವನನ್ನು ಆರಾಧನೆ ಮಾಡ್ತಾ ಇವತ್ತಿಗೂ ಇದ್ದಾರೆ. ಇಲಾವೃತ ಖಂಡ ಅಂತ ತಿಳ್ಕೊಂಡು, ಹರಿವರ್ಷ ಖಂಡ ಅಂತ ತಿಳ್ಕೊಂಡಂತೇಳಿ, ಅಲ್ಲಿ ಉಗ್ರದಂಷ್ಟ್ರ ಅಂತನ್ನುವ ರಾಜ, ಅಲ್ಲಿ ನರಸಿಂಹದೇವರು ಪ್ರತ್ಯಕ್ಷವಾಗಿದ್ದಾರೆ, ಪ್ರಹ್ಲಾದ ಅವರ ಸೇವೆಯನ್ನು ಮಾಡಿಕೊಂಡು ಇವತ್ತಿಗೂ ತನ್ನ ಸಾಧನೆಯನ್ನು ಮುಂದುವರಿಸಿದ್ದಾನೆ. ಇಲಾವೃತ ಖಂಡದಲ್ಲಿ ರುದ್ರಾಂತರ್ಗತನು, ರುದ್ರಾಂತರ್ಗತ ಶಂಕರ್ಷಣ ದೇವರು ಅಲ್ಲಿದ್ದುಕೊಂಡು ಅಲ್ಲಿಯ ಜನರಿಗೆ ಆರಾಧಕರಾಗಿದ್ದಾರೆ. ರುದ್ರದೇವರು ವಿಶೇಷವಾಗಿ ಇನ್ನೊಂದು ರೂಪದಿಂದ ಆ ಖಂಡದಲ್ಲಿ ನರಸಿಂಹದೇವರನ್ನು ಪೂಜೆ ಮಾಡ್ತಾ ಇದ್ದಾನೆ. ರಮ್ಯಕ ಖಂಡ ಅಂತ ತಿಳ್ಕೊಂಡಂಥೇಳಿ, ರಮ್ಯಕ ಖಂಡದಲ್ಲಿ ಮತ್ಸ್ಯರೂಪಿಯಾದ ಪರಮಾತ್ಮ ಇವತ್ತಿಗೂ ಅಲ್ಲಿದ್ದಾನೆ, ಅವತಾರಗಳು ನಾಶವಾಗಲಿಲ್ಲ. ಅಲ್ಲಿ ಸತ್ಯವ್ರತ ಅಂತ ತಿಳ್ಕೊಂಡಂತಕ್ಕಂಥ, ಯಾವ ಸತ್ಯವ್ರತ ಮುಂದೆ ಈ ವೈವಸ್ವ ನಮ್ಮ ಈಗಿರ್ತಕ್ಕಂತಹ ವೈವಸ್ವತಮನ್ವಂತರಕ್ಕೆ ಕಾರಣೀಭೂತನಾಗ್ತಾನೆ, ಅವನು ಆ ಮತ್ಸ್ಯಾವತಾರಿಯಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ ಮಾಡಿಕೊಂಡು ಅಲ್ಲೇ ವಿಶೇಷವಾದ ಕ್ರಮದಲ್ಲಿದ್ದೇನೆ ಇದ್ದಾನೆ. ಹಿರಣ್ಮಯ ಖಂಡ ಅಂತ ತಿಳ್ಕೊಂಡಂಥೇಳಿ, ಹಿರಣ್ಮಯ ಖಂಡದಲ್ಲಿ ಆ ಕಾಲದಲ್ಲಿ ಕೂರ್ಮದೇವರು ಇನ್ನೂ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಆ ಮಾಡಿಕೊಂಡು ಅಲ್ಲಿ ಅರ್ಯಮ ಅಂತಕೊಂಡಂತಕ್ಕಂಥ ಸೂರ್ಯ ಅವರ ಪೂಜೆಯನ್ನು ವಿಶೇಷವಾಗಿ ತಾನು ಮಾಡ್ತಾ ಇದ್ದಾನೆ. ಇದರ ನಂತರ ಕುರುಖಂಡ ಅಂತ ತಿಳ್ಕೊಂಡಂಥೇಳಿ ಹೆಸರು. ಇಲ್ಲಿ ವರಾಹದೇವರು ಮತ್ತು ಧರಾದೇವಿ ಇದ್ದಾರೆ. ಅನೇಕ ಭಕ್ತರು ಪಾವಿತ್ರ್ಯವನ್ನು ಪಡೆಯುವುದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿದ್ದಾರೆ. ಆನಂತರ ಭದ್ರಾಶ್ವಖಂಡದಲ್ಲಿ ಪರಮಾತ್ಮ ತಾನು ಹಯಗ್ರೀವ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ಭದ್ರಶ್ರವ ಅಂತ ತಿಳ್ಕೊಂಡಂತಕ್ಕಂಥ ವಂಶದಲ್ಲಿದ್ದ ರಾಜರು ಅವನು ಉಪಾಸಕರಾಗಿದ್ದಾರೆ. ಕೇತುಮಾಲ ಖಂಡದಲ್ಲಿ ಪ್ರದ್ಯುಮ್ನ ತಾನು ಸನ್ನಿಹಿತನಾಗಿದ್ದಾನೆ. ಕಾಮದೇವ ಅವನು ಉಪಾಸಕನಾಗಿ ಅವನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಎಲ್ಲ ಖಂಡಗಳಲ್ಲಿಯೂ ದೇವರ ಪರ್ಸನಾಲಿಟಿ ಯಾಕೆ ಬರುತ್ತೆ, ಹಿಂದೂಸ್ತಾನದಲ್ಲೇ ಯಾಕೆ ಹುಟ್ಟಿದ, ಇವೆಲ್ಲ ಅನೇಕ ಆಗಿ ಈಗಿನ ಕಾಲದ ಪ್ರಶ್ನೆಗಳು. ಏನಿಲ್ಲ, ಪರಮಾತ್ಮ ಎಲ್ಲ ಖಂಡಗಳಲ್ಲೂ ವಾಸನಾಗಿದ್ದಾನೆ. ಇಂತಹ ವಿಚಿತ್ರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ಹೇಳ್ತಾರೆ, ಇಷ್ಟು ವಿಸ್ತೃತವಾದ ಜಗತ್ತು, ಇಷ್ಟು ವಿಸ್ತೃತವಾದ ಖಂಡಗಳು, ಅಲ್ಲಿರ್ತಕ್ಕಂಥ ಜೀವಿಗಳು, ಆದರೆ ಯಾರಿಗೂ ತೃಪ್ತಿ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಇದ್ದಾರೆ. ನಡೀತಕ್ಕಂಥ ಘಟನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇವರಿಗೆ ಸಮಯ ಇಲ್ಲ, ಅಷ್ಟು ವಿಚಾರ ವಿವೇಕವೂ ಕೂಡ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಸಾಧನಂ. ನಮ್ಮ ಜೀವನದಲ್ಲಿ ಅನೇಕ ಜನರು ಶರೀರ ಬಿಟ್ಟು ಹೋದದ್ದನ್ನು ನೋಡ್ತೇವೆ, ಅನೇಕ ಪ್ರಾಣಿಗಳು ಸಾಯುವುದನ್ನು ನೋಡ್ತೇವೆ. ಇಷ್ಟಿದ್ದರೂ ಕೂಡ ಇನ್ನೂ ಹಣ ಬೇಕು,
ಇನ್ನೂ ಭೋಗಬೇಕು. ಏನೋ ನಾವು ಬಹಳ ಎಂದಿಗೂ ಸಾಯಲಾರದವರಂತೆ ನಾವು ಅಮರರಾಗಿದ್ದೇವನು ಎಂಬ ಒಂದು ರೀತಿಯಿಂದ ನಾವು ನಡ್ಕೊಳ್ತಾ ಇದ್ದೇವೆ. ಪರೀಕ್ಷಿತ್ ರಾಜೆಯವರನ್ನು ನೋಡಿದರೆ ನನಗೆ ಬಹಳ ಆಶ್ಚರ್ಯವಾಗ್ತದೆ. ಇವರಿಗೆ ನಾವು ಕೂಡ ಒಂದು ದಿವಸ ಸಾಯ್ತೇವೆ, ಅಷ್ಟರೊಳಗಾಗಿ ಸಾಧನೆ ಮಾಡಬೇಕು ಅಂತಕ್ಕಂಥ ವಿವೇಕ ಇನ್ನೂ ಬರ್ತಾ ಇಲ್ಲಲ್ಲ. ಇದೇ ಭಗವಂತನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಚಿತ್ರ್ಯ ಅಂತ ತಿಳ್ಕೊಂಡಂತಂದಿಲ್ಲ. ಅಹೋ ವಿಚಿತ್ರಂ ಭಗವದ್ ವಿಚೇಷ್ಟಿತಂ, ಇಷ್ಟು ವಿಚಿತ್ರವಾದ ಜಗತ್ತನ್ನು ನೇಮನ ಮಾಡತಕ್ಕಂಥ ಭಗವಂತನ ಆ ಒಂದು ಪರಾಕ್ರಮ, ಭಗವಂತನ ಅಚಿಂತ್ಯದ್ಭುತ ಸಾಮರ್ಥ್ಯ ಇಷ್ಟು ಅದ್ಭುತವಾಗಿದೆಯಲ್ಲ. ಗ್ರಂಥಂ ಜನೋರ್ಥಂ ಹಿ ಮಿಷನ್ ಮೂತ್ರ ಪಶ್ಯತಿ ಧ್ಯಾಯನ್ ಅಸತ್ಯಧ್ಯ ವಿಕರ್ಮ ಸೇವನೆ ನಿರ್ಜತ್ಯ ಪುತ್ರ ಪಿತರಂ ಜಿಜೀವಿಷ. ಪರಮಾತ್ಮನ ಸತ್ಯ ಸಂಕಲ್ಪ ವಿಚೇಷ್ಟನೇ ವಿಚಾರ. ಪ್ರತಿ ಕ್ಷಣದಲ್ಲಿಯೂ ನಮ್ಮ ಮರಣ ನಡೆದಿದೆ, ಮರಣ ನಡೆದಿದೆ. ಹೌದು, ನಮ್ಮ ಶರೀರದಲ್ಲಿರ್ತಕ್ಕಂಥ ಕೋಶಿಕೆಗಳು ಹುಟ್ಟುತ್ತವೆ, ಕೆಲಸ ಮಾಡ್ತವೆ, ಸಾಯ್ತವೆ. ರಕ್ತದ ಕಣಗಳು ಹುಟ್ಟುತ್ತವೆ, ಕೆಲಸ ಮಾಡ್ತವೆ, ಸಾಯ್ತವೆ. ನಮ್ಮ ಶರೀರದಲ್ಲಿ ಪ್ರತಿ ದಿನವೂ ಲಕ್ಷ ಲಕ್ಷ ಕೋಶಿಕೆಗಳ ಹುಟ್ಟು ಸಾವು ನಡೆದಿದೆ. ಪ್ರತಿ ದಿವಸವೂ ಕೂಡ ನಮ್ಮಲ್ಲಿ ನಮ್ಮ ಮರಣ ನಡೆದಿದೆ. ಇಷ್ಟಿದ್ದರೂ ಕೂಡ ಇದು ಇರುವವರದೊಳಗಾಗಿ ನಮ್ಮ ಸಾಧನೆ ಪೂರ್ತಿ ಮಾಡಿಕೊಳ್ಳಬೇಕು ಅಂತನ್ನುವ ವಿವೇಕ ಸ್ಥಿರತೆ ಮನುಷ್ಯನಿಗೆ ಬರೋದಿಲ್ಲ. ಮತ್ತೆ ಪುನಃ ತಂದೆಯನ್ನು ಸ್ಮಶಾನಕ್ಕೆ ಕಳಿಸಿಕೊಟ್ಟು ಬರ್ತಾನೆ. ಮತ್ತೆ ನಾನು ಇನ್ನೂ ಜೀವಂತ ಇರ್ತೇನೆ ಅಂತ ತಿಳ್ಕೊಂಡಂತೇಳಿ ನಾನು ಒಂದು ದಿವಸ ಅಲ್ಲಿಗೆ ಬರ್ತೇನೆ ಅಂತ ಅನ್ನೋದು ನೆನಪು ಇರೋದಿಲ್ಲ ಅವನಿಗೆ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೋಗ ಈ ಕ್ರಮದಲ್ಲಿ ಇದೆ ಅಂತ ತಿಳ್ಕೊಂಡಂತೇಳಿ ಈ ನಾಭಿ ಅಂದರೆ ಭರತಖಂಡಕ್ಕೆ ಏನು ಸ್ವಾಮಿಯಾಗಿದ್ದ, ಏಷ್ಯಾ ಮೈನರಕ್ಕೆ ಅವನು ಸ್ವಾಮಿಯಾಗಿದ್ದ, ಇವನು ಮೇರು ಪರ್ವತದ ಅಭಿಮಾನಿ ದೇವತೆಯ ಮಗಳಾಗಿರ್ತಕ್ಕಂತಹ ಮೇರುದೇವಿಯನ್ನು ಮದುವೆ ಆಗ್ತಾನೆ. ಮೇರುದೇವಿಯನ್ನು ಮದುವೆ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವರಲ್ಲಿ ಋಷಭ ಅಂತ ತಿಳ್ಕೊಂಡಂತಕ್ಕಂತಹ ಮಗ ಹುಡ್ತಾನೆ. ಆ ಋಷಭನ ಅವನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಡೆಸ್ತಾನೆ. ಒಂದು ಅದ್ಭುತ ಕೆಲಸ ಏನು ಮಾಡಿದ, ಭೌತಿಕವಾದ ಅಥವಾ ಫಿಸಿಕಲ್ ಇನ್ವೆನ್ಷನ್ ವಿಶೇಷವಾದಂಥ ಸಂಶೋಧನೆ ಇಲ್ಲ ಅಂತಕೊಂಡಂತಕ್ಕಂಥವರಿಗೆ ವೃಷಭನು ಉತ್ತರ ಕೊಡ್ತಾನೆ. ವೃಷಭ ಹೇಳ್ತಾನೆ, ಇಂದ್ರ ವೃಷಭನಿಗೆ ಹೇಳಿ ಕಳಿಸಿದ, ನೀವು ಕೊಡ್ತಕ್ಕಂಥ ಆಹುತಿ ರೂಪವಾದ ಟ್ಯಾಕ್ಸು ನನಗೆ ಪರಿಪೂರ್ಣವಾಗೋದಿಲ್ಲ, ಅದಕ್ಕೋಸ್ಕರ ಹೆಚ್ಚಿನ ಆಹುತಿಗಳನ್ನು ಕೊಡ್ರಿ, ಹೆಚ್ಚಿನ ಟ್ಯಾಕ್ಸ್ ಕೊಡ್ರಿ ಅಂತ ಹೇಳಿ ಕಳಿಸಿ. ಅದಕ್ಕೆ ಋಷಭ ಹೇಳಿದ, ಶಾಸ್ತ್ರ ಎಷ್ಟು ಆಜ್ಞೆ ಮಾಡಿದೆ, ಭಗವಂತನ ಎಷ್ಟು ಆರ್ಡರ್ ಇದೆ, ಅಷ್ಟೇ ಆಹುತಿ ಕೊಡ್ತೇವೆ, ಇದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಹಾಗೆ ನಾನು ಮಳೆ ಕೊಡೋದಿಲ್ಲ, ಬೇಡ. 21 ವರ್ಷ ಪೂರ್ತಿ ಭರತಖಂಡದಲ್ಲಿ ಆರ್ಟಿಫಿಷಿಯಲ್ ರೈನ್ ನಿಂದ ಜಗತ್ತನ್ನು ಪರಿಪಾಲಿಸಿದ ವ್ಯಕ್ತಿ ಋಷಭ. ಈಗ ಆರ್ಟಿಫಿಷಿಯಲ್ ರೈನ್, ಮೋಡ ಬರಬೇಕು, ಇವ್ರು ಹೋಗಬೇಕು, ಅಷ್ಟರಲ್ಲಿ ಆ ಮೋಡ ಇನ್ನೊಂದು ಊರಿಗೆ ಹೋಗಿರ್ತದೆ, ಎಲ್ಲಿ ಮಳೆ ಏನು ಆಗ್ತವೋ ಆಗೋದಿಲ್ಲ. ಆದರೆ 21 ವರ್ಷ ಸತತವಾಗಿ ಅಷ್ಟೇ ಹೇಳ್ದ, ಯಾವಾಗ ನೀನು ಮಳೆ ಬರೆಯೋದಿಲ್ಲ, ನಿನಗೆ ಆಹುತಿನೂ ಇಲ್ಲ. ಇಂದ್ರ ಆಹುತಿ ಸಿಗದೆ ಶಕ್ತಿಹೀನಾಗ್ತಾ ಆಗ್ತಾ ಕೊನೆಗೆ ಋಷಭದೇವನಿಗೆ ಬಂದು ಶರಣಾಗತನಾಗ್ತಾನೆ. ಶರಣಾಗತನಾಗಿ ತನ್ನ ಮಗಳಾದ ಜಯಂತಿ ಅಂತ ನನ್ನನ್ನು ಕೊಟ್ಟು ಮದುವೆ ಮಾಡ್ತಾನೆ. ತಾತ್ಪರ್ಯ ಇಷ್ಟೇ, ದೇವತೆಗಳೂ ಕೂಡ ನಮ್ಮ ಅಧೀನ, ಅವರು ಅಸ್ವತಂತ್ರರು, ನಮಗೆ ಉಪಕಾರಕರು. ಆದರೆ ಅವರಿಗೆ ಶಕ್ತಿ ಬರೋದು ನಾವು ಮಾಡ್ತಕ್ಕಂಥ ಯಜ್ಞಯಾಗಾದಿಗಳಿಂದ. ಯಜ್ಞಯಾಗಾದಿಗಳನ್ನು ಮಾಡಲಿಲ್ಲ, ಅವರಿಗೆ ಶಕ್ತಿ ಕಡಿಮೆ ಆಗ್ತದೆ. ಆದ್ದರಿಂದಾಗಿ ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿಗಳು ಸಂಪೂರ್ಣವಾಗಿ ಜಗತ್ತಿನಲ್ಲಿ ಪ್ರಾರಂಭವಾಗ್ತದೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಇದೊಂದು ಚಕ್ರ, ಜಗತ್ತಿನ ಚಕ್ರವನ್ನು, ಸೈಕಲನ್ನು ತಿಳಿಸಿಕೊಟ್ಟಿದ್ದಾನೆ. ಅನ್ನಾದ್ ಭವಂತಿ ಭೂತಾನಿ, ನಮ್ಮ ಶರೀರಧಾರಣೆ ಅನ್ನದಿಂದ, ನಮ್ಮ ಹುಟ್ಟು ಅನ್ನದಿಂದಲೇ, ತಂದೆ ತಿಂದ ಅನ್ನದಿಂದ ತಯಾರಾಗಿರ್ತಕ್ಕಂಥ ವೀರ್ಯದಿಂದ ನಮ್ಮ ಹುಟ್ಟು. ಆನಂತರ ಈ ಅನ್ನ ತಯಾರಾಗೋದು ಮಳೆಯಿಂದ,
ಈ ಮಳೆಗೆ ಬೇಕಾಗಿರತಕ್ಕಂಥ ಮೋಡ ತಯಾರಾಗುವುದು ಯಜ್ಞಯಾಗಾದಿಗಳಿಂದ. ಯಜ್ಞಯಾಗಾದಿಗಳಿಂದ ಅನ್ನದ ಪರ್ಜನ್ಯಾತ್ ಅನ್ನ ಸಂಭವ, ಆನಂತರ ಪರ್ಜನ್ಯ ಯಜ್ಞ ಸಮುದ್ಭವ. ಯಜ್ಞಯಾಗಾದಿಗಳಿಂದ ಈ ಮಳೆ ಬೆಳೆ ಇತ್ಯಾದರೂ ನಮಗೆ ಸಿಗ್ತದೆ. ಇದು ಸುಮ್ಮನೆಯೇನು ಕೃಷ್ಣ ಹೇಳತಕ್ಕಂಥ ಸಂದರ್ಭ ಅಲ್ಲ, ವಿಜ್ಞಾನಿಗಳು ಒಪ್ಪಿರತಕ್ಕಂಥ ಮಾತು. ಜಗತ್ತಿನ ಇವತ್ತಿನ ವಿಜ್ಞಾನದಲ್ಲಿ ಒಪ್ಪಿರತಕ್ಕಂಥ, ಸಂಶೋಧನೆಯಿಂದ ಒಪ್ಪಿರತಕ್ಕಂಥ ಮಾತು. ನಮ್ಮ ಯಜ್ಞದ ಧೂಮದಿಂದ ಏನು ತಯಾರಾಗ್ತದೆ ಅಂತ ತಿಳ್ಕೊಂಡು, ತಿರುಕೋಯಿಲೂರಿನಲ್ಲಿ ಸ್ವಾಮಿಗಳು ನನಗೆ ಸಬ್ಜೆಕ್ಟ್ ಕೊಟ್ಟರು ಏನು ಅಂತ ತಿಳ್ಕೊಂಡಂದ್ರೆ, ಯಜ್ಞಯಾಗದ ವೈಜ್ಞಾನಿಕ ಆಧಾರ. ಆದರೆ ಮೊದಲೇ ಹೇಳಿದರು ಸಂಪೂರ್ಣ ತಯಾರು ಮಾಡ್ಕೊಂಡು ಬಾ ಅಂತ. ಆಗ ಅವರ ಆಜ್ಞೆಯಿಂದ ಹುಡುಕ್ತಾ ಹೋದರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದರ್ಭಗಳು ಸಿಕ್ಕು ಅಂತ ತಿಳ್ಕೊಂಡು ಅಂತಂದರೆ, ಹಿಂದಕ್ಕೆ ಅಗ್ನಿಯನ್ ಪುಸ್ತಕ ನೀವು ತರಿಸಿಕೊಟ್ಟಿದೆ, ಅದರಲ್ಲಿ ಆರಂಭದ ಸಾಕಷ್ಟು ವಿಚಾರಗಳು ಸಿಗ್ತದೆ, ಪೂರ್ತಿ ಓದಬೇಕು. ಅಗ್ನಿ ಅಂತ ಅನ್ನೋದು 1992-93 ಕೇರಳದಲ್ಲಿ ಜಗತ್ತಿನ ಎಲ್ಲ ದೇಶದ ಪ್ರಕೃತಿ ವಿಜ್ಞಾನಿಗಳು, ಅವರ ಪ್ರತಿನಿಧಿಗಳು ಸೇರಿದರು. ಯಜ್ಞ ಯಾಗಗಳಿಂದ ಪ್ರಕೃತಿಯ ಮೇಲೆ ಆಗತಕ್ಕಂಥ ಪರಿಣಾಮ ಏನು ಅಂತ ಅವರು ಮೊಟ್ಟ ಮೊದಲು ಅವರು ಆಶ್ಚರ್ಯಚಕಿತರಾಗಿರ್ತಕ್ಕಂಥದ್ದು, ಒಂದು ಒಲೆ ಹೊತ್ತಿಸ್ರಿ ಅಥವಾ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿರಿ, ಅದು ಬಹಳ ಅಂದರೆ 900 ಫ್ಯಾರನ್ಹೀಟ್ಗಿಂತ ಹೆಚ್ಚು ಹೋಗೋದಿಲ್ಲ, ಅದರ ಉಷ್ಣತೆ ಅದಕ್ಕಿಂತ ಹೆಚ್ಚಿರೋದು. ಆದರೆ ಅದರ ಬದಿಯಲ್ಲಿ ಅಷ್ಟೇ ಕಟ್ಟಿಗೆಯಿಂದ ಯಜ್ಞಕುಂಡದಲ್ಲಿ ಪ್ರಾಣಪ್ರತಿಷ್ಠಾಪನೆ ಮಾಡಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಗ್ನಿ ಆವಾಹನ ಆದ ಕ್ಷಣಕ್ಕೇನೆ ಅದು 1200ಕ್ಕಿಂತ ಹೆಚ್ಚು ಅದಕ್ಕಿಂತ ಬೆಳ್ಕೋತ ಹೋಗ್ತದೆ, ಫ್ಯಾರನ್ಹೀಟ್ ಅಲ್ಲೇ ಇರ್ತದೆ. ಅಷ್ಟೇ ಕಟ್ಟಿಗೆಯಲ್ಲಿ ಅಷ್ಟೇ ಕಟ್ಟಿಗೆಯಲ್ಲಿ ಒಂದು ಕಡೆ ಪ್ರಾಣಪ್ರತಿಷ್ಠಾಪನೆ, ಇನ್ನೊಂದು ಕಡೆಗೆ ಪ್ರಾಣಪ್ರತಿಷ್ಠಾಪನೆ ಇಲ್ಲ. ಅದರಿಂದ ಏನಾಗ್ತದೆ, ನಾವು ಹಾಕಿರ್ತಕ್ಕಂಥ ಆಹುತಿಗಳು ಇಮಿಡಿಯೇಟ್ಲಿ ಅದು ಅತ್ಯಂತ ಅಣುವಿಕಿರಣವಾಗಿ ಅತ್ಯಂತ ವೇಗವಾಗಿ ಆಕಾಶದ ಕಡೆಗೆ ಎಸೆಯಲ್ಪಡ್ತದೆ. ಎಸೆಯಲ್ಪಟ್ಟಾಗ ಆಗ ಸೂರ್ಯ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ನಾವು ಸೂರ್ಯೋದಯವಾಗದ ಯಾವ ಹೋಮಗಳನ್ನು ಮಾಡೋದಿಲ್ಲ, ಕೇವಲ ಅಸುರ ವಿನಾಶಕ್ಕೋಸ್ಕರ ಇರತಕ್ಕಂಥ ಸುದರ್ಶನ ಹೋಮ, ಅಘೋರ ಹೋಮ ಇತ್ಯಾದಿಗಳನ್ನು ರಾತ್ರಿ ಮಾಡ್ತೇವೆ. ಅದು ಅಲ್ಲಿರ್ತಕ್ಕಂಥ ಇವಿಲ್ ಪವರ್ಗಳನ್ನು ದೂರೀಕರಿಸೋದಕ್ಕೋಸ್ಕರ ಇರತಕ್ಕಂಥ ಹೋಮಗಳು. ಉಳಿದು ಎಲ್ಲ ವೈಶ್ವದಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ಸಾಧನೆ ದ್ವಾದಶಿ ಇದ್ದರೆ ಅರುಣೋದಯದಲ್ಲಿ, ಇಲ್ಲದಿದ್ದ ಸೂರ್ಯೋದಯದ ನಂತರ ಆ ಸೂರ್ಯ ತೆಗೆದುಕೊಂಡು ಅದನ್ನು ಅಬ್ಸರ್ವ್ ಮಾಡಿಕೊಂಡಿರ್ತಕ್ಕಂಥ ಅದರ ಅಂಶಗಳನ್ನು ವೇಗವಾಗಿ ತನ್ನ ಮೇಲೆ ಇರತಕ್ಕಂತಹ, ಒಂದು ತನಕ್ಕಿಂತಲೂ 1 ಲಕ್ಷ ಯೋಜನದ ಮೇಲೆ ಇರತಕ್ಕಂಥ ಚಂದ್ರಲೋಕಕ್ಕೆ ಕಳಿಸ್ಕೊಡ್ತಾನೆ. ಚಂದ್ರ ಮಂಡಲ ಬೇರೆ, ಚಂದ್ರ ಲೋಕ ಬೇರೆ. ಚಂದ್ರಮಂಡಲ ಪೃಥ್ವಿ ಹತ್ತಿರ ಇರತಕ್ಕಂಥದ್ದು ಒಂದು ಉಪಗ್ರಹ. ಪ್ರತಿಯೊಂದು ಗ್ರಹಗಳಿಗೂ ಚಂದ್ರಗಳಿದ್ದಾರೆ. ಗುರುವಿನಿಗೆ 12 ಚಂದ್ರರಿದ್ದಾರೆ, ಬೇರೆ ಬೇರೆ ಗ್ರಹಗಳಿಗೂ ಬೇರೆ ಬೇರೆ ಉಪಗ್ರಹಗಳು ಅವು ಚಂದ್ರ ಅಂತ ಕರೆಸ್ಕೊಳ್ತಾರೆ. ಇದು ಮಂಡಲ, ಚಂದ್ರ ಲೋಕ ಸೂರ್ಯಮಂಡಲಕ್ಕಿಂತಲೂ 1 ಲಕ್ಷ ಯೋಜನ ಮೇಲೆ ಇದೆ. ಸೂರ್ಯ ಕಳಿಸಿರ್ತಕ್ಕಂತಹ ಈ ಯಜ್ಞದ ಸೂಕ್ಷ್ಮಾಂಶಗಳನ್ನು ಚಂದ್ರ ತನ್ನ ಕಿರಣಗಳಿಂದ ಆ ಕಾಲದಲ್ಲಿ ಮಿಶ್ರಣ ಮಾಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಅದಕ್ಕೆ ಒಬ್ಬರು ಮೈಸೂರಿನವರು ಆ ಕೆಮಿಕಲ್ ಕಂಪೌಂಡಕ್ಕೆ ಹೇಗೆ ಅಂತ ಅನ್ನೋದು ನನಗೆ ಆ ಸೂತ್ರ ನೆನಪಿಗಿಲ್ಲ, ಆ ಸೂತ್ರವನ್ನು ಕೊಟ್ಟಿದ್ದಾರೆ. ಕೆಮಿಕಲ್ ರಿಯಾಕ್ಷನ್ ಸೂತ್ರ ಹೇಗೆ ತಯಾರಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಸೂತ್ರ ಅದನ್ನು ಆ ರೀತಿಯಾಗಿ ತೆಗೆದುಕೊಂಡ ಮೇಲೆ ಚಂದ್ರ ಏನು ಮಾಡ್ತಾನೆ ಅಂತಂದರೆ ಅದರ ಸಾರರೂಪ ಭಾಗವನ್ನು ತೆಗೆದುಕೊಂಡು ದೇವತೆಗಳಿಗೆ ಕೊಡ್ತಾನೆ. ಇದೇ ಅಮೃತ. ದೇವತೆಗಳು ಅಂದರೆ ಮಳೆ ಬೆಳೆ ಮಳೆಗಳನ್ನು ಕೊಡ್ತಕ್ಕಂಥವರು, ಗಾಳಿಯನ್ನು ಕೊಡ್ತಕ್ಕಂಥವರು, ವರುಣ ಇತ್ಯಾದಿ ಏನು ದೇವತೆಗಳಿದ್ದಾರೆ ಅವರು ಸಶಕ್ತರಾಗ್ತಾರೆ. ಅಂದರೆ ಪ್ರಕೃತಿ ಕಾಯಗಳು ನಮ್ಮ ಪೃಥ್ವಿಗೆ ಸಹಾಯ ಮಾಡುವುದಕ್ಕೋಸ್ಕರ ಅವರು ಸಮರ್ಥವಾಗುತ್ತವೆ. ಆನಂತರ ಅದು ಏನು ಮಾಡ್ತಾನೆ ಅಂತಂದರೆ ಆ ಸೂಕ್ಷ್ಮಾಂಶವನ್ನು ಸ್ವೀಕಾರ ಮಾಡಿ ಅದರ ಸ್ಥೂಲ ಭಾಗ ಅಂತ ತಿಳ್ಕೊಂಡಂತೇನಿದೆ ಅದನ್ನು ಮೋಡದಲ್ಲಿ ಇಡ್ತಾನೆ. ಆ ಮೋಡಗಳಿಗೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ,
ಇವತ್ತಿನ ಸೈನ್ಸಿನ ಪ್ರಕಾರ ಅವುಗಳಿಗೆ ಲಿಂಬಸ್ ಅಂತ ತಿಳ್ಕೊಂಡಂತೇಳಿ. ಮಳೆಗಾಲದ ಮೊದಲಿನ ಆರಂಭದ ಮೂರ್ನಾಲ್ಕು ಮಳೆಗಳಿಂದ ಆಗತಕ್ಕಂತಹ ಏನು ಮೋಡಗಳಿವೆ, ಯಾವ ಮೋಡಗಳಿಂದ ಮಳೆ ಬೀಳ್ತದೆ, ಆ ಮೋಡಗಳಿಗೆ ಲಿಂಬಸ್ ಅಂತ ತಿಳ್ಕೊಂಡಂತ ತಿಳಿಸಿ. ಸರ್ವಸಾಮಾನ್ಯವಾಗಿ ಸ್ವಾತಿ ನಕ್ಷತ್ರದಲ್ಲಿ ಆ ಮಳೆಗಳು ಬೀಳುತ್ತವೆ. ಸ್ವಾತಿ ನಕ್ಷತ್ರದ ಸ್ಪ್ಯಾನ್ ಇರತಕ್ಕಂಥ ಸಂದರ್ಭದಲ್ಲಿ ಅಂಥ ಮಳೆ ಬೀಳ್ತದೆ. ಅದು ಸಂಪೂರ್ಣ ಔಷಧಿ ಪೂರ್ಣವಾಗಿರ್ತಕ್ಕಂಥದ್ದು. ಅಂದರೆ ನಾವೇನು ಯಜ್ಞಯಾಗಾದಿಗಳಿಂದ ಔಷಧಿ ಗುಣವನ್ನು ಕಳಿಸಿಕೊಟ್ಟಿದ್ದೇವೆ, ಅದರ ರಸವನ್ನು ಸ್ವೀಕಾರ ಮಾಡಿದ ದೇವತೆಗಳು ಅದರ ಸಂಪೂರ್ಣವಾಗಿರ್ತಕ್ಕಂತಹ ಸ್ಥೂಲ ಭಾಗವನ್ನು ಆ ಮೋಡದಲ್ಲಿಟ್ಟಿರ್ತಾರೆ. ಆ ಮೋಡಗಳಿಗೆ ಇನ್ನೊಂದು ಹೆಸರಿದೆ, ನನಗೆ ನೆನಪಾಗ ಬರುತ್ತೆ, ನಮ್ಮಲ್ಲಿ ಕೂಡ ಒಂದು ಬೇರೆ ಹೆಸರು ಕೊಟ್ಟಿದ್ದಾರೆ ಇದಕ್ಕೆ. ಅಂಥ ಮೋಡಗಳಿಂದ ಬಿದ್ದ ಮಳೆ ಸಂಪೂರ್ಣ ಜಗತ್ತಿನಿದ್ದ ವನಸ್ಪತಿಗಳ ಫರ್ಟಿಲೈಸರ್ ಕೊಡ್ತದೆ, ಗೊಬ್ಬರವನ್ನು ಕೊಡ್ತದೆ. ನಮ್ಮ ಹೊಲದ ಗಿಡದಲ್ಲಿ ತೋಟದ ಗಿಡಕ್ಕೆ ಗೊಬ್ಬರ ಹಾಕ್ತೇವೆ, ಪರ್ವತದ ಮೇಲಿದ್ದ ಗಿಡಗಳಿಗೆ ಗೊಬ್ಬರ ಹಾಕೋರು ಯಾರು? ಅಡವಿಯಲ್ಲಿರ್ತ ದಟ್ಟ ಅಡವಿ ಮಧ್ಯದಲ್ಲಿರ್ತಕ್ಕಂಥವ್ರು ಗೊಬ್ಬರ ಹಾಕೋರು ಯಾರು? ಇನ್ನೂ ಸಾಕಷ್ಟು ಸಶಕ್ತವಾಗಿ ಬೆಳೆದಿರ್ತದೆ. ಇದೆ ಈ ಮಳೆಯಲ್ಲಿ ಬೆಳೀತಕ್ಕ ಲಿಂಬಸ್ ಅಂತಕ್ಕಂಥ ಮೋಡದಿಂದ ಆವರ್ತ ಉದಾವರ್ತ ಅಂತ ಆ ಮೋಡಗಳಿಗೆ ಹೆಸರು ನಮ್ಮ ಶಾಸ್ತ್ರದಲ್ಲಿ. ಆ ಆವರ್ತ ಉದಾವರ್ತ ಮೋಡಗಳು ಈ ರೀತಿಯಾಗಿರ್ತಕ್ಕಂಥ ಔಷಧಿಯನ್ನು ಕೊಡ್ತಾರೆ. ಹಾಗಾದರೆ ನಾವು ಹಾಕ್ತಕ್ಕಂಥ ಆಹುತಿಗಳೇನು, ಮನುಷ್ಯನ ಜೀವನಕ್ಕೆ ಏನೇನು ಬೇಕು? ಮನುಷ್ಯನ ಜೀವನಕ್ಕೆ ಕಾರ್ಬೋಹೈಡ್ರೇಟ್ ಬೇಕು, ಅನ್ನದ ಆಹುತಿ ಕೊಡ್ತೇವೆ. ಮನುಷ್ಯ ಜೀವನಕ್ಕೆ ಬೇಕು ಗ್ಲುಕೋಸ್, ಅದಕ್ಕೋಸ್ಕರ ನಾವು ಪಾಯಸದ ಆಹುತಿಯನ್ನು ಕೊಡ್ತೇವೆ. ಮನುಷ್ಯ ಜೀವನಿಗೆ ಬೇಕು ಅಮಿನೋ ಆ್ಯಸಿಡ್ಸ್, ತುಪ್ಪದ ಆಹುತಿಯಿಂದ ಎಳ್ಳಿನ ಆಹುತಿಯಿಂದ ಅದು ರಿಚ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸಿಗ್ತದೆ. ಮೋಡಗಳಿಗೆ ಬೇಕು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅದು, ಅದರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಅದನ್ನು ನಾವು ಹಾಕ್ತಕ್ಕಂಥ ಸಮಿಧ ಅಂತ ಹೇಳ್ಕೊಂಡಂತೇನಿದೆ, ಆ ಸಮಿಧಾದಿಂದ ಅದು ರಿಚ್ ಆಗಿ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಅದರಿಂದ ಪ್ರಾಪ್ತ. ಸೆಲ್ಯುಲಸ್ ಅಂತ ಕೊಂಡು ಅದರ ಹೆಸರು ಸೆಲ್ಯುಲಸ್ ಅಂತ ಅದಕ್ಕೆ ಹೆಸರು ಕರೀತಾರೆ. ಆ ಸೆಲ್ಯುಲಸ್ ಅಂತಕ್ಕಂತಹ ಅಂಶ ಇದು ನಾವು ಹತ್ತು ತರಹದ ಏನು ಸಮಿಧಿಗಳನ್ನು ಆರಿಸಿದ್ದೇವೆ, ಆ ಸಮಿಧಿಗಳಲ್ಲಿ ಅದು ರಿಚ್ ಆಗಿದೆ. ಅದೇ ಸೆಲ್ಯುಲಸ್ ಅಂತಕೊಂಡಂಥ ಮೋಡಗಳ ಮುಖಾಂತರ ಸಂಪೂರ್ಣವಾಗಿರ್ತಕ್ಕಂಥ ವನಸ್ಪತಿಗಳಿಗೆ ಇತ್ಯಾದಿಗಳಿಗೆ ಸಿಗ್ತದೆ. ಸ್ವಲ್ಪ ಕೆಲವರಿಗೆ ಟಿಡಿಯಸ್ ಅಂತ ಅನ್ನಿಸ್ಬೋದು, ಆದರೆ ಈ ತತ್ವಜ್ಞಾನವನ್ನು ನಮ್ಮ ಶಾಸ್ತ್ರ ಕೊಟ್ಟಿದೆ. ಶಾಸ್ತ್ರ ಕೇವಲ ಕಗ್ಗುಬ್ಬಿ ಕಾಗೆ ಗುಬ್ಬಿ ಕಥೆಗಳಲ್ಲ, ಶಾಸ್ತ್ರ ಏನೋ ಒಂದು ಸುಮ್ಮನೆ ಮಿಥ್ ಅಲ್ಲ, ಕಾಲ್ಪನಿಕವಲ್ಲ, ಇರ್ತಕ್ಕಂಥ ಪ್ರಾಕ್ಟಿಕಲ್. ಹೀಗಾಗಿ ಜಗತ್ತಿನಲ್ಲಿ ಸಮೃದ್ಧವಾದ ಮಳೆಗಳು ಬರ್ತವೆ, ಬೆಳೆಗಳು ಬರ್ತವೆ. ಆದರೆ ನಾವು ಮಾಡಿರ್ತಕ್ಕಂಥ ಅನ್ಯಾಯನು ಪ್ರಕೃತಿಯ ಮೇಲೆ, ಯಜ್ಞಾಗಾದರೂ ಕಡಿಮೆ ಆಗಿಬಿಟ್ಟಿವೆ. ಆ ನಂತರ ಹೈಬ್ರಿಡಿನ ಆಶೆಗೋಸ್ಕರ ನಾವು ಸಂಪೂರ್ಣವಾಗಿರ್ತಕ್ಕಂಥ ಭೂಮಿಯಲ್ಲೇ ಈ ರೀತಿಯಾಗಿರ್ತ ಅಮೋನಿಯಾ ಇತ್ಯಾದಿಗಳನ್ನು ರೀತಿಯಾಗಿರ್ತಯುತವಾಗಿರ್ತಕ್ಕಂಥದ್ದನ್ನು ಗೊಬ್ಬರ ಹಾಕಿ 3 ವರ್ಷದ ನಂತರ ಪೃಥ್ವಿ ಸಂಪೂರ್ಣ ಬರಡು ಆಗುವ ಹಾಗೆ ಮಾಡಿ ನಾವು ಸಂಪೂರ್ಣ ಪ್ರಕೃತಿಯನ್ನೇ ನಾಶಪಡಿಸಿ ನಮ್ಮ ಮೇಲೆ ಕಾಲ ಮೇಲೆ ಕಲ್ಲನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ಮಾಡುವ ಇನ್ವೆನ್ಷನ್ ಪ್ರಕೃತಿಗೆ ಬಾಧಕ, ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ, ಅನ್ನಾತ್ ಭವಂತಿ ಭೂತಾನಿ ಅಂತೇಳ್ಕೊಂಡಂತಕ್ಕಂಥ ಸೈಕಲನ್ನು, ಅನ್ನ ಹುಟ್ಟಿದ್ದೀರಿ ಅನ್ನದಿಂದ, ಯಜ್ಞಯಾಗಾದಿಗಳನ್ನು ಮಾಡಿ ಪ್ರಕೃತಿಗೆ ಅನ್ನ ಕೊಡಿರಿ, ಅದರಿಂದ ಪರ್ಜನ್ಯ ಮೋಡಗಳು ತಯಾರಾಗ್ತದೆ, ಅದರಿಂದ ಮಳೆಗಳಾಗ್ತದೆ, ಅದರಿಂದ ಬೆಳೆಗಳು ಸಿಗ್ತದೆ, ಅದರಿಂದ ನಿಮ್ಮ ಉಪಜೀವನ, ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ನಡೀತದೆ. ಇದನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಋಷಭನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಇದರಲ್ಲಿ ಏನಾದರೂ ಸೂಪರ್ಸ್ಟಿಷನ್ ಅಂತ ತಿಳ್ಕೊಂಡಂತ ಅನಿಸಿದರೆ ಬೇಕಾದಂಥ ಪ್ರಶ್ನೆಯನ್ನು ಮಾಡಿ. ನನಗೆ ತಿಳಿದ ಮಟ್ಟಿಗೆ ಅದ್ರ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಸಾಧಾರಣ ಒಂದು 300 ಪೇಜಿನ ಫೈಲೇ ತಯಾರಿದೆ, ಬೇರೆ ಬೇರೆ ಕಡೆ ಕಟಿಂಗ್ಸ್ ಎಲ್ಲ ಸೇರಿಕೊಂಡು ಇದರ ಬಗ್ಗೆ ಮಳೆ ಯಜ್ಞಗಳಿಂದ ಆಗತಕ್ಕಂಥ ಉಪಯೋಗ ಅಂತ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಉಡುಪಿಯಲ್ಲೂ ನಾನು ಪ್ರವಚನ ಕೊಟ್ಟಿದ್ದೆ, ಅವರು ಅದನ್ನು ಪ್ರವಚನ ಕೇಳಿ ಒಂದು 40 ಒಂದು ಪುಸ್ತಕವನ್ನು ಕೂಡ ತಯಾರು ಮಾಡಿದ್ದಾರೆ, ಯಜ್ಞದ ಲಾಭಗಳು ಅಂತ ತಿಳ್ಕೊಂಡಂತೇಳಿ. ನಂತರ ಭೇಟಿಯಾದಾಗ ನನ್ನೊಂದು ಕಾಪಿ ಕೊಟ್ಟರು, ತಾವಾಗೆ ಪ್ರಿಂಟ್ ಮಾಡಿದ್ರು ಹಂಚಿದ್ರು ಮಾತು ಬೇರೆ, ನನಗೊಂದು ಪುಸ್ತಕ ಸಿಕ್ಕಿದೆ. ಇರಲಿ, ಇಂತಹ ಸಂದರ್ಭದ ಅವರು ಅದರಲ್ಲಿ ನೋಟ್ ಮಾಡಿದ್ದಾರೆ, ಆಚಾರ್ಯರ ಪ್ರವಚನ ಕೇಳಿ ನಾನು ಇದನ್ನು ಸಂಗ್ರಹ ಮಾಡಿ ಬರೆದಿದ್ದೇನೆ. ಇಂತಹ ಸಂದರ್ಭದಲ್ಲಿ ಋಷಭನಿಗೆ 100 ಜನ ಮಕ್ಕಳು,
ಜಯಂತಿಯಿಂದ 100 ಜನ ಮಕ್ಕಳು ಹುಟ್ಟಿದರು. 100 ಜನ ಮಕ್ಕಳನ್ನು ಹಡೆದ ಆ ತಾಯಿ ಗತಿ ಏನು, ಇದೆಲ್ಲ ವಿಚಾರ ಮಾಡಲಿಕ್ಕೆ ಹೋಗ್ಬೇಡಿ. ನಮಗಿಂತ ಬಹಳ ಅತಿ ಮೀರಿದ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥವರು ಅವರಿಗೆ ಇಲ್ಲ. ಹೋಮದ ಲಾಭದಕ್ಕೋಸ್ಕರ ನಾನು ಯೂನಿಯನ್ ಕಾಯಬೇಡದೇನು ಭೋಪಾಲದಲ್ಲಿ ಒಂದು 84 ಇರಬೇಕು ಅದು ಬಹುಶಃ 84. ಆ ಸಂದರ್ಭದಲ್ಲಿ ಭೋಪಾಲದಲ್ಲೇ ನನ್ನ ಪ್ರವಚನ ನಡೆದಿತ್ತು. ಆದರೆ ಭಗವಂತ ರಕ್ಷಣೆ ಮಾಡಬೇಕು, ಅದರ ಹಿಂದಿನ ದಿವಸೇ ರಾತ್ರಿ ಅಲ್ಲಿಂದ 100 ಅಥವಾ 110 ಕಿಲೋಮೀಟರ್ ಮೇಲೆ ಇನ್ನೊಂದು ಊರು, ಅಲ್ಲಿಗೆ ಪ್ರವಚನಕ್ಕೆ ನಾನು ಕರೆದಿದ್ದರು. ಹೀಗಾಗಿ ಅವತ್ತು ರಾತ್ರಿ ನಾನು ಅಲ್ಲಿ ದೂರ ಇದ್ದೆ, ಅಂದರೆ ಈ ಗ್ಯಾಸಿನ ಸಂದರ್ಭದಕ್ಕೆ ಭಾಳ ದೂರ ಇದ್ದೆ. ಆದರೆ ಅಲ್ಲೇನು ಯೂನಿಯನ್ ಕಾರ್ಬೈಡ್ ಕಂಪನಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಕ್ವಾರ್ಟರ್ಸ್ ಇದ್ದು ಅಗ್ದಿ ಸಮೀಪದಲ್ಲಿರ್ತಕ್ಕಂಥದ್ದು, ಅಲ್ಲಿ ಒಂದು ಶುಕ್ಲಾ ಅಂತ ತಿಳ್ಕೊಂಡು ಅಂತೇಳಿ ಒಂದು ಕುಟುಂಬ ಬ್ರಾಹ್ಮಣರು, ಅವರು ದಿನಾಲೂ ಆಕಳ ತುಪ್ಪದಿಂದ ಪುರುಟ ಸೂಕ್ತಿಯಿಂದ ಹೋಮ್ ಮಾಡತಕ್ಕಂಥ ಅಭ್ಯಾಸ ಇಟ್ಕೊಂಡಿದ್ದರು. ಬೆಳಗ್ಗೆ 3:30-4 ಗಂಟೆಗೇ ಅದು ಪ್ರಾರಂಭ ಆಗಿತ್ತು ಅದರದ್ದು ಗ್ಯಾಸ್ ಹೊರಗೆ ಬರಲಿಕ್ಕೆ. ಯಾಕಂತ ಇವ್ರಿಗೆಲ್ಲ ಸಫೋಕೇಟ್ ಆಯಿತು, ಹೋಗೋಣ ಅಂತ ತಿಳ್ಕೊಂಡು ಅಂಥೇಳಿ ನೋಡಿದರೆ ಹೊರಗಿನಿಂದ ಇನ್ನೂ ಹೆಚ್ಚಿತ್ತು. ಮೇಲಿಂದ ಬರ್ತಕ್ಕಂಥವ್ರು ಅಲ್ಲೆಲ್ಲ ಬಿದ್ದು ಬಿದ್ದು ಸಾಯೋದು ನೋಡಿದರು. ಮತ್ತೆ ಬಾಗಿಲು ಹಾಕ್ಕೊಂಡು ವಿಚಾರ ಮಾಡಿ ಹೇಗೂ ಸಾಯೋದು ನಿಶ್ಚಿತ, ಹೋಮ ಮಾಡಿ ಸಾಯೋಣ ಅಂತ ತಿಳ್ಕೊಂಡು ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಗ್ನಿಯನ್ನು ಹೊತ್ತಿಸಿ, ಸಫೋಟಿಕೇಟ್ ಆಗ್ತಿತ್ತು, ಅಗ್ನಿಯನ್ನು ಹೊತ್ತಿಸಿ ಆ ಕಾಲದಲ್ಲಿ ಪುರುಟ ಸೂಕ್ತಿಯಿಂದ ಹೋಮವನ್ನು ಮಾಡ್ತಾ ಇದ್ದರೆ 4 ಜನ ಉಳಿದಿದ್ದಾರೆ. ಅದಕ್ಕಿಂತಲೂ ಮುಂದೆ 9 ಕಿಲೋಮೀಟರ್ವರೆಗೂ ಅನೇಕ ಜನರು ಸತ್ತಿದ್ದಾರೆ, ಅವ್ರಿಗೇನೂ ಆಗಲಿ. ಅಷ್ಟೇ ಅಲ್ಲ, ಅದನ್ನು ವೈಟ್ ಪೇಪರ್ ಏನು ಗೌರ್ಮೆಂಟ್ ತೆಗೀತು, ಆ ವೈಟ್ ಪೇಪರ್ನಲ್ಲಿಯೂ ಕೂಡ ಇವರ ಹೆಸರು ಮತ್ತು ಕ್ರಿಯಾ ಉಲ್ಲೇಖ ಇದೆ. ಇವತ್ತಿಗೂ ಕೂಡ ಅದು ರಿಟರ್ನ್ ಇದೆ, ಅದನ್ನು ನೋಡಬಹುದು. ಅಂದರೆ ಒಂದು ಹೋಮದಿಂದ ಎಷ್ಟು ಪ್ರಕೃತಿಗೆ ಶುದ್ಧೀಕರಣ ಆಗ್ತದೆ, ಲಾಭ ಆಗ್ತದೆ ಅಂತ ಅನ್ನೋದಕ್ಕೋಸ್ಕರ ಇದು ಮೊನ್ನೆ ನಡೆದಿರುತ್ತೆ. 1984 ನಡೆದಿರತಕ್ಕಂಥ ಒಂದು ಇದು ಸಂದರ್ಭ. ಇಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ 100 ಜನ ಮಕ್ಕಳು ಹುಟ್ಟಿದರು. 100 ಜನ ಮಕ್ಕಳು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ 9 ಜನ ಹೇಳಿದರು, ನಮಗೆ ರಾಜ್ಯ ಆಳೋದು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ತತ್ವಜ್ಞಾನಿಗಳಾಗಿ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ ಇದೆ ಅಂಥೇಳಿ ಕವಿ, ಹರಿ, ಜಯಂತ, ಪಿಪ್ಪಲಾಯನ, ಆವಿರ್ಭೂತ್ರ, ದ್ರುಮಿಲ ಇತ್ಯಾದಿ 9 ಜನರು ತತ್ವಜ್ಞಾನಿಗಳಾಗಿ ಹೊರಟೋಗ್ಬಿಟ್ರು. ಆನಂತರ ಇನ್ನೂ 81 ಜನ, ನಮಗೂ ರಾಜ್ಯ ಆಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಯಜ್ಞಯಾಗಾದಿಗಳ ಸಂಸ್ಥೆಯನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಜಗತ್ತಿನಲ್ಲಿ ಕರ್ಮಕಾಂಡವನ್ನು ಯಜ್ಞಯಾಗಾದಿಗಳನ್ನು ಬೆಳೆಸ್ತೇವೆ ಅಂತೇಳ್ಕೊಂಡಂಥೇಳಿ ಅವರು ಕೂಡ ಹೊರಟ್ಬಿಟ್ರು. ಹೊರಟ್ಬಿಟ್ಟು ಅಂದರೆ ಎಲ್ಲೋ ಹೇಳಾರ್ದು ಕೇಳಿ ಹೋಗಲಿಲ್ಲ, ಆಗಾಗ ತಂದೆಯನ್ನು ಭೇಟಿಯಾಗಲಿಕ್ಕೆ ಬರ್ತಿದ್ರು. ಆಗ ಅವರಲ್ಲಿ ಹಿರಿಯನಾಗಿರ್ತಕ್ಕಂಥ ವ್ಯಕ್ತಿ ಭರತ ಅಂತೇಳ್ಕೊಂಡು, ಅವನು ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಶಿಷ್ಟತೆಯಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಅವನು ಏನು ಮಾಡ್ದ ಅಂತೇಳ್ಕೊಂಡಂತಂದರೆ ಉಳಿದು 9 ಜನ ತಮ್ಮಂದ್ರು ಉಳಿದಿದ್ದರು. ಅವ್ರಿಗೆ ಉಳಿದಿರತಕ್ಕಂಥ ಸಂದರ್ಭದಲ್ಲಿ ಈ ಏಷ್ಯಾ ಮೈನರ್ ಖಂಡವನ್ನು ಅವನು ಏನು ಮಾಡ್ದ ಅಂತೇಳ್ಕೊಂಡು 10 ವಿಭಾಗವನ್ನು ಮಾಡಿದ. ಭಾರತ ದೇಶ ಅಂತ ಏನಿದೆ ಅಂತಂದರೆ ಸಂಪೂರ್ಣವಾಗಿ ಗಂಗಾ ಆ ಕಡೆಯಿಂದ ಹಿಮಾಲಯದ ಆ ಭಾಗದಿಂದ ಪ್ರಾರಂಭ ಮಾಡಿ ವಿಂಧ್ಯ ಪರ್ವತದವರೆಗೆ ಭರತವರ್ಷ ಅಂತೇಳ್ಕೊಂಡು ತನಿಸ್ಕೊಂಡಿದೆ. ನಂತರ ಶ್ರೀ ರಾಮಚಂದ್ರನಿಂದ ಇದು ಮುಂದೆ ಸಂಪೂರ್ಣವಾಗಿರ್ತಕ್ಕಂತಹ ಈ ಲಂಕಾದವರಿಗೂ ನಮ್ಮ ಭಾರತವರ್ಷ ಬೆಳೆಯಿತು, ಇಲ್ಲರೆ ಮೊದಲು ಇದಕ್ಕೆ ಜನಸ್ಥಾನ ಅಂತೇಳ್ಕೊಂಡಂತೇಳಿ ಹೆಸರಿತ್ತು. ಇಂಥ ಸಂದರ್ಭದಲ್ಲಿ ಅವನು ತಾನಿರ್ತಕ್ಕಂಥದ್ದಕ್ಕೆ ಭಾರತವರ್ಷ ಅಂತ ಹೆಸರಿಟ್ಟ. ಆನಂತರ ಕುಶಾವ್ರತ, ಇಲಾವ್ರತ, ಬ್ರಹ್ಮಾವ್ರತ, ಆರ್ಯಾವ್ರತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ ಮತ್ತು ಕೀಕಟ. ಕೀಕಟ ಅಂತಂದರೆ ಸೌತ್ ಕ್ಯಾನರ ಆ ಭಾಗಕ್ಕೆ ಕೀಕಟ ಅಂತಕೊಂಡಂಥ ಹೆಸರು. ವಿದರ್ಭ ಅಂತಕೊಂಡಂಥ ಪಶ್ಚಿಮ ಮಹಾರಾಷ್ಟ್ರ, ಈ ವಿದರ್ಭದ ಭಾಗ ಈ ರೀತಿಯಾಗಿರ್ತಕ್ಕಂಥದ್ದು. ಆನಂತರ ಇಂದ್ರಸ್ಪೃಕ್, ಈ ಸಂಪೂರ್ಣ ಭಾಗದಲ್ಲಿ ಕೆಲವು ಭಾಗ ಚೈನಾ ಬರ್ತದೆ, ಕೆಲವು ಭಾಗ ರಷ್ಯಾನೂ ಬರ್ತದೆ, ಕೆಲವು ಭಾಗ ಮಧ್ಯಪ್ರದೇಶ, ಕೆಲವು ಭಾಗ ಕೇರಳ, ಒರಿಸ್ಸಾ ಭಾಗ ಬರ್ತದೆ. ಇದನ್ನು ವಿಭಾಗ ಮಾಡಿ ಅಲ್ಲೆಲ್ಲ ಅವರನ್ನೇ ರಾಜನನ್ನಾಗಿ ಮಾಡಿ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದ್ಸಲ ವೃಷಭ ನಾಮಕ ಪರಮಾತ್ಮ ತನ್ನ ಅವತಾರದ ಕಾರ್ಯ ಮುಗಿಯಿತು ಅಂತ ತಿಳ್ಕೊಂಡಂಥೇಳಿ ಆವಾಗ ತನ್ನ ಎಲ್ಲ ಮಕ್ಕಳನ್ನು ಕರೆದಿದ್ದ. ಕರೆಯದು, ನೀವು ರಾಜಪುತ್ರರು, ನಿಮ್ಮ ಕರ್ತವ್ಯಗಳೇನು?
ಮತ್ತು 10 ಜನ ರಾಜ್ಯವನ್ನು ಆಳ್ತಾ ಇದ್ರಲ್ಲ, ನಿಮ್ಮ ಜವಾಬ್ದಾರಿ ಏನು? ಪೊಲಿಟಿಕಲ್ ಸೈನ್ಸ್, ಅತಿ ಶುದ್ಧವಾದ ಪೊಲಿಟಿಕಲ್ ಸೈನ್ಸ್ ಬೇಕಾಗಿದ್ದರೆ ಈ ಋಷಭಗೀತೆಯನ್ನು ಅಭ್ಯಾಸ ಮಾಡಿ. ಅವನೇನು ಹೇಳ್ತಾನೆ, ನಾವೇನು ಇವತ್ತಿನ ದಿವಸ ಅಂತಾನೆ, ಡೆಮೋಕ್ರೆಟಿಕ್ ಥಿಂಕಿಂಗ್ ಬಂದದ್ದು ನಮಗೆ ಜರ್ಮನ್ ಡೆಮೋಕ್ರೆಟಿಕ್ ಸಂಬಂಧ ಬಂದದ್ದು ಅಂತ ಕೂಡ ಪೊಲಿಟಿಕಲ್ ಸೈನ್ಸ್ನಲ್ಲಿ ಕಲಿಸ್ತೇವೆ. ನಾವು ಕಾಲೇಜ್ನಲ್ಲಿ ಕಲಿಸುವಾಗ ಇದೇ ಕಲಿಸ್ತೇನೆ, ಜರ್ಮನ್ನಿಂದ ಬಂದಿರತಕ್ಕಂಥ ವಿಚಾರಧಾರೆ ಅಂತ ಇಲ್ಲ. ಈ ಪ್ರಜಾರಾಜ್ಯದ ಒಂದು ವಿಚಾರಧಾರೆ ಅಂತ ಹೇಳ್ಕೊಂಡಂತೇನಿದೆ, ಇದು ಮೊದಲಿನಿಂದಲೂ ನಮ್ಮಲ್ಲಿ ಇತ್ತು. ಅಷ್ಟೇ ಏಕೆ ಮಥುರೆ ಇದು ಪ್ರಜಾರಾಜ್ಯವೇ ಇತ್ತು. ಆನಂತರ ಬಿಹಾರದ ವೈಶಾಲಿ ಇತ್ಯಾದಿ ಇತ್ಯಾದಿ ಭಾಗ ಅಂತ ಹೇಳ್ಕೊಂಡು ಅವು ಕೂಡ ಸಣ್ಣ ಸಣ್ಣ ಪ್ರಜಾರಾಜ್ಯಗಳೇ ಇತ್ತು, ಬಿಹಾರದ ಕೆಲವು ಭಾಗಗಳು. ಇಂತಹ ಸಂದರ್ಭದಲ್ಲಿ ಆಗ ಪರಮಾತ್ಮ ಹೇಳ್ತಾನೆ, ರಾಜರು ನೀವು ಪ್ರಜೆಗಳ ಸೇವಕರು. ಮೋದಿ ಬಂದಾಕ್ಷಣಕ್ಕೆ ಹೇಳಿದಲ್ಲ, ನಾನು ಪ್ರೈಮ್ ಮಿನಿಸ್ಟರ್ ಅಲ್ಲ, ನಿಮ್ಮ ಸೇವಕ ಅಂತ ಹೇಳ್ದ. ಬಹುಶಃ ಭಾಗವತಿನ ತಗೊಂಡಂತ ಹೇಳಿದ್ದೆ, ಯಾಕಂದ್ರೆ ಇವೆಲ್ಲ ಓದ್ಕೊಂಡಿದ್ದಾನೆ. ರಾಜರು ಪ್ರಜೆಗಳ ಸೇವಕರು, ಅವರ ಕಡೆಯಿಂದ ಮ್ಯಾಕ್ಸಿಮಮ್ 6% ಟ್ಯಾಕ್ಸ್ ಆಗಿನ ಕಾಲದಲ್ಲಿ. ಈಗ ನನಗೆ 30% ಮೇಲೆ ಮತ್ತೆ ಏನೋ ಸೂಪರ್ ಸರ್ಚಾರ್ಜು ಗಿರ್ಜಾರ್ಜು 33-40% ಏನು ಹೋಗ್ತಿಲ್ಲ. ಮ್ಯಾಕ್ಸಿಮಮ್ 6%, ನೀವು ತೆಗೆದುಕೊಂಡ 6%ನ ಟ್ಯಾಕ್ಸು ಪ್ರತಿಯೊಂದು ಪೈಸೆಯು, ಪೈಸಾನ್ ಶಬ್ದ ಬಂದಿಲ್ಲ, ಅತಿ ಸಣ್ಣ ಭಾಗವು ಪ್ರಜೆಗಳಿಗೆ ಉಪಯೋಗ. ನಿಮ್ಮ ಉಪಜೀವನಕ್ಕೋಸ್ಕರ ಬೇರೆ ಕೆಲಸ ಮಾಡಿ ಹಣ ಗಳಿಸಿ ನಿಮ್ಮ ಉಪಜೀವನ ಮಾಡಿ, ಪ್ರಜೆಗಳಿಂದ ನೀವು ಭೋಗ ಮಾಡಲಿಕ್ಕೆ ನಿಮಗೆ ಅಧಿಕಾರವೇ ಇಲ್ಲ. ಶಾಸ್ತ್ರ ಬಿಟ್ಟಾರು ಉಲ್ಟಾಗಿದೆ. ಇದು ಪರಮಾತ್ಮ ಹೇಳತಕ್ಕಂತಹ ವಿಶಿಷ್ಟತೆ ಅಂತ. ಆನಂತರ ರಾಜರ ಪ್ರಥಮ ಕರ್ತವ್ಯ ಎಲ್ಲರೂ ಧಾರ್ಮಿಕರಾಗುವಂತೆ ನೋಡ್ಕೊಳ್ಬೇಕು. ಯಾರು ಧಾರ್ಮಿಕರಾಗಲಿಕ್ಕೆ ಒಪ್ಪೋದಿಲ್ಲ, ಬಲದಿಂದ ಅವರನ್ನು ಒಪ್ಪಿಸಬೇಕು. ಇಲ್ಲದೆ ಇದ್ದರೆ ಅವರನ್ನು ಕಠೋರ ಶಿಕ್ಷಣ ಮಾಡಬೇಕು. ಆದರೂ ಒಪ್ಪದೇ ಇದ್ದರೆ ತಮ್ಮ ರಾಜ್ಯದಿಂದ ಅವ್ರನ್ನ ಹೊರಗಾಕಬೇಕು. ಅಧಾರ್ಮಿಕರಿಗೆ ಸುಧಾರಿಸುವ ಅವಕಾಶ ಕೊಡಬೇಕು. ಇಲ್ಲದೇ ಇದ್ದರೆ ಒಂದು ಕೊಳೆತ ಹಣ್ಣು ಪೂರ್ತಿ ಬುಟ್ಟಿಯಲ್ಲಿದ್ದ ಹಣ್ಣುಗಳನ್ನು ಕೊಳಿಸಿಬಿಡ್ತದೆ. ಅದಕ್ಕೋಸ್ಕರ ಅಧಾರ್ಮಿಕರನ್ನು ನಗರದಿಂದ ದೂರ ಇಡಬೇಕು. ನಗರದ ರಾಜ್ಯದ ಸಂದರ್ಭದಲ್ಲಿ ಪ್ರಜೆಗಳ ಮಧ್ಯದಲ್ಲಿ ಅವರಿಗೆ ಅವಕಾಶ ಕೊಡಬಾರದು. ಆನಂತರ ಪ್ರತಿಯೊಬ್ಬ ಪ್ರಜೆಯ ಯೋಗಕ್ಷೇಮವನ್ನು ರಾಜನಾಗಿರ್ತಕ್ಕಂಥವರು ತಮ್ಮ ಹಸ್ತಕರ ಮುಖಾಂತರ ಪ್ರತಿಯೊಬ್ಬ ಯೋಗಕ್ಷೇಮವನ್ನು ತಿಳಿದುಕೊಂಡಿರಬೇಕು. ಯಾರಿಗೆ ಏನು ಬೇಕು ಏನು ಬೇಡ ಅಂತ ಈ ರೀತಿಯಾಗಿ ರಾಜ್ಯ ಆಳಿದವನು ರಾಮ. ರಾಮಚಂದ್ರ ಯಾವಾಗ ಹೊನಕ್ಕೆ ಹೊರಡ್ತಾನೆ ಆವಾಗ ಊರಿನ ಜನ, ನಗರದ ಜನ, ಜೋಪಟಪಟ್ಟಿ ಜನ, ಆದಿವಾಸಿಗಳೆಲ್ಲರನ್ನು ಬೆನ್ನತ್ತಾರೆ. ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಕೇಳ್ತಾನೆ, ಒಬ್ಬ ರಾಜ ಹೋಗ್ತಾನೆ ಇನ್ನೊಬ್ಬ ರಾಜ ಬರ್ತಾನೆ, ಈ ರಾಮನಿಗೋಸ್ಕರ ಇಷ್ಟ್ಯಾಕೆ ಅಳ್ಲಿಕತ್ತೀರಿ ಅಂತ ಹೇಳ್ಕೊಂಡಂತೆ. ಆಗ ಅಯೋಧ್ಯ ಕಾಂಡದಲ್ಲಿ ವರ್ಣನೆ ಬರುತ್ತೆ, ಬಾಲಕಾಂಡದ ಕೊನೆಯಲ್ಲಿ ವರ್ಣನೆ ಬರ್ತದೆ. ಹೇಳ್ದ, ಇಲ್ಲಿರ್ತಕ್ಕಂಥ ಮನೆ ಗುಡಿಸಲು ಎಲ್ಲವೂ ರಾಮ ಬರದೇ ಇದ್ದ ಒಂದು ಗುಡಿಸಲಿಲ್ಲ, ರಾಮ ಯೋಗಕ್ಷೇಮ ಕೇಳದೆ ಅದೊಂದು ಮನೆ ಇಲ್ಲ. ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅನುಕೂಲತೆ ಅನಾನುಕೂಲತೆ, ಯಾರ ಮನೆಯಲ್ಲಿ ಏನೋ ಉಪನಯನ ಇತ್ತ ಹೇಳಿದರೆ ಏನು ಬೇಕು, ಏನು ಅನಾನುಕೂಲತೆ ಇದೆ, ಯಾವ ಸಹಾಯ ಬೇಕು, ಅನಾನುಕೂಲ ಇದೆ, ಆ ಚಿಕಿತ್ಸಕರು ವೈದ್ಯರನ್ನು ಕಳಿಸಿಕೊಟ್ಟು ಚಿಕಿತ್ಸೆ ಮಾಡುವುದು. ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಕೂಡ ಟಚ್ ಮಾಡಿದ ವ್ಯಕ್ತಿ ಶ್ರೀರಾಮಚಂದ್ರ. ಇದನ್ನೇ, ಇದು ತ್ರೇತಾಯುಗದ ಕಥೆ, ಇದು ಕೃತಿಯುಗದ ಕಥೆ ನಾನು ಹೇಳ್ತಾ ಇರೋದು. ಭರತನಾಗಿರ್ತಕ್ಕಂಥ ಪರಮಾತ್ಮ ಇದು ಈ ಕ್ರಮದಲ್ಲಿ ಹೇಳ್ತಾನೆ, ನದಿಗಳನ್ನು, ಅರವಟ್ಟಿಗೆಗಳನ್ನು, ಬಾವಿಗಳನ್ನು, ಸರೋವರಗಳನ್ನು ಪ್ರಜೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬೇಕು, ಅನ್ನ ಮತ್ತು ನೀರು ಅದರ ವ್ಯವಸ್ಥೆಯನ್ನು ನೀವು ಮಾಡಲೇಬೇಕು. ಅವರವರ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ರೋಟಿ ಕಪಡ ಮಕಾನ್. ಅವತ್ತಿನ ದಿವಸ ಭರತ ಚಕ್ರವರ್ತಿ ತನ್ನ ಉಪದೇಶದಲ್ಲಿ ಹೇಳಿರ್ತಕ್ಕಂಥ ಮಾತು, ಈ ಅವಶ್ಯಕತೆಗಳನ್ನು ನೀವು ಕೊಡಬೇಕು. ಇನ್ನು ಈ ಒಂದು ಸಾಮರ್ಥ್ಯ ನಿಮಗೆ ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ನೀವು ಮೊದಲು ಆಚರಣೆಯನ್ನು ಮಾಡಿ
ನಿಮ್ಮ ಪ್ರಜೆಗಳಿಗೆ ಕಲಿಸಬೇಕು. ನೀವು ಅವರಿಗೆ ಆದರ್ಶರು. ನೀವು ಲಂಚ ತೆಗೆದುಕೊಂಡು ಅವರು ಲಂಚ ತೆಗೆದುಕೊಳ್ಳಬೇಕು. ನೀವು ಅನ್ಯಾಯ ಮಾಡಿದ್ರೆ ಅವರು ಅನ್ಯಾಯ ಮಾಡ್ತಾರೆ, ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರೆ ಅವರು ಎಕ್ಸ್ಪ್ಲಾಯ್ಟೇಷನ್ ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಆದ್ದರಿಂದಾಗಿ ನೀವು ನಿಮ್ಮಲ್ಲಿ ಯಾವುದೇ ದೋಷ ಬರಬಾರದು ಅಂತ ತಿಳ್ಕೊಂಡು ಅಂಥೇಳಿ ಜ್ಞಾನಿಗಳ ಸೇವೆಯನ್ನು ಯಾವಾಗಲೂ ಮಾಡ್ತಾ ಇರಿ. ಜ್ಞಾನಿಗಳ ಸೇವೆ ಸಾಂಸಾರಿಕ ಸುಖ ಅಲ್ಲ, ಮೋಕ್ಷ ಸುಖಕ್ಕೂ ಕೂಡ ಅದು ಸಾಧನವಾಗಿದೆ. ಮಹತ್ ಸೇವಾಂ ದ್ವಾರ ಮಾಹುರ ವಿಮುಕ್ತೆ ತಮೋದ್ವಾರಂ ಯೋಚಿತಾಂ ಸಂಘ ಸಂಗಂ ಮಹಾಂತಸ್ತೆ ಸಮಸಿತ್ತಾಹ ಪ್ರಶಾಂತಾಹ ವಿಮನ್ಯವಹ ಸುಹೃದಃ ಸರ್ವತೋಂ ಸಾಧವೋಮಿ. ಮಹಾತ್ಮರ ಸೇವೆಯನ್ನು ಮಾಡಿ. ಮಹಾತ್ಮರ ಸೇವೆ ಸುಖ ಸಮೃದ್ಧಿ ಮತ್ತು ಭಗವಂತನ ಅನುಗ್ರಹಕ್ಕೆ ಕಾರಣ. ಭೋಗ ಪ್ರವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಇವತ್ತಿನ ಭೋಗವಾದ ಅಂತ ತಿಳ್ಕೊಂಡಂತೇನಿದೆ, ಇದು ಸಂಪೂರ್ಣವಾಗಿರ್ತಕ್ಕಂತಹ ದುಃಖ, ಅತಿ ದುಃಖ, ತಮಸ್ಸಿನ ಹಾಗೆ ಒಂದು ಮೇಲೆ ಒಂದು ಕೆಳಗೆ, ಮಧ್ಯದಲ್ಲಿ ಇಲ್ಲ. ಇಲ್ಲ, ಮಹಾತ್ಮರ ಸೇವೆಯನ್ನು ಮಾಡಿ ಅಂತ ತಿಳ್ಕೊಂಡಂತೀರಲ್ಲ. ಮಹಾತ್ಮರು ಯಾರು? ನೇಮ್ ಪ್ಲೇಟ್ ಹಾಕ್ಕೊಂಡಿರ್ತಾರೇನು? ಇದಕ್ಕೆ ಉತ್ತರವನ್ನು ಮೂರನೇ ಸ್ಕಂದದಲ್ಲೇ ತಾನು ಸಜ್ಜನರು ಯಾರು ಅಂತ ತಿಳ್ಕೊಂಡಂತ 10 ಲಕ್ಷಣಗಳಿಂದ ಅವನು ಹೇಳಿದ್ದಾನೆ. ತಿತಿಕ್ಷವ ಕಾರುಣಿಕಾ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶಾಂತಃ ಸಾಧವ ಸಾಧುಭೂಷಣ. ಅದನ್ನು ಇನ್ನೂ ಸ್ವಲ್ಪ ಸಂಕ್ಷೇಪ ಮಾಡಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾರು ಮಹಾತ್ಮರು? ಮೊದಲೇದು ಸಮಚಿತ್ತರು. ಅವರ ವಿವೇಕ, ಅವರ ವಿಚಾರ ಒಂದು ಸ್ಥಿರವಾಗಿರಬೇಕು, ಲಿಂಗರಿಂಗ್ ಇರಬಾರ್ದು. ಒಂದು ಸಮ ಅಂತಂದರೆ ನಿರ್ದೋಷನಾದ, ಸರ್ವೋತ್ತಮನಾದ, ಅನಂತಗುಣ ಪರಿಪೂರ್ಣನಾದ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಅವನ ಆಜ್ಞೆಯನ್ನು ತಪ್ಪದೇ ಪರಿಪಾಲಿಸುವವರು. ಇದು ಮಹಾತ್ಮರ ಮೊದಲನೇ ಗುಣ. ಉಪಾಧಿ ಏನೇ ಇರಲಿ, ಅಲ್ಲಿದ್ದ ಭಗವಂತ ದೋಷಹೀನ ಗುಣಪೂರ್ಣ ಅಂತನೂ ತಿಳಿದುಕೊಳ್ಳಬೇಕು. ಇನ್ನು ಎರಡನೆಯದ್ದು ಪ್ರಶಾಂತಃ, ಟೆನ್ಷನ್ನನ್ನು ಬಿಟ್ಟಿರತಕ್ಕಂಥ ವ್ಯಕ್ತಿ, ಯಾವಾಗಲೂ ಸಮಾಧಾನ ಸಂತೃಪ್ತಿಯಿಂದ ಇರತಕ್ಕಂಥ ವ್ಯಕ್ತಿ. ಯಾಕೆ? ದೇವರನ್ನು ನಂಬಿರ್ತಾರೆ, ಟೆನ್ಷನ್ ಬರೋದಿಲ್ಲ. ದೇವರನ್ನು ನಂಬಿದ್ದೇನೆ ನಾನು, ಆದ್ದರಿಂದ ಭಗವಂತ ಏನು ಕೊಡ್ತಾನೆ ಅವನು ಪ್ರಸಾದ. ಪಾಪ ಬೇಗ ಕಳೀಬೇಕು ಅಂತ ಹೆಚ್ಚು ಕಷ್ಟ ಕೊಡ್ಬೋದು ಅವನು. ನಾನು ಹಿಂದಿನ ಪಾಪ ಇದೆ ಇಲ್ಲ, ಹೆಚ್ಚು ಕಷ್ಟ ಕೊಡ್ಬೋದು. ಆನಂತರ ಪುಣ್ಯ ಹ್ರಾಸವಾಗಬಾರದು ಅಂತೇಳಿ ಸ್ವಲ್ಪ ಸುಖ ಕೊಡ್ಬೋದು. ಏನು ಕೊಟ್ಟರು ಭಗವಂತ ಕೊಟ್ಟದ್ದು ಪ್ರಸಾದ, ಅದರಿಂದ ಸಂತುಷ್ಟನಾಗಿರ್ತಾರೆ. ಇದು ಎರಡನೇ ಲಕ್ಷಣ ಅವ್ರದ್ದು. ಮೂರನೇ ಲಕ್ಷಣ ವಿಮನ್ಯವಹ, ಸಿಟ್ಟನ್ನು ತಮ್ಮ ಹತ್ತಿರ ಬರಲಿಕ್ಕೆ ಬಿಡೋದು. ಸಿಟ್ಟು ಮನುಷ್ಯನ ವಿನಾಶಕ್ಕೆ ಕಾರಣ. ಸಿಟ್ಟನ್ನು ಎಷ್ಟು ದೂರ ಇಡುತ್ತೇವೆ ಅಷ್ಟು ನಮ್ಮ ಜೀವನದಲ್ಲಿ ಅಧ್ಯಯನಕ್ಕೆ, ಸಾಧನೆಗೆ ಮತ್ತು ಇನ್ನೂ ವಿಶೇಷವಾದಂಥ ಕ್ರಿಯೇಟಿವ್ ವರ್ಕ್ಗಳಿಗೆ ನಮಗೆ ವಿಶೇಷವಾದ ಮಾರ್ಗದರ್ಶನ ಸಿಗ್ತದೆ. ಸಿಟ್ಟು ಇದ್ದಷ್ಟು ಸ್ಮರಣ ಶಕ್ತಿ ಕಡಿಮೆ ಆಗ್ತದೆ, ಸಿಟ್ಟು ಹೆಚ್ಚಾದಷ್ಟು ನಮ್ದೆಲ್ಲ ಕೆಲಸಗಳು ಕೆಟ್ಟು ಹೋಗಿಬಿಡ್ತದೆ. ಆದ್ದರಿಂದಾಗಿ ಮನ್ಯು ಇದು ಕಲಿಯ ಸ್ವರೂಪ, ಸಿಟ್ಟು ಇದು ಕಲಿಯ ಸ್ವರೂಪ. ಸಿಟ್ಟು ಬಂತು, ಆ ಬೈಲ್ ಮುಜೆ ಮಾರ್ ಅಂತೇಳಿ ಕಲಿಯನ್ನು ಆಹ್ವಾನ ಮಾಡ್ತೇವೆ. ವಿಮನ್ಯವಹ, ಈ ಒಂದೊಂದು ಶಬ್ದ ಸುಲಭ, ಅರ್ಥ ಅಷ್ಟೇ ಹೇಳ್ತಾನೆ. ಇದರ ಬಗ್ಗೆ ಸಾಕಷ್ಟು ವಿವರಣೆ ಶಾಸ್ತ್ರಗಳಲ್ಲಿ ಬಂದಿದೆ. ಆನಂತರ ನಾಲ್ಕನೇ ಗುಣ ಸುಹೃದ. ನಾನು ಹೇಳಿದ್ದೇನೆ, ಸಂಧ್ಯಾ ವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳನ್ನು ಮಾಡಿ ಸಂಪೂರ್ಣ ಜಗತ್ತನ್ನು ರಕ್ಷಿಸುವವರು. ನಾವು ಬ್ರಾಹ್ಮಣರು ಅರ್ಥ ಮಾಡಿಕೊಂಡಿಲ್ಲ. ನಾವು ಪರಮಾತ್ಮ ಯಾಕೆ ನಮ್ಮನ್ನು ಬ್ರಾಹ್ಮಣರಾಗಿ ಹುಟ್ಟಿಸಿದ್ದಾನೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಿಲ್ಲ. ಬ್ರಾಹ್ಮಣರನ್ನು ನಮ್ಮನ್ನು ಹುಟ್ಟಿಸಿದ್ದು ಜಗತ್ತನ್ನು ರಕ್ಷಣೆ ಮಾಡಿರಿ ಅಂತ ಅನ್ನೋದಕ್ಕೋಸ್ಕರ, ಬೇಡೋದಕ್ಕೋಸ್ಕರ ಅಲ್ಲ, ಕೈ ಒಡ್ಡೋದಕ್ಕೋಸ್ಕರ ಅಲ್ಲ. ದಾನ ಸ್ವೀಕಾರ ಮಾಡ್ತೇವೆ ಜಗ ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು, ಹೊಟ್ಟೆ ತುಂಬೋದಕ್ಕೋಸ್ಕರ ದಾನ ಸ್ವೀಕೃತಿ ಅಲ್ಲ, ಹೊಟ್ಟೆದಕ್ಕೋಸ್ಕರ ದುಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ ಪರಮಾತ್ಮ. ನಿನ್ನ ದುಡಿದು ನಿನ್ನ ಶ್ರಮದಿಂದ ಗಳಿಸು, ಉಳಿದದ್ದನ್ನು ನೀನು ಸತ್ಕಾರ್ಯಕ್ಕೋಸ್ಕರ ಉಪಯೋಗಿಸೋಸ್ಕರ ದಾನವನ್ನು ತೆಗೆದುಕೋ, ಅಷ್ಟೇ ದಾನವನ್ನು ವಾಪಸ್ ಕೊಡು.
ಇಂತಹ ಸಂದರ್ಭದಲ್ಲಿ ನೀನು ಮಾಡುವ ಸಂಧ್ಯಾವಂದನಾದಿಗಳಿಂದ, ನಿನ್ನ ಅವತ್ತೇ ನಾನು ಹೇಳಿದ್ದೇನೆ, ಒಂದು ಸಂಧ್ಯಾವಂದನ ಪುಣ್ಯದಿಂದ 1,000 ಜನರಿಗೆ ಅನ್ನ ಸಿಗ್ತದೆ, ಒಂದು ದೇವರ ಪೂಜೆಯ ಪುಣ್ಯದಿಂದ 10,000 ಜನರಿಗೆ ಅನ್ನ ಸಿಗ್ತದೆ, ಒಂದು ಬ್ರಹ್ಮಯಜ್ಞದಿಂದ ದೇವತೆಗಳು ತೃಪ್ತರಾಗ್ತಾರೆ, ಋಷಿಗಳು ತೃಪ್ತರಾಗ್ತಾರೆ, ಉಪದೇಶಕ ಆಚಾರ್ಯರು ತೃಪ್ತರಾಗ್ತಾರೆ, ಪಿತೃಗಳು ತೃಪ್ತರಾಗ್ತಾರೆ. ಅವರಿಂದ ನಮಗೆ ಜಗತ್ತಿಗೆ ಬಹಳ ಉಪಯೋಗ ಬೀಳುತ್ತೆ. ವೈಶ್ವದೇವದಿಂದ ನಮ್ಮ ರಕ್ಷಕರು ಬಲಿಷ್ಠರಾಗ್ತಾರೆ. ಆ ನಂತರ ಬಲಿಹರಣದಿಂದ ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರವರಿಗೆ ಎಲ್ಲರಿಗೂ ಆಹಾರ ಸಿಗ್ತದೆ. ಆಪಿ ಪೀಲಿಕಾಂತಂ ಆ ಬ್ರಹ್ಮಸ್ತಂಭ ಪರ್ಯಂತಂ ದೇವರಚ ಪಿತೃಮಾನವ ತೃಪ್ಯಂತ ತೃಪ್ತಸ್ತರವೇ ಮಾತ್ರ ಮಾತಾಮಹಾದೇಯ ಶ್ರಾದ್ದದಲ್ಲಿ ತರ್ಪಣ ಕೊಡ್ತೇವೆ. ಆದ್ದರಿಂದ ಅವರು ಜಗತ್ತಿಗೆ ಮಿತ್ರರಾಗಿರ್ತಾರೆ. ಬ್ರಾಹ್ಮಣ ಜಗತ್ತಿಗೆ ಉಪಕಾರಕನಾಗಬೇಕು ಹೊರತು ಬ್ರಾಹ್ಮಣ ಜಗತ್ತಿಗೆ ಭಾರ ಆಗಬಾರ. ದೇವರು ಆ ರೀತಿಯಾಗಿರ್ತಕ್ಕಂಥ ಯೋಗ್ಯತೆ ಕೊಟ್ಟು ನಮ್ಮನ್ನು ಕಳಿಸಿದ್ದಾನೆ. ಯೋಗ್ಯತೆ ಇಲ್ಲಂತಿಲ್ಲ, ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ್ದೀರಿ, ಆ ಯೋಗ್ಯತೆ ನಿಮಗಿದೆ, ಜಗತ್ತನ್ನು ಪೋಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲೆಯೂ ಕೂಡ ಇದೆ. ಕೇವಲ ಹೊಟ್ಟೆ ಹೊರೆದುಕೊಂಡು ಒಂದು ದಿವಸ ಸತ್ತು ಹೋದರೆ ಅದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆ ಸಂಪತ್ತಿಯನ್ನು ವ್ಯರ್ಥ ಕಳೆದುಕೊಂಡು ಪರಮಾತ್ಮನ ಎದುರಿಗೆ ಪರಮಾತ್ಮ ಹೇಳ್ತಾನೆ, ನೀನು ನಾಲಾಯಕ್, ಇನ್ಮೇಲೆ ಬ್ರಾಹ್ಮಣ ಜನ್ಮಕ್ಕೆ ಬರೇಬೇಡ, ಹೋಗಿ ಎಲ್ಲ ಬೀಳ್ಕೊ ಅಂತ ಕೇಳಿಸ್ಕೊಂಡು. ನಾಲಾಯಕ್ ಆಗಬಾರ್ದು. ಪರಮಾತ್ಮನ ಲಾಯಕ್ಕಾಗೋದಕ್ಕೋಸ್ಕರ ಯಾವ ವರ್ಣದಲ್ಲಿ ಜನ್ಮ ಕೊಟ್ಟಿದ್ದಾನೆ ಆ ಜನ್ಮದ ಒಂದು ವಿಶಿಷ್ಟವಾದ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು. ಇದರ ಜೊತೆಯಲ್ಲಿ ಸಾಧವ ಅವನ ಮಾತು, ಅವನ ವ್ಯವಹಾರ, ಅವನ ಕೃತಿ ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ನೋ ಎಕ್ಸ್ಪ್ಲಾಯ್ಟೇಷನ್. ನನ್ನಿಂದ ಇನ್ನೊಬ್ಬರಿಗೆ ಪೀಡೆಯಾಗಬಾರದು ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮವನ್ನು ಪ್ರತಿಯೊಬ್ಬ ಬ್ರಾಹ್ಮಣನು ಪರಿಪಾಲನೆ ಮಾಡಬೇಕು. ಆವಾಗ ಅವನು ಮಹಾತ್ಮನು ಅಂತ ಅನಿಸ್ಕೊಳ್ತಾನೆ. ಈಗ ಯಾರು ಬೇಕಾದವ್ರಿಗೆ ಮಹಾತ್ಮ ಅಂತ ಕರೀತಾರೆ, ಆ ಮಾತು ಬೇರೆ. ಮಹಾತ್ಮರಾಗಬೇಕಾಗಿದ್ದರೆ 5 ಗುಣಗಳಿರಬೇಕು. ಆನಂತರ ನನ್ನಿಂದ ತಪ್ಪಾಗಬಾರದು, ಇನ್ನೊಬ್ಬರನ್ನು ನಾನು ಎಕ್ಸ್ಪ್ಲಾಯ್ಟ್ ಮಾಡಬಾರದು, ಇನ್ನೊಬ್ಬರನ್ನು ಅಪಮಾನಿಸಬಾರದು, ಇನ್ನೊಬ್ಬರನ್ನು ಮನಸ್ಸು ನೋಯಿಸಬಾರದು. ಈ ಗುಣ ಬರಬೇಕಾದ್ರೆ ಏನು ಮಾಡಬೇಕು? ಬರೇ ಇಲ್ಲಿ ಆಮೇಲೆ ಬರೇ ಹೇಳಿ ಬಿಡೋದಿಲ್ಲ, ಅದಕ್ಕೆ ಉಪಾಯವನ್ನು ಹೇಳ್ಕೊಡ್ತಾರೆ. ಒಂದೇ ಒಂದು ಉಪಾಯ, ಎಲ್ಲ ಕಡೆಯಲ್ಲಿ ನನ್ನನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿ. ಈಗ ರಾಗಕ್ಕೆ ಬೈಬೇಕು ಅಂತ ಅನಿಸಿದ್ರೆ ಅಲ್ಲಿದ್ದ ದೇವ್ರು ನೆನಪಾಗಬೇಕು, ಏ ಬೇಡ, ಅಲ್ಲಿ ದೇವ್ರು ಬೈದಂಗೆ ಆಗ್ತದೆ, ಬೈಯೋದು ಬೇಡ ಅಂತಂದು ನಾನೇನು ಹಿಂದೆ ಸರಿದೆ. ಇವತ್ತು ಅವತ್ತಿನ ದಿವಸ ಬುದ್ಧಿ ಕಲಿಸಿ 4 ಏಟಾ ಕೊಡೋದು, ಅದು ಅಲ್ಲಿದ್ದ ಭಗವಂತನಿಗೆ ಏಟು ಬೀಳ್ತದೆ, ಅವನು ಬೀಳೋದಿಲ್ಲ, ಆದರೆ ಅದರ ಫಲವನ್ನು ಕೊಡ್ತಾನೆ. ಆದ್ದರಿಂದಾಗಿ ಸರ್ವತ್ರ ಮಧ್ವಾವ ವಿವೀಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತ ಲಿಂಗಂ ವ್ಯಪೋಹ್ಯತಿ ಕುಶಲೋಹಂ ಅಮಾಖ್ಯ. ತನ್ನಲ್ಲಿದ್ದ ಅಹಂ ನಾನು ಅಂತನ್ನುವ ಒಂದು ಜ್ಞಾನವನ್ನು ಕೊಡುವ ವಾಯುದೇವರ ಉಪದೇಶವನ್ನು ಪಡೆದು ವಾಯುದೇವರ ಹೇಳಿದ ಭಾಗದಿಂದ ಎಲ್ಲ ಕಡೆಯಲ್ಲಿಯೂ ಭಗವಂತನನ್ನು ಕಾಣುತ್ತ ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಿಮೆಗಳನ್ನು ಅನುಭವಿಸುತ್ತ ಆ ಅನುಭವದಿಂದ ಹೆಚ್ಚಾಗಿರ್ತಕ್ಕಂಥ ಆಸಕ್ತಿ ಪ್ರೀತಿ ಭಕ್ತಿಗಳಿಂದ ಆವಾಗ ಅಪರೋಕ್ಷ ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನಾನಂತರ ಪರಮಾತ್ಮ ಪ್ರಾಪ್ತಿಯ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ತಾನು ಮಾಡಿ ಅದರಿಂದ ಉತ್ಪನ್ನವಾಗಿರ್ತಕ್ಕಂತಹ ಸತ್ವತದ ಸತ್ವಗುಣದ ವಿಶಿಷ್ಟತೆಯನ್ನು ಪಡೆದು ಕೊನೆಗೆ ಭಗವಂತ ಅನುಗ್ರಹದಿಂದ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಉತ್ತಮವಾದ ಗತಿಗೆ ಹೋಗ್ತಾನೆ. ಈ ಮಹಾತ್ಮರ ಗುಣಗಳನ್ನು ತನ್ನಲ್ಲಿ ತಂದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬರದು ಒಂದು ಕರ್ತವ್ಯ. ನನ್ನ ಕರ್ತವ್ಯ ಅಂತ ಏನೋದನ್ನು ಗುರುತಿಸಿಕೊಳ್ಬೇಕು. ಏನು ಕರ್ತವ್ಯ? ಗುರುವಾಗಿದ್ದರೆ ಶಿಷ್ಯರಿಗೆ ಮಾರ್ಗದರ್ಶನ ಮಾಡೋದೊಂದು ಕರ್ತವ್ಯ. ಅವನಿಗೆ ಪ್ರತಿಯೊಬ್ಬರಿಗೂ ತನಗೆ ಭೇಟಿಯಾದವರು ಪ್ರತಿಯೊಬ್ಬರು ತನ್ನ ಹತ್ತಿರ ಯಾರು ಬರ್ತಾರೆ, ಶಿಷ್ಯರು ಯಾರು ಆಗ್ತಾರೆ, ಶಿಷ್ಯರಾಗದೇ ಇದ್ದರೂ ತನ್ನ ಸಮೀಪಕ್ಕೆ ಯಾರು ಬರ್ತಾರೆ, ಅವ್ರಿಗೆ ಹೇಳಬೇಕು ದೇವರಲ್ಲಿ ಭಕ್ತಿ ಉಂಟು ಮಾಡಿಕೊಳ್ಳಿ. ಅದರಿಂದ ನಿಮಗೆ ನಿಶ್ಚಿತ ಇದೆ, ಇಲ್ಲದ ಜರಣಮರಣ ಚಕ್ರದಲ್ಲಿ ಸಿಕ್ಕಿ ಎಲ್ಲೋ ಹೋಗಿ ಬೀಳ್ತೀರಿ ಅಂತನ್ನು ಉಪದೇಶವನ್ನು ಕೊಡಬೇಕು. ಯಾರು ಈ ರೀತಿಯಾಗಿರ್ತಕ್ಕಂಥ
ಸಂಸಾರದಿಂದ ಮುಕ್ತರಾಗತಕ್ಕಂತಹ ಕಾರ್ಯವನ್ನು ಯಾವ ಗುರು ಮಾಡೋದಿಲ್ಲ ಅವನು ಗುರು ಅಲ್ಲ. ನೋಡಪ್ಪ ಇಷ್ಟು ನಿನಗೆ ಹೇಳ್ತೀನಿ, ನನಗಿಷ್ಟು ದಕ್ಷಿಣೆ ಕೊಡು, ಇಷ್ಟು ರೊಕ್ಕ ಕೊಡು, ನನ್ನ ರೇಟ್ ಈ ರೀತಿ ಆಗಿದೆ. ಇವನು ಗುರು ಅಲ್ಲ, ಇವನನ್ನು ಗುರು ಅಂತ ತಿಳಿದುಕೊಳ್ಳೋ ಅವಶ್ಯಕತೆನೂ ಇಲ್ಲ. ಗುರು ಆಗಿರ್ತಕ್ಕಂಥ ವ್ಯಕ್ತಿ ಕೊಡಲಿಕ್ಕೆ ಇರ್ತಾನೆ ಹೊರತು ತೆಗೆದುಕೊಳ್ಳೋದಕ್ಕೋಸ್ಕರ ಇರೋದು. ಕೊಟ್ಟದ್ದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸ್ವೀಕಾರ ಮಾಡಬಹುದು, ಆದರೆ ಕೈ ಒಡ್ಡುವನಲ್ಲ. ಇದು ಗುರುವಿನಲ್ಲಿ ವಿಶೇಷವಾಗಿರ್ತಕ್ಕಂಥ. ಯಾವ ಬಂಧುಗಳು ನಮಗೆ ಭಗವಂತನ ಬಗ್ಗೆ ತಿಳಿಸುವುದಿಲ್ಲವೋ, ಧರ್ಮದ ಬಗ್ಗೆ ಪ್ರೇರಣೆ ಮಾಡೋದಿಲ್ಲ, ಅವರು ಬಂಧುಗಳು ಅಲ್ಲ. ಯಾವ ತಂದೆ ಯಾವ ತಾಯಿ ತನ್ನ ಮಕ್ಕಳಿಗೆ ಧರ್ಮವನ್ನು ಕಲಿಸೋದಿಲ್ಲ, ಭಗವಂತನ ಭಕ್ತಿಯನ್ನು ಹೇಳಿಕೊಡೋದಿಲ್ಲ, ಅವಳು ತಂದೆಯೂ ಅಲ್ಲ ತಾಯಿಯೂ ಅಲ್ಲ. ಯಾವ ಆರಾಧನೆ ಮಾಡುವ ದೇವತೆ, ಸತ್ಯನಾರಾಯಣ ಪೂಜೆ ಇರಲಿ, ಗೌರಿ ಪೂಜೆನೇ ಇರಲಿ, ಮತ್ತೊಬ್ಬ ಯಾರು ದೇವತೆ ಪೂಜೆ ಮಾಡ್ತೇವೆ, ಆ ದೇವತೆಗಳು ನಮ್ಮನ್ನು ಧರ್ಮದ ಕಾರ್ಯದಲ್ಲಿ ಪ್ರೇರಣೆ ಮಾಡದೇ ಇದ್ದರೆ ಅವರು ದೇವತೆಗಳು ಅಲ್ಲ. ಅಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯದಲ್ಲಿ ಮುಖ್ಯ, ಎಲ್ಲರ ಒಂದು ಕರ್ತವ್ಯ ದೇವರಲ್ಲಿ ಭಕ್ತಿ ಹುಟ್ಟಿಸ್ಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್ ದೈವನ್ನ ತಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮಪೇತ ಮೃತ್ಯು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹೇಳಿದ್ದಾರೆ. ಹೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ನಿಮ್ಮ ನಿಮ್ಮ ಕಾರ್ಯವನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ ಭರತ ಹೊರಟು ಬಿಟ್ಟಿದ್ದು, ಹೊರಟು ಬಿಟ್ಟಿದ್ದಾನೆ ಋಷಭನಾಮ ಪರಮೇಶ್ವರ. ಹೊರಡುವಾಗ ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿದ್ದಾನೆ, ಅವಧೂತ ಧರ್ಮವನ್ನು ಸ್ವೀಕಾರ ಮಾಡಿದ್ದಾನೆ. ಅವಧೂತ ಧರ್ಮವನ್ನು ಸ್ವೀಕಾರ ಮಾಡಿದ್ದಾನೆ ಅಂತಂದ್ರೆ ಏನರ್ಥ? ಜಗತ್ತಿನಲ್ಲಿ ನನ್ನದು ಅಂತ ಯಾವುದು ವಸ್ತು ಇರಬಾರದು ಅಂತ ತಿಳ್ಕೊಂಡಂತೇಳಿ ಆಭರಣಗಳನ್ನು ತೆಗೆದುಹಾಕ್ಬಿಟ್ಟ, ರಾಜಸೀಯ ವಸ್ತ್ರಗಳನ್ನು ತೆಗೆದುಹಾಕ್ಬಿಟ್ಟ, ಕೊನೆಗೆ ಹೋಗುವಾಗ ತನ್ನ ಕೋಪೀನವನ್ನು ಬಿಟ್ಟು ದಿಗ್ವಸ್ತ್ರನಾಗಿ ದಿಗಂಬರನಾಗಿ ಹೊರಟುಬಿಟ್ಟ, ದಿಗಂಬರನಾಗಿ ಕಾಡಿನಲ್ಲಿ ಅಳ್ಳಾಡ್ತಾ ಇದ್ದ. ಆ ನಂತರ ಯಾರಾದರೂ ಬಂದರೆ ಮತ್ತೆ ಎಲ್ಲ ಉಪದೇಶ ಕೊಡ್ಕೋದು ಕೊಡ್ತಾರೆ, ಇವರು ಮೋಹದಲ್ಲಿ ಬೀಳ್ತೀನಿ ಅಂತ ತಿಳ್ಕೊಂಡಂತೇಳಿ ಹುಚ್ಚರಾಗಿ ಯಾರಾದರೂ ಒಂದು ಜಟ ಬಿಡ್ತಿದ್ದೆ, ಯಾರಾದ್ರೂ ಬಂದು ಕೂದಲು ಕಿತ್ಕೊಳ್ತಾ ಇದ್ದ, ಕೂದಲು ಕಿತ್ತು ಎಲ್ಲ ಹರಡ್ ಕೂದಲು ಹರಡ್ಕೊಂಡು ಹೋಗ್ತಿತ್ತು, ಮೈಯೆಲ್ಲ ಧೂಲಿದ್ದು ಸರಿತ. ಯಾರಾದರೂ ಆಹಾರ ಕೊಟ್ಟರೆ ತಿನ್ನಬೇಕು, ಇಲ್ಲಾದ್ರೂ ಇಲ್ಲ. ಇದಕ್ಕೆ ಅಜಗರ ವೃತ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಜಗರ ವೃತ್ತಿ ಅಂದರೆ ಅನಾಯಾಸವಾಗಿ ಬಂದ ಆಹಾರವನ್ನು ಸ್ವೀಕರಿಸಬೇಕು, ಎಲ್ಲರೂ ಉಪವಾಸ ಇರಬೇಕು. ಈ ರೀತಿಯಾಗಿ ಭಗವಂತನ ಧ್ಯಾನದಲ್ಲಿ ಜಗತ್ತಿಗೆ ಅವಧೂತರ ಅಸಂಪ್ರಜ್ಞಾ ಸಮಾಧಿ ಹೇಗಿರ್ತದೆ ಅಂತ ತಿಳ್ಕೊಂಡಂತಿದ್ರೆ ಕೂತಲ್ಲೇ ಕುಡ್ತಿದ್ದ ಎಷ್ಟೋ ವರ್ಷಗಳವರೆಗೆ. ಆ ನಂತರ ವಿಶ್ರಾಂತಿ ಮಂದಿರ ಒಂದೇ ಮಗ್ಗಲಲ್ಲಿ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದ, ಎರಡು ಮೂರು ತಿಂಗಳ ತನಕ ಒಂದೇ ಮಗ್ಗಲಲ್ಲಿ, ಈ ಕಡೆ ತರಿತಿದ್ದಿಲ್ಲ. ಅವನು ಆ ಒಂದು ಅವಧೂತತ್ವ ವಿಶಿಷ್ಟತೆಯನ್ನು ತಿಳಿಸ್ಕೊಂಡಿದ್ದಾನೆ, ಜ್ಞಾನದಿಂದ ಮಾಡತಕ್ಕಂಥ ಧ್ಯಾನ ಪ್ರವೃತ್ತಿ. ಆದರೆ ಇವನ ಬಾಹ್ಯ ವ್ಯವಹಾರಗಳನ್ನು ನೋಡಿಕೊಂಡು ಅರ್ಹನ್ ಅಂತಕ್ಕಂಥ ಒಬ್ಬ ಶಿಷ್ಯ ಅಂದರೆ ಅವಾಗಿವಾಗ ನೀನು ಇವನಿಗೆ ಹೆಲ್ಪ್ ಮಾಡ್ತಿದ್ದ, ಇವನ ಹತ್ತಿರದಲ್ಲಿ ಹೆಚ್ಚೇರ್ತಾ ಇದ್ದ, ಅವನು ಒಂದು ಹೊಸ ಧರ್ಮವನ್ನು ಪ್ರಾರಂಭ ಮಾಡ್ತಾನೆ. ಅದೇ ಧರ್ಮವೇ ಜೈನ ಧರ್ಮ. ಅವರು ಇವತ್ತಿಗೂ ಕೂಡ ಋಷಭ ನಮ್ಮ ಮೂಲ ಪುರುಷ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅರಿಹಂತ ಅಂತ ಈ ಜೈನರು ತಮ್ಮ ಬರ್ಕೊಂಡಿರ್ತಾನೆ, ಅವನೇ ಅರ್ಹನ್ನನೇ ಅರಿಹಂತ. ನಮೋ ವೃಷಭಾಣಂ ಅಂತ ವೃಷಭಾಣಂ ಅಂತ ಬರ್ಕೊಂಡಿರ್ತಾರೆ, ನಮೋ ಅರಿಹಂತಾಣಂ ಅಂತ ತಿಳ್ಕೊಂಡಂತೇಳಿ ಪಾಲಿ ಭಾಷೆಯಲ್ಲಿ ಅರಿತಿರ್ತಕ್ಕಂಥದ್ದು. ಆದರೆ ಅವರು ಬೇನೇನು ಮಾಡಿದ್ರು, ಮೇಲಿನ ಧರ್ಮ ಅಷ್ಟೇ. ಎಷ್ಟೋ ಜನ ಇವತ್ತಿಗೂ ದಿಗಂಬರರಾಗಿದ್ದಾರೆ, ಮೊನ್ನೆ ತರುಣ ಸಾಗರದಲ್ಲಿ ಅವರು ದಿಗಂಬರನೇ ಇದೆ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ನಾನ ಮಾಡುವಂಗಿಲ್ಲ, ಚಾತುರ್ಮಾಸದೊಳಗೆ ಹಲ್ಲು ತಿಕ್ಕೋಂಬಂಗಿಲ್ಲ, ಅಂದರೆ ಮೇಲಿನ ಅನುಕರಣೆ ಮಾಡಿದರೆ ಎಷ್ಟು ಅನಾನುಕೂಲತೆ ಆಗ್ತದೆ ಅಂತ ತಿಳ್ಕೊಂಡಂತಂದರೆ, ಚಾತುರ್ಮಾಸದೊಳಗೆ ಎಂದಿಗೂ ಆ ದೇರಾಸರ್ ಅಂತ ಇರ್ತ ಅಲ್ಲಿ ಹೋಗ್ಬೇಡ್ರಿ, ಯಾಕಂದರೆ ಯಾರೂ ಸ್ನಾನ ಮಾಡಿರೋಂಗಿಲ್ಲ, ಹಲ್ಲು ತಿಕ್ಕೊಂಡಿಲ್ಲ, ಬೃದಾಸನೆ ಬರ್ತಿರ್ತದೆ. ನಿಮಗೆ ಹಂಗೆ ಗೊತ್ತು ಅಂತ ತಿಳ್ಕೊಂಡಂತಂದರೆ,
ವಿಜಯನ್ ಸೂರಿ ಅಂತ ತಿಳ್ಕೊಂಡಿರ್ತಕ್ಕಂಥವನು ನಮ್ಮ ಮಾಟುಂಗ ಪೋಸ್ಟ್ ಆಫೀಸ್ ಎದುರಿಗೊಂದು ಜೈನ ದೇರಾಸರದು. ಅಲ್ಲಿ ಅವನು ಬಂದಾಗ ಅಲ್ಲಿ ತನ್ನ ಶಿಷ್ಯರಿಗೆ ವ್ಯಾಕರಣ ಪಾಠ ಹೇಳೋದಕ್ಕೋಸ್ಕರ ಮಚ್ಚರಿಗೆ ಹೇಳಿ ಕಳಿಸಿದ, ನಾನು ವ್ಯಾಕರಣ ಪಾಠ ಹೇಳಕ್ಕೆ ಹೋಗ್ತಿದ್ದೆ, ದೀಡ್ ತಾಸು ಕಳಿಬೇಕಾದ್ರೆ ಭಾಳ ತ್ರಾಸ. ಆದರೆ ಆಚಾರ್ಯ ಹೇಳಿದ್ರು ಪಾಠ ಹೇಳಕ್ಕೆ ಹೋಗ್ತಿದ್ದೆ. ನಂತರ ಒಂದು ದಿವಸ ಅವನು ಭಾಳ ದೊಡ್ಡ ವಿದ್ವಾಂಸ, ವಿಜಯ ಸೂರ್ಯ ಅಂತಕ್ಕಂಥ ಹೆಸರು, ಅಹಮದಾಬಾದ್ ಅವನು ಮೂಲಭೂತ ಸಂಪೂರ್ಣ ಧಾತು ರತ್ನಾಕರ ಧಾತುವಿನ ಸಂದರ್ಭದ ಮೇಲೆ 8 ಗ್ರಂಥಗಳನ್ನು ಅವನು ಪಬ್ಲಿಷ್ ಮಾಡಿದ್ದ. ಅವನ ಗ್ರಂಥಗಳು ಕೂಡ ಭಾಳ ಮೀಮಾಂಸಾ ಮತ್ತು ವ್ಯಾಕರಣದ ಮೇಲೆ ಅವನು ಭಾಳ ಒಳ್ಳೆ ಹಿಡಿತಾ ಇತ್ತು. ಬುದ್ಧಿವಂತ, ಕೆಲವು ಜೈನರು ಬಹಳ ಬುದ್ಧಿವಂತರಾಗಿರ್ತಾರೆ, ಆದರೆ ಅವ್ರ ಮೇಲಿನ ಆಚರಣೆ ಅಂತಕ್ಕಂಥೇನಿದೆ ಅದು ವಿಕೃತವಾದಂಥ ಆಚರಣೆ. ಇಂತಹ ಸಂದರ್ಭದಲ್ಲಿ ಅದನ್ನೇ ಒಂದು ಧರ್ಮ ಅಂತಕ್ಕಂತ ಹೇಳಿದ್ರೆ ಆ ಧರ್ಮದಲ್ಲಿ ದೇವರನ್ನು ಒಪ್ಪೋದಿಲ್ಲ. ಆ ಧರ್ಮದಲ್ಲಿ ದೇಹಕ್ಕೆ ಎಷ್ಟು ಕೊಟ್ಟು ಕೊಡ್ತೀರಿ ಅದೇ ವಿಶೇಷ ಧರ್ಮ, ದೇಹಕ್ಕೆ ಎಷ್ಟು ತ್ರಾಸು ಕೊಡ್ತೀರಿ ಇದೇ ಮುಖ್ಯ ಧರ್ಮ. ಉಪವಾಸ ಮಾಡಿರಿ, ವನವಾಸ ಮಾಡಿರಿ, ಊಟ ಮಾಡಬೇಡ್ರಿ, ಏನು ಮಾಡಲಿಕ್ಕೆ ಹೋಗಬೇಡ್ರಿ. ಈ ರೀತಿಯಾಗಿ ದೇಹವನ್ನು ದಂಡಿಸ್ತಾ ಅವರ ಧರ್ಮದ ಪ್ರಕಾರ ಏನು ಅಂತಂದರೆ, ನಮ್ಮ ಅನೇಕ ಜನ್ಮದ ಕರ್ಮದ ಭಾರ ನಮ್ಮ ಮೇಲಿದೆ, ಇದಕ್ಕೆ ಆಶ್ರವ ಅಂತ ಕರೀತಾರೆ. ಎಷ್ಟೆಷ್ಟು ದೇಹ ದಂಡನೆ ಮಾಡ್ತೇವೆ ಅಷ್ಟೆಷ್ಟು ಪಾಪಗಳು ಹೋಗ್ತಾ ಒಂದು ದಿವಸ ಆ ಕರ್ಮದ ಭಾರ ಹೋಗ್ತದೆ, ಆಮೇಲೆ ಆಕಾಶದಲ್ಲಿ ನಿರಂತರ ಗಮನ ಮಾಡ್ತೇವೆ. ಅವರ ಪ್ರಕಾರ ಮೋಕ್ಷ ಅಂತ ತಿಳ್ಕೊಂಡಂತಂದರೆ ಆಕಾಶದಲ್ಲಿ ಹಾರ್ತಾ ಇಲ್ಲೇ ಸಂಪರ್ಕ ಬಿಟ್ಟು ಹೋಗ್ತಾನೇ ಇರೋದು. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇರಲಿ. ಆದರೆ ಅನೇಕ ಜನ ತರ್ಕಶಾಸ್ತ್ರ ಭಾಳ ಒಳ್ಳೆ ಲಾಜಿಕ್ ಚೈನ ತರ್ಕ ಅಂತ ತಿಳ್ಕೊಂಡಂತಂದ್ರೆ ಭಾಳ ಕಠಿಣ, ಭಾಳ ಒಳ್ಳೆ ಒಳ್ಳೆ ವಿದ್ವಾಂಸರಾಗಿ ಹೋಗಿದ್ದಾರೆ. ಅದನ್ನು ಟೀಕಾಕೃತ್ಪಾದರಂಥವ್ರು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆ ಹೊರತು ಉಳಿದವ್ರು ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಒಳ್ಳೆ ಗ್ರಂಥಗಳು ಕೂಡ ಅವರಲ್ಲಿ ಬಂದಿವೆ, ಬೇಕಾದಷ್ಟು ಗ್ರಂಥಗಳು ಉಪಲಬ್ಧ ಇವೆ. ಆದರೆ ಏನಾಯಿತು, ಬುದ್ಧಿವಂತಿಕೆ ಇತ್ತು, ಫೌಂಡೇಶನ್ ಸರಿ ಇಲ್ಲ, ಸ್ವಲ್ಪ ಏನಾದರೂ ವೈಚಾರಿಕ ಗಾಳಿ ಬಂತು, ಬಿಲ್ಡಿಂಗ್ ಬಿದ್ದು ಹೋಗ್ಬಿಡ್ತು. ಆ ರೀತಿಯಾಗಿ ಮತದಲ್ಲಿ ಸ್ಥಿರತೆ ಉಳಿಯಲಿಲ್ಲ. ಈ ಕಡೆಯಲ್ಲಿ ಭರತ ರಾಜ್ಯವನ್ನು ಆಳಿ ತಾನೂ ವಿರಕ್ತನಾಗಿ ಕಾಡಿಗೆ ಹೋಗಬೇಕು ಅಂತ ತಿಳ್ಕೊಂಡಂತೇಳಿ ತನ್ನ ತಮ್ಮಂದರಿಗೆ ರಾಜ್ಯವನ್ನು ಒಪ್ಪಿಸಿ 250 ಜನ ಅದಕ್ಕಿಂತ ಹೆಚ್ಚು ಅಂತಃಪುರದಲ್ಲಿ ಹೆಂಡತಿರಿದ್ರು ಎಲ್ಲರನ್ನೂ ಬಿಟ್ಟು ಸುಖ ಸಮೃದ್ಧಿಯನ್ನು ಬಿಟ್ಟು ಆ ನಂತರ ಶಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿದ್ದಾನೆ. ಇವತ್ತಿನ ನೇಪಾಳದಲ್ಲಿರ್ತಕ್ಕಂಥ ಗಂಡಕಿ ನದಿ, ಅಲ್ಲಿ ಬಂದು ಸೂರ್ಯಾಂತರ್ಗತ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ತಾನು ತನ್ನ ತಪಸ್ಸನ್ನು ಬೆಳೆಸ್ಕೊಳ್ತಾ ಇದ್ದ. ಪರಮಾತ್ಮ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಧರ್ಮದ ದಾರಿಯಲ್ಲಿ ಬಂದರೆ ನಿಮಗೆ ಕಷ್ಟಗಳು ಬಂದೇ ಬರ್ತವೆ, ಯಾಕೆ ದೇವರು ಪರೀಕ್ಷೆ ಮಾಡಿಕೊಡ್ತಾನೆ. ಪರೀಕ್ಷೆ ಮಾಡದೆ ಪಾಸ್ ಮಾಡೋದಿಲ್ಲ, ಭಗವಂತ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ತಾನೆ. ಈ ದಾರಿಯಲ್ಲಿದ್ದರೆ ದೇವರನ್ನು ನಂಬಿಯೋ ಕಷ್ಟ ಬರ್ತಾ ಇದೆ, ತಿಳಿದುಕೊಳ್ಳಿ. ಪರಮಾತ್ಮ ನಮಗೆ ಅಡ್ಮಿಷನ್ ಕೊಟ್ಟಿದ್ದಾನೆ, ಆನಂತರ ನಮ್ಮನ್ನು ಕೊನೆಗೆ 35 ಮಾರ್ಕ್ಸ್ ಆದರೂ ಪಾಸ್ ಮಾಡೇ ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ ಇಡಲಿಕ್ಕೆ ಏನಂಟಿಲ್ಲ. ಒಂದ್ಸಲ ಸ್ನಾನ ಮಾಡಿ ಇನ್ನೇನು ಜಪ ಮಾಡಿ ಕೂತ್ಕೊಳ್ಬೇಕು, ಅಷ್ಟೊತ್ತಿಗೊಂದು ತುಂಬು ಗರ್ಭಿಣಿ ಜಿಂಕೆ ಅಲ್ಲಿಗೆ ಬಂದಿದೆ, ನೀರು ಕುಡಿಬೇಕು ಅನ್ನೋಷ್ಟರಲ್ಲಿ ದೂರದಲ್ಲಿ ಸಿಂಹದ ಗರ್ಜನೆ ಆಯಿತು. ಸಿಂಹದ ಗರ್ಜನೆ ನೋಡಿ ಬರ್ತಾ ಇದೇನು ಅಂತ ಗಾಬರಿಯಾಗಿ ಆ ಕಾಲಕ್ಕೆ ಅದು ಆ ದಂಡೆಗೆ ಹಾರಲಿಕ್ಕೆ ಪ್ರಾರಂಭ ಮಾಡಿತು. ಆದರೆ ಹಾರುವಾಗಲೇ ಪ್ರಸವವಾಗಿ ಆ ಕಸು ಪೂರಾ ದಿನ ತುಂಬಿತ್ತು, ಆ ಮರಿ ನೀರಿನಲ್ಲಿ ಬಿತ್ತು, ಅದು ಆಯ ತಪ್ಪಿ ಆ ನದಿ ಬದಿಯಲ್ಲಿರ್ತಕ್ಕಂಥ ಹೊಂಡದಲ್ಲಿ ಬಿದ್ದು ಸತ್ತು. ಆಗ ಅವನು ಹೇಳ್ದ, ಅನಾಥರನ್ನು ಸಂರಕ್ಷಣೆ ಮಾಡೋದು ಧರ್ಮ ಅಂತಕ್ಕಂತೇಳಿ ಹೋದ, ಆ ಮರಿಯನ್ನು ಹೊರಗೆ ಮೇಲೆ ತೆಗೆದುಕೊಂಡು ಬಂದ, ಅದಕ್ಕೆ ಮೈ ಒರೆಸಿದ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶುರುವಾತಿಗೆ ಹಾಲು ಸ್ವಲ್ಪ ಸ್ವಲ್ಪ ಏನೋ ಕೊಟ್ಟ, ಆನಂತರ ಮೆತ್ತಗಿನ ಹುಲ್ಲುಗಳು, ಹೀಗಾಗಿ ಅದನ್ನು ಬೆಳೆಸ್ಲಿಕ್ಕೆ ಚಾಲು ಮಾಡ. ಸಂಸಾರ ಬಿಟ್ಟು ಬಂದವನಿಗೆ ಹೊಸ ಸಂಸಾರ ಪ್ರಾರಂಭ. ಇಂತಹ ಸಂದರ್ಭದಲ್ಲಿ ಅದರ ಮೇಲೆ ಮೋಹ ಪ್ರಾರಂಭವಾಯಿತು. ಕಣ್ಮುಚ್ಚಿಕೊಂಡು ನಾನು ಜಪ ಮಾಡ್ತಾ ಇದ್ದರೆ ಹುಲಿ ಸಿಂಹ ತೋಳಗಳ ಮುಂದೆ ಜಿಂಕೆಯನ್ನು ತಿಂದು ಹೋಗ್ಬೋದು ಅಂಥೇಳಿ ಕಣ್ಣು ತೆಗೆದು ಜಪ, ಕಣ್ಣು ತೆಗೆದು ಜಪ ದಕ್ಷಣಕ್ಕೆ ಅಲ್ಲಿ ಇಲ್ಲಿ ನೋಡ್ಲಿಕ್ಕೆ ಚಾಲು ಆಗ್ತದೆ, ಏಕಾಗ್ರತೆ ಕಡಿಮೆ ಆಗ್ತಾ ಬಂತು. ಆನಂತರ ಒಂದೇ ಕಡೆ ಕೂತ್ಕೊಂಡ್ರೆ ಪಾಪ ಅದ್ರ ಗತಿ ಏನು ಅಂತಕ್ಕಂಥೇಳಿ
ಅದನ್ನು ಮೇಯಿಸ್ತಾ ಜಪ ಮಾಡ್ಲಿಕ್ಕೆ ಚಾಲು ಮಾಡಿದೆ. ಕೈಯಲ್ಲಿ ಜಪ ಹಿಡ್ಕೊಂಡು ಟ್ರೈನಲ್ಲಿ ಅಲ್ಲಿ ತಿರುಗಾಡ್ತಾ ರೋಡ್ನಲ್ಲಿ ಹೋಗ್ತಾ ಜಪ ಮಾಡ್ತಾ ಇರ್ತಾರಲ್ಲ, ಇದು ಜಪ ಅಲ್ಲ. ಜಪ ಮಾಡಬೇಕಾಗಿದ್ದರೆ ದೇಹ ಸ್ವಲ್ಪ ಅಲ್ವಾಡಬಾರ್ದು. ಸಮಂ ಕಾಯ ಶಿರೋಗ್ರೀವಂ, ನಮ್ಮ ಬೆನ್ನು ಹುರಿ ಮತ್ತು ನಮ್ಮ ಬ್ರೇನು ಒಂದೇ ರೇಖೆಯಲ್ಲಿ ಬಂದಿರಬೇಕು. ನಾಸಾಗ್ರದಲ್ಲಿ ದೃಷ್ಟಿ ಇಟ್ಟಿರಬೇಕು. ಶರೀರ ಸ್ವಲ್ಪ ನಿರ್ವಾತ ಸ್ಥಳದಲ್ಲಿದ್ದ ಎಲೆ ಹೇಗಿರ್ತದೆ ಹಾಗೆ ಸಂಪೂರ್ಣ ಅಲುಗಾಡದೆ ಏಕಾಗ್ರಚಿತ್ತನಾಗಿದ್ದಾಗಲೇ ಮಾತ್ರ ಧ್ಯಾನ ಜಪ ಬರ್ತದೆ, ಇಲ್ಲದಿದ್ದರೆ ಬರೋದಿಲ್ಲ. ತಿರುಗಾಡ್ಕೋತ ಎಲ್ಲಿ ಬೇಕಾದಲ್ಲಿ ನಾಮಸ್ಮರಣೆ ಮಾಡಿಕೊಡ್ರಿ, ಅದು ಜಪ ಅಲ್ಲ ಅದು ಇರಲಿ. ಆನಂತರ ಜಿಂಕೆಯ ಪೋಷಣೆಯನ್ನು ಆಯುಷ್ಯ ಯಾರು ಅದಕ್ಕೆ ಕಾಯೋದಿಲ್ಲ, ಅವನ ಮರಣ ಸಮಯ ಬಂತು. ಹೋದ್ಮೇಲೆ ನಾವು ಹೋದ್ಮೇಲೆ ಜಿಂಕೆ ಗತಿ ಏನು ಅಂತ ತಿಳ್ಕೊಂಡು ಅಂತೇಳಿ ಆ ಜಿಂಕೆಯನ್ನೇ ಸ್ಮರಣ ಮಾಡುತ್ತಾ ಪ್ರಾಣ ಬಿಟ್ಟ. ಯಂ ಅಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೆಯವರಂ ತಂ ತಮೇವೇತಿ ಕೌಂತೆಯ ತದಾ ತದ್ಭಾವಭಾವಿತ. ಕೊನೆ ಕಾಲಕ್ಕೆ ಮಾಡಿದ ಸ್ಮರಣೆಯಂತೆ ಜನ್ಮ ಬರುತ್ತದೆ, ಜಿಂಕೆ ಜನ್ಮ ಬಂತು. ಆದರೆ ಒಂದು ಪ್ಲಸ್ ಪಾಯಿಂಟ್, ಅವನು ರಾಜನಾಗಿದ್ದಾಗ ಅವನು ಪ್ರತಿ ವರ್ಷವೂ ಷಣ್ಣವತಿ ಶ್ರಾದ್ದವನ್ನು ಮಾಡಿದ್ದ. 96 ಶ್ರಾದ್ದಗಳು. ಯಾರು ಪಿತೃಗಳನ್ನು ಪಿತೃದೇವತೆಗಳನ್ನು ಕುರಿತು ಪ್ರತಿ ವರ್ಷ 96 ಶ್ರಾದ್ದ ಮಾಡ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ನೆನಪು ಉಳಿತದೆ. ಇದಕ್ಕೆ ಜಾತಿ ಸ್ಮೃತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಜಾತಿ ಸ್ಮೃತಿ ಅಂತ ತಿಳ್ಕೊಂಡು ಇದಕ್ಕೆ ನಮ್ಮಲ್ಲಿ ಸರಿ ಹಿಂದಿನ ಜನ್ಮದ ನೆನಪು ಉಳಿಯೋದಕ್ಕೆ ಜಾತಿ ಸ್ಮೃತಿ ಅಂತ ತಿಳ್ಕೊಂಡು ಅಂತ ಹೇಳಿ. ಆ ರೀತಿಯಾಗಿ ಅವನು ಮಾಡಿದ್ದರಿಂದಾಗಿ ಜಿಂಕೆ ಜನ್ಮದಲ್ಲಿಯೂ ಕೂಡ ಅವನಿಗೆ ತಾನು ಹಿಂದಕ್ಕೆ ರಾಜನಾಗಿದ್ದು ವಿರಕ್ತನಾಗಿ ಬಂದದ್ದು ಜಿಂಕೆಯ ಮೋಹದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದು ಬಹಳ ಪಶ್ಚಾತ್ತಾಪಪಟ್ಟ. ಸರ್ವಸ್ವವು ಅಬ್ಜಾವಧಿ ಸಂಪತ್ತಿಯನ್ನು ಬಿಟ್ಟು ಒಂದು ವ್ಯಕ್ತಿ ಬಂದು ಜಿಂಕೆಯ ಮೋಹದಲ್ಲಿ ಬಿದ್ದನಲ್ಲ, ದಯಾ ತೋರಿಸಬೇಕು, ಮನೆಯಲ್ಲಿ ಆಶ್ರಯ ಕೊಡಬೇಕು, ಮನದಲ್ಲಿ ಅಲ್ಲ. ಒಂದು ತಪ್ಪು ಮಾಡಿದ್ದೇನು, ಮನೆಯ ಜೊತೆಗೆ ಮನದಲ್ಲಿಯೂ ಆ ಜಿಂಕೆಗೆ ಆಶ್ರಯ ಕೊಟ್ಟ. ನಾವು ಕೂಡ ಹಾಗೆ ಹೆಂಡತಿ ಮಕ್ಕಳಿಗೆ ಬಂಧು ಬಾಂಧವರ ಕರ್ತವ್ಯ ಇದೆ ಪರಿಪೋಷಣೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಆಶ್ರಯ ಕೊಡೋಣ, ಮನದಲ್ಲಿ ಬೇಗವರು ಒಂದೇ ಸೀಟದಲ್ಲಿ ಭಗವಂತನಿಗೆ ಆಶ್ರಯ. ಇಲ್ಲದೇ ಇದ್ದರೆ ಬಂಧುಗಳನ್ನು ಇಲ್ಲಿ ಕುಡಿಸ್ಕೊಂಡ್ರೆ ಆನಂತರ ಅವರೇನು ನಮ್ಗೆ ಉದ್ಧಾರ ಮಾಡೋದೇನಿಲ್ಲ, ಅವರನ್ನೇ ನೆನೆಸ್ತಾ ಮತ್ತೆ ಅದು ಮತ್ತೆ ಸಂಸಾರದಲ್ಲಿ ಬಿದ್ದು ಹುಟ್ಟುತ್ತೇವೆ. ಆಗ ಅವನೇನು ಮಾಡ್ತಾ ಇದ್ದ, ಎಲ್ಲಿ ಜ್ಞಾನಿಗಳು ಉಪದೇಶ ಮಾಡ್ತಾ ಇದ್ದ ಅಲ್ಲಿ ಹೋಗ್ತಾ ಇದ್ದ, ನದಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅತ್ಯಂತ ಸಾತ್ವಿಕವಾದ ಜೀವನವನ್ನು ಮಾಡಿ ಅಲ್ಲಿ ಕೊನೆ ಕಾಲ ಬಂದಾಗ ಭಗವಂತನಿಗೆ ಪ್ರಾರ್ಥನೆ ಮಾಡಿದ. ಪರಮಾತ್ಮ ಸಾಧನೆಯ ಶರೀರ ಕೊಡು, ಯಾವ ಸಂಪರ್ಕವೂ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತೆ. ಆಗ ಒಬ್ಬ ಬ್ರಾಹ್ಮಣ, ಬಹುಶಃ ಗಂಗಾ ನದಿ ತೀರದ ಬ್ರಾಹ್ಮಣ ಇರಬೇಕು, ಅವನ ಎರಡನೇ ಹೆಂಡತಿಯಲ್ಲಿ ಅವನ ಮಗನಾಗಿ ಹುಟ್ಟಿದ್ದಾನೆ. ಮೊದಲೇ ಹೆಂಡತಿ 9 ಜನ ಮಕ್ಕಳು, ಎರಡನೇ ಹೆಂಡತಿ ಇವನೊಬ್ಬನೇ ಮಗ. ನಂತರ ಆ ಬ್ರಾಹ್ಮಣ ಸತ್ತು ಹೋದ ಮೇಲೆ ಇವನಿಗೆ ಆಸ್ತಿಯನ್ನು ಅಣ್ಣಂದರು ಕೊಡಲಿಲ್ಲ, ಅವೇ ಹಂಚ್ಕೊಂಡ್ಬಿಟ್ರು. ಇವನಿಗೆ ಅದ್ರ ಇಂಟ್ರೆಸ್ಟೂ ಇರಲಿಲ್ಲ. ಅವನ ಪರಿಸ್ಥಿತಿ ಹೇಗಿತ್ತು ಅಂತ ತಿಳ್ಕೊಂಡಂತಂದ್ರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಕೂತ್ಕೊಳ್ತಿದ್ದ, ಊಟಕ್ಕೆ ಕರೆದ್ರೆ ಬರ್ತಿದ್ದ ಇಲ್ಲ ರೀ, ಇಲ್ಲ. ಊಟ ಮಾಡುವಾಗ ಊಟದ ಕಡೆ ಲಕ್ಷ್ಯ ಇಲ್ಲ, ಒಂದೇ ಆಗಲು ಬಳಸಿದ್ರು ತಿಂದು ಅದ್ದೇ ಬಿಡ್ತಿದ್ದ, ಒಂದು ಹಂಡೆ ಅನ್ನ ಬೆಳೆಸಿದ್ರು ತಿಂದು ಹೇಳ್ತಿದ್ದ. ಯಾಕಂತಂದರೆ ದೇಹದ ಮೋಹ ಬಿಟ್ಟಾಗ ಅದರ ವಿಕೃತಿಯು ದೇಹಕ್ಕಾಗೋದಿಲ್ಲ. ಏನು ಕಟ್ಟುಕತೆ ಏನು ಕಾಲ್ಪನಿಕ ಅಂತ ತಿಳ್ಕೊಳ್ಬೇಡಿ, ಪ್ರಾಕ್ಟಿಕಲ್. ಇಂತಹ ಸಂದರ್ಭದಲ್ಲಿ ಮನೆಯವರು ಹೇಳಿದ್ರು ಪುಕ್ಕಟ್ಟಿ ಯಾಕೆ ಊಟಕ್ಕೆ ಹಾಕಬೇಕು, ಬಿಡಂಗಿಲ್ಲ ಬಿಡಂಗಿಲ್ಲ ಅಂತೇಳಿ ಹೊಲ ಕಾಯಿಸ್ಲಿಕ್ಕೆ ಹೊಲದಾಗ ಕೊಡು ಅಂತ ಕೊಡಂತ. ಅವ ನೀನು ಭಾಳ ಚಲೋ ಆಯ್ತು, ನೀವು ಶಾಂತವಾದ ವಾತಾವರಣ, ಯಾರದು ತ್ರಾಸಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸಂತೋಷದಿಂದ ಹೋದ. ಅದರಿಂದ ಏನಾಯಿತು ಅಂತ ತಿಳ್ಕೊಂಡು ಅಂತಂದರೆ ಏನು ಮಾಡಿದ್ರು ತಕರಾರು ಮಾಡಂಗಿಲ್ಲ ಬಾ ಅಂತ ತಿಳ್ಕೊಂಡು ಅಂತೇಳಿ ಬಾದೋಕಿನ ಹೊಲವರು, ಏ ಈ ಗಂಟೊಂದು ಹೊಯ್ದು ಕೊಟ್ಟು ನಮ್ಮ ಮನೆ ತಂದು ಮುಟ್ಟಿಸು ಅಂತ ಮುಟ್ಟಿಸ್ತೇನೆ. ಎತ್ತುಗಳನ್ನು ಕಾಯಿ ಅಂದರೆ ಕಾಯ್ತಿದ್ದ, ಕುಡ್ತಿದ್ದ ಅಷ್ಟು ಧ್ಯಾನ ಧ್ಯಾನ ದೇವ್ರ ಧ್ಯಾನ. ಅದೇ ಸಂದರ್ಭದಲ್ಲಿ ಕೆಲವರು ಆದಿವಾಸಿಗಳು ಮನುಷ್ಯ ಬಲಿ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಹುಡುಕ್ತಾ ಇರುವಾಗ ಒಬ್ಬತ್ತನೇ ಇದ್ದಂಗೆ ಹಿಡ್ಕೊಂಡು ಹೋಗ್ಬಿಟ್ರು. ನಡೆ ಅಂತಂದು ನಡೆದ್ಬಿಟ್ಟ, ಸ್ನಾನಕ್ಕೆ ಹಾಕಿದ್ರು, ಅಲಂಕಾರ ಮಾಡಿದರು, ಕಾಳಿದೇವ ಮುಂದೆ ನಿಂದಿರಿಸಿದ್ರು. ಅವನಿಗೆ ಅರ್ಥ ಆಯಿತು ನಾನು ಕೊಲ್ಲಿಕ್ಕೆ ತಂದಾರಂತೇಳಿ.
ಹೇಳ್ದ ದುರ್ಗಾದೇವಿ, ಇದೇ ರೀತಿ ನನ್ನ ಮರಣ ಇದ್ದರೆ ನನ್ನ ಸ್ವೀಕಾರ್ಯ ಇದೆ, ಇಲ್ಲ ನನ್ನ ಕಡೆಯಿಂದ ಸಾಧನೆ ಮಾಡಬೇಕು ಅಂತನ್ನೋ ಇಚ್ಛೆ ನಿನಗಿದ್ದರೆ ಸಾಧನೆ ಮಾಡಿಸು, ನಾನು ಇದಕ್ಕೆ ಯಾವುದೇ ತಕರಾರು ಮಾಡೋದಿಲ್ಲ, ನಿನ್ನ ಬಿಟ್ಟಿದ್ದೇನೆ ಅಂತ. ಆಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ, ಕಾಳಿಕಾದೇವಿ ಪ್ರತ್ಯಕ್ಷಳಾಗಿ ಬಲಿ ಕೊಡಬೇಕು ಅನ್ನೋರನ್ನು ಸಂಹಾರ ಮಾಡಿ ಇವನಿಗೆ ವಾಪಸ್ ಊರಿಗೆ ಕಳಿಸ್ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ರಹುಗಣ ಅಂತಕ್ಕಂಥ ಒಬ್ಬ ರಾಜ, ಸಿಂಧ್ ಪ್ರಾಂತದ ರಾಜ ಅವನು, ಸಿಂಧ ಪ್ರಾಂತದ ರಾಜ ಅವನು ಕಪಿಲರ ಹತ್ರ ಉಪದೇಶ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಸಿಂಧ್ ಪ್ರಾಂತದಿಂದ ಹಿಂದೂಸ್ತಾನಕ್ಕೆ ಬಂದು ಅಲ್ಲಿಂದ ಬಂಗಾಲಕ್ಕೆ ಹೋಗೋಣ. ದಾರಿಯಲ್ಲಿ ಇವರ ಊರು ಬಹುಶಃ ಉತ್ತರ ಪ್ರದೇಶ ಮತ್ತು ಬಿಹಾರದ ಬಾರ್ಡರ್ ಇರಬೇಕು. ಅಲ್ಲಿ ಹೋಗುವ ಮೇಣೆಯಲ್ಲಿ ಕೂತ್ಕೊಂಡು ಹೋಗುವಾಗ ಮೇಣೆ ಹೊತ್ಕೊಳ್ತಕ್ಕಂಥ ಒಬ್ಬ ಮನುಷ್ಯ ಸತ್ತೋಗ್ಬಿಟ್ಟ. ಮೂರೇ ಜನ ಹೊರೋದು ಹೇಗೆ? ರಾಜರದೇನು ಬಿಟ್ಟು ಯಾರು ಸಿಗ್ತಾರೆ ನಡ್ಕೊಂಡು ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನೋಡು, ಹೊಲ್ದಾಗ ಕೂತಿದ್ದ, ದೇವ್ರನ್ನ ಧ್ಯಾನ ಮಾಡ್ಕೋ, ಏ ನಡಿ ಅಂತಂದು, ಹ್ಞೂ ಅಂತಂದು, ಮೇಣು ಹೊತ್ಕೊ ಅಂತಂದ, ಸರಿ ಹೊತ್ಕೊಂಡ. ಆದರೆ ಅವನು ಈ ಬಹಿರ್ಲೋಕದಲ್ಲಿರಲೇ ಇಲ್ಲ. ಒಂದ್ಸಲ ದೇವರ ಸರಿಯಾದ ನೆನಪು ಆಗಲಿಲ್ಲ, ರೂಪ ಕಾಣುತ್ತಿಲ್ಲ ಅಂತ ನಿಂತೇ ಬಿಡ್ತಿದ್ದ. ಎಲ್ಲ ನಡಿ ನಡಿ ಅಂತ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಹಂಗೆ ನಿಂದಿರ್ತಿದ್ದ. ದೇವರ ವಿಷಯ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನೆನಪಾಯಿತು ಅಂತ ಆನಂದದಿಂದ ಕುಣಿತಿದ್ದ, ಮತ್ತೇನು ಸಂತೋಷದಿಂದ ಓಡ್ತಿದ್ದ. ಕುಣಿದ್ರು ಓಡ್ತಿದ್ರು ಒಳಗಿನ ಕೂತನ ಗತಿ ಏನು? ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತಿದ್ದೆ. ಅವನ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಡೊಂಬಿಯೊಳಗೆ ರಿಕ್ಷಾದೊಳಗೆ ಕೂತರ ಪರಿಸ್ಥಿತಿ ಹೆಂಗೆ? ಈಗ ರೋಡ್ ಚಲೋ ಆಗ್ಯಾವ. ಮೊದ್ಲು ರಿಕ್ಷಾದೊಳಗೆ ಕೂತರೆ ಈ ಕಡೆ ಬಡಿತಿತ್ತು, ಈ ಕಡೆ ಬಡಿತಿತ್ತು, ತಲೆ ಬಡಿತಿತ್ತು, ಎಲ್ಲ ರೋಡ್ ಹಂಗಿತ್ತು. ಅವನ ಪರಿಸ್ಥಿತಿ ಹಂಗೆ. ಆಗ ರಾಜನ ಸೆಟ್ ಬಂತು, ಏನು ಮೂರ್ಕಿದ್ದೀರಿ, ಸರಿ ನಡಿಲಿಕ್ಕೆ ಆಗಂಗಿಲ್ಲೇನು, ಸರಿಯಾಗಿ ಹೊತ್ಕೊಳ್ಳಿಕ್ಕೆ ಆಗಂಗಿಲ್ಲೇನು, ಅಷ್ಟು ಬುದ್ಧಿ ಇಲ್ಲ ನೀನು, ಹಂಗೆ ಹಿಂಗೆ ಅಂತ ಬೈಲಿಕ್ಕೆ ಚಾಲು ಮಾಡ್ದೆ. ಇವನಿಗಂತ ಇವ್ ಬೈದ್ರೆ ನನಗೇನು ಹಾನಿಯಲ್ಲ, ಆದರೆ ರಾಜನಿಗೆ ಹಾನಿ. ಯಾಕೆ? ನಾನು ಭಗವದ್ ಭಕ್ತ, ನನಗೆ ಬೈದಷ್ಟು ಅವನು ಪಾಪ ಹೆಚ್ಚಾಗ್ತದೆ, ಗೊತ್ತಿಲ್ಲದೆ ಬೈಲಿಕ್ಕತ್ತಾನೆ, ಅದಕ್ಕೆ ಉತ್ತರ ಕೊಡಬೇಕು ಅಂತೇಳಿ. ರಾಜ ಹೊತ್ಕೋ, ಸರಿಯಾಗಿ ಹೊತ್ಕೊ ಅಂತಂತೈತಿ, ಹೊತ್ಕೊಳ್ಳಿಕ್ಕೆ ನಾ ಯಾರು? ಸರಿಯಾಗಿ ನಡಿ ಅಂತಂತಿದ್ದಿ, ಸರಿಯಾಗಿ ನಡಿಲಿಕ್ಕೆ ನಾನು ಯಾರು? ಕುಣಿಬೇಡ ಅಂತಂದಿದ್ದಿ, ಕುಣಿದೇ ಇರಲಿಕ್ಕೆ ನಾನು ಯಾರು? ರಾಜ ಬುದ್ಧಿವಂತ, ಏನೋ ಒಗಟ ಮಾತಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿದ. ಆ ಇದರಿಂದ ಪಲ್ಲಕ್ಕಿ ಎಂದು ಕೆಳಗೆ ಜಿಗದ. ಜಿಗದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನೋಡಿದವನಿಗೆ ಯಜ್ಞೋಪವೀತ ಕಾಣಿಸ್ತು, ಸಾಷ್ಟಾಂಗ ನಮಸ್ಕಾರ. ಭಾಳ ತಪ್ಪಾಯಿತು, ಒಬ್ಬ ಬ್ರಾಹ್ಮಣನ ಕಡೆಯಿಂದ ನಾನು ಕ್ಷತ್ರಿಯ ಮೇಣೆ ಹೊರಿಸಿದ್ನಲ್ಲ. ಆಗ ಅವನು ಹೇಳ್ತಾನೆ, ನಾಹಂ ಬಿಭೇಮಿ ಅಜಿತಾಸ್ತ್ರ ಭಯಾನಕಾಸ್ತ್ರಾತ್ ನ ವಜ್ರಾತ್ ನ ಯಮಸ್ಯ ದಂಡಾತ್ ನ ವರುಣಸ್ಯ ದಂಡಾತ್, ನನಗೆ ಮೃತ್ಯು ದೇವತೆಯಿಂದ ಭಯ ಇಲ್ಲ, ನನಗೆ ವರುಣನ ಪಾಶದಿಂದ ಭಯ ಇಲ್ಲ, ಯಮಧರ್ಮರಾಜನ ದಂಡದಿಂದ ಭಯ ಇಲ್ಲ, ಇಂದ್ರನ ವಜ್ರಾಯದಿಂದ ಭಯ ಇಲ್ಲ. ಯಾಕೆ? ಇವೆಲ್ಲ ಆಯುಧಗಳು ನಾನು ಒಬ್ಬನನ್ನು ಕೊಲ್ತಾವ, ಮತ್ತೊಂದು ಜನ ಬರ್ತದೆ. ಆದರೆ ನಾನು ಅನಿಸ್ತೀನಿ ಬ್ರಾಹ್ಮಣರ ಅಸಮಾಧಾನ ಶಾಪ ಎಲ್ಲ ಆಗ್ತದೋ ಅಂತ ತಿಳ್ಕೊಂಡು ಅಂತೇಳಿ ನಾನು ಭಯಪಡ್ತೀನಿ. ಯಾಕಂದರೆ ಜ್ಞಾನಿಗಳು ಕೊಟ್ಟ ಶಾಪದಿಂದ ವಾಪಸ್ ಆಗೋದಿಲ್ಲ, ಸಂಪೂರ್ಣ ಕುಲ ಧ್ವಸ್ತ ನಿರ್ಮಾಂಶವಾಗ ಕುಲ. ಆದ್ದರಿಂದಾಗಿ ಕ್ಷಮಿಸಿಬಿಡಿ, ಶಿಕ್ಷೆ ಕೊಡೋದು ನನಗೆ ಕೊಡ್ರಿ, ಆನಂತರ ಉಳಿದವರಿಗೆ ಕ್ಷಮಿಸಿಬಿಡಿ ಅಂತ ಕುಟುಂಬದವ್ರನ್ನ ಸಂರಕ್ಷಣೆ ಮಾಡಿ ಹೇಳ್ದ. ನಾನು ಶಾಪ ಕೊಡೋಣ, ಆ ರೀತಿಯಾಗಿರ್ತಕ್ಕಂಥ ನನ್ನದೇನು ಅಭಿಪ್ರಾಯ ಇಲ್ಲ ಅಂತ. ಆಗ ಅವನು ಹೇಳ್ದ, ನಡಿಲಿಕ್ಕೆ ನಾ ಯಾರು, ಹೊತ್ಕೊಳ್ಳಿಕ್ಕೆ ನಾ ಯಾರು, ಏನು ಹೇಳೋದಿಲ್ಲ, ಇದು ಅರ್ಥ ಏನು? ಅದಕ್ಕೆ ಅವ ಅಂತಂತಂದ, ನಾನು ಸ್ವತಂತ್ರನಲ್ಲ, ನಡಿಬೇಕಾಗಿದ್ದರೆ ನಾನು ಶರೀರದಲ್ಲಿ ಸಂಕರ್ಷಣ ನನ್ನ ಕೆಲಸ ಮಾಡಿದೆ, ಅವ್ನು ನಡೆಸಿದ್ರೆ ನಾನು ನಡೀತೀನಿ, ಹೊತ್ಕೋಬೇಕಾಗಿದ್ದರೆ ಈ ಮಧ್ಯದೇಶದ ಮಧ್ಯ ದೇಹದ ಭಾಗದ ವಾಸುದೇವ ತನ್ನ ಕ್ರಿಯೆ ಮಾಡಬೇಕು. ನಾ ಯಾರು ಹೊರಲಿಕ್ಕೆ ನಾ ಯಾರು? ದಂಡನ ಕೊಡ್ತೀನಿ ಅಂತ ತಿಳ್ಕೊಂಡಂತ ಅಂದಾಗ ನೀ ಹೇಳಿದೆ, ದಂಡ ಕೊಡ್ಲಿಕ್ಕೆ ನೀ ಯಾರು ಅಂತ ತಿಳ್ಕೊಂಡು ಕೇಳಿದೆ. ಹೇಳ್ದ, ನೀನಿದ್ದದ್ದು ಸಿಂಧು ಸವೀರ ಪ್ರದೇಶದ ಒಬ್ಬ ಸಣ್ಣ ರಾಜ, ಆದರೆ ಜಗತ್ತಿಗೆ ದಂಡ ಕೊಡ್ತಕ್ಕಂಥವ್ನು ಭಗವಂತ, ನೀ ಯಾರು ಅಂತ ತಿಳ್ಕೊಂಡಂತೇಳಿ ಇದ್ದದ್ದಕ್ಕೆ ಎಲ್ಲ ಭಗವಂತನ ದೀನ, ಅದಕ್ಕೆ ಹಿಂಗೆ ಮಾತನಾಡಿದ್ದೇನೆ ಅಂತ. ಅವನು ಹೇಳ್ದೆ, ತತ್ವಜ್ಞಾನ ಇಲ್ಲೇ ಸಿಗಬೇಕಾದ್ರೆ ದೂರ ಯಾಕೆ ಹೋಗ್ಲಿ?
ಅಲ್ಲ, ಪರಮಾತ್ಮ ಒಳಗಿದ್ದು ಎಲ್ಲ ಪ್ರೇರಣೆ ಮಾಡ್ತಾನೆ ಅಂತಂತಾರಲ್ಲ, ಹಾಗಾದ್ರೆ ನಮ್ಮ ಸುಖ ದುಃಖ ಪರಮಾತ್ಮನಿಗೆ ಯಾಕಾಗಬಾರ್ದು? ಪರಮಾತ್ಮನಿಗೆ ಸುಖ ದುಃಖ ಆಗಬೇಕಾದ ನಾನು ಅದಕ್ಕೆ ಉದಾಹರಣೆ ಕೊಡ್ತಾನೆ. ಅವನು ರಾಜ, ಈಗ ಒಲೆ ಮೇಲೆ ಪಾತ್ರೆಯನ್ನು ಇಡ್ತೇವೆ, ನೀರನ್ನು ಹಾಕ್ತೇವೆ, ಕಾಯ್ದಿದ್ದು ಪಾತ್ರೆ, ಬೆಂದದ್ದು ಅಕ್ಕಿ. ಹಾಗೆ ನಮಗೆ ಆದ ತಾಪಗಳು ಒಳಗಿದ್ದ ಭಗವಂತನಿಗೆ ಇನ್ನೂ ಭಾಳ ತಾಪ ಆಗಬೇಕಲ್ಲ, ಪ್ರೇರಕನಾಗಿದ್ದ ಆ ದುಃಖ ಅವನಿಗೂ ಆಗಬೇಕಲ್ಲ. ಅದಕ್ಕೋಸ್ಕರ ಇವನು ಹೇಳ್ತಾನೆ, ನೋಡಪ್ಪ ಒಂದು ಕೆಲಸ ಮಾಡು, ಅನ್ನ ಅಕ್ಕಿಯ ಬದಲಾಗಿ ಕಬ್ಬಿಣ ತುಂಡು ಕಲ್ಲಿನ ಹರಳಾಕು, ಬೈತಾವೇನು? ಒಂದೇ ನಿಮ್ಮ ಎಲ್ಲ ಕಡೆ ಲಾಗು ಆಗೋದಿಲ್ಲ, ಪರಮಾತ್ಮ ನಿರ್ಲಿಪ್ತ, ಆದ್ದರಿಂದಾಗಿ ಶರೀರದ ನಮಗಾಗುವ ದುಃಖಾದಿಗಳು ನಾನು ಒಳಗಿದ್ದ ಭಗವಂತನಿಗೆ ಅದರ ಸಂಬಂಧವೇ ಬರುವುದಿಲ್ಲ. ಅವನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ಲಿಪ್ತ. ಅದಕ್ಕೋಸ್ಕರವೇ ಇಂದ್ರ ಮತ್ತು ಪುರೋಚನ ಇಬ್ಬರು ಒಂದೇ ಸಲಕ್ಕೆ ಬಂದರು ಬ್ರಹ್ಮದೇವರ ಹತ್ರ, ತತ್ವಜ್ಞಾನ ಉಪದೇಶ ಕೊಡ್ರಿ ಅಂತ ಹೇಳ್ಕೊಂಡಂತೇಳಿ ಉಪನಿಷತ್ನಲ್ಲಿ ಬರ್ತದೆ ಕಥೆ. ಆಗ ಇಬ್ಬರಿಗೂ ಅವರ ಮಟ್ಟಿಗೆ ಅರ್ಥ ಆಗಬೇಕು ಅಂತ ಹೇಳ್ಕೊಂಡಂತೇಳಿ, ಯಹ ಚಕ್ಷುಷಿ, ಯಾವ ವ್ಯಕ್ತಿ ನಿಮ್ಮ ಕಣ್ಣಿನಲ್ಲಿದ್ದಾನೆ ಆ ವ್ಯಕ್ತಿ ಪರಮಾತ್ಮ ಉಪಾಸನೆ ಮಾಡಿರಂತೆ. ಆವಾಗ ಪುರೋಚನ ಬಂದ, ಕನ್ನಡಿ ಎದುರು ನಿಂತ, ಕರ್ಣಿ ಎದುರು ತನ್ನ ಕಣ್ಣದೊಳಗೆ ತಂದೆ ರೂಪ ಪ್ರತಿಯಾಯಿತು, ಹಾಗಾದ್ರೆ ನಾನೇ ದೇವರು ಅಂತೇಳಿ ಅವನು ಉಪಾಸನೆ. ಇಂದ್ರ ವಿಚಾರ ಮಾಡಿದ, ಕಣ್ಣಿನ ಗುಣಧರ್ಮ ಏನು? ಕಣ್ಣಿನೊಂದು ಹನಿ ನೀರು ಹಾಕ್ರಿ, ಒಂದು ಸ್ವಲ್ಪ ತುಪ್ಪ ಹಾಕ್ರಿ, ಏನಾದ್ರು ಹಾಕ್ರಿ, ಇಮಿಡಿಯೇಟ್ಲಿ ಸ್ವಚ್ಛ ಮಾಡಿ ಅದನ್ನು ಹೊರಗೆ ಹಾಕ್ಬಿಡ್ತು. ಯಾವುದೇ ಫಾರಿನ್ ಬಾಡಿಯನ್ನು ತನ್ನ ಹತ್ರ ಇಟ್ಟುಕೊಳ್ಳೋದಿಲ್ಲ, ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಿಂದ ಲೇಪವಿಲ್ಲದ ನಿರ್ದೋಷ ಪರಮಾತ್ಮ, ಅನಂತಗುಣ ಪರಿಪೂರ್ಣ ನಿರ್ದೋಷ ಅಂತೇಳಿ ಇಂದ್ರ ಉಪಾಸನೆ. ಆದ್ದರಿಂದ ಪರಮಾತ್ಮ ಗುಣಪೂರ್ಣ ಅಷ್ಟೇ ಅಲ್ಲ, ಅವನು ದೋಷ ವಿಕಾರ ರಹಿತನಾಗಿದ್ದಾನೆ ಅಂತಕ್ಕಂಥ ವಿಚಾರಗಳನ್ನು, ಅನೇಕ ವಿಚಾರಗಳನ್ನು ಕೇಳಿದ ಪ್ರಶ್ನೆಗಳಿಗೆ ಅವನು ಉತ್ತರವನ್ನು ಕೊಟ್ಟಿದ್ದಾನೆ. ಕೊನೆಗೆ ಪರಮಾತ್ಮ ಕಷ್ಟ ಕೊಡೋದಿದ್ದರೆ ಸಂಸಾರಕ್ಕೆ ಯಾಕೆ ಕಳಿಸ್ಬೇಕು? ಸಂಸಾರಕ್ಕೆ ಕಳಿಸಿದ ಜವಾಬ್ದಾರಿ ಒಂದು ನಮ್ಮ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಅದಲ್ಲ, ಯಾಕೆ ಮಾಡೋಂಗಿಲ್ಲ? ನಿಮ್ಮ ಕೇಳಿದ ಪ್ರಶ್ನೆಗೂ ಉತ್ತರ ದೇವತೆ ಕೇಳಿದ ಪ್ರಶ್ನೆ. ದೇವರು ಕಷ್ಟ ಕೊಡೋದಿದ್ದರೆ ಸಂಸಾರಕ್ಕೆ ಯಾಕೆ ತೊಗೊಂಬರ್ಬೇಕು? ಸುಖ ಯಾಕೆ ಕೊಡಬಾರ್ದು? ಅದಕ್ಕೆ ಅವನು ಹೇಳ್ತಾನೆ, ಪರಮಾತ್ಮ ಕರೆದುಕೊಂಡು ಬರ್ತಾನೆ, ಅದ್ರ ಜೊತೆಗೆ ಹೇಳ್ತಾನೆ ನನ್ನ ಕೈ ಬಿಡಬೇಡ ಅಂತ ಹೇಳ್ತಾನೆ, ಅದನ್ನು ಅವನ ಕೈ ಬಿಟ್ಬಿಡ್ತಾನೆ. ಅದಕ್ಕೋಸ್ಕರ ಕಷ್ಟಪಡ್ತಾನೆ, ಹಾದಿ ತಪ್ಪಿ ಕಷ್ಟಪಡ್ತಾನೆ. ಅದಕ್ಕೋಸ್ಕರ ಭವಾಟವಿ ವರ್ಣನವನ್ನು ಮಾಡ್ತಾನೆ. ಒಂದು ಕಾಡು, ಒಬ್ಬ ವ್ಯಕ್ತಿ ಕಾಡಿನಲ್ಲಿರ್ತಕ್ಕಂಥ ಹಣ್ಣುಗಳನ್ನು ನಮ್ಗೆ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಅವನು ಕೈ ಹಿಡಿದುಕೊಂಡು ಕಾಡಿನ ಒಳಗೆ ಕರ್ಕೊಂಡು ಬರ್ತಾನೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಗಿಡದಲ್ಲಿ ಮೂರು ಹಣ್ಣು ತಯಾರಾಗಿದ್ದು, ಆಗ ಅದನ್ನು ತೊಗೋಬೇಕು ಅಂತೇಳಿ ಅವನು ಕೈ ಕಸರಿಸಿಕೊಂಡು ಕೈ ಬಿಟ್ಟು ಹುಡ್ಕೋತಾನೆ. ಹುಡ್ಕೋತಾಗ ಮೂರು ಹಣ್ಣು ತೆಗೆದುಕೊಂಡೆ, ತೆಗೆದುಕೊಂಡ ಕ್ಷಣಕ್ಕೇನೆ ಈ ಹಣ್ಣು ನಮಗೂ ಬೇಕು ಅಂತ ತಿಳ್ಕೊಂಡಂಥೇಳಿ ನಾಯಿ ನರಿಗಳನ್ನು ಬೆನ್ನಟ್ಟಿದೆ. ಆ ನಾಯಿ ನರಿ ಕೈ ಸಿಗಬಾರ್ದು ಅಂತ ತಿಳ್ಕೊಂಡಂಥೇಳಿ ಇನ್ನೂ ಇಂಟೀರಿಯರ್ ಪ್ರದೇಶಕ್ಕೆ ಹೋದ. ಆ ಹುಲ್ಲಿನ ಹೊದಲಿನ ಮಧ್ಯದಲ್ಲಿ, ಕಂಟಿಗಳ ಮಧ್ಯದಲ್ಲಿ ಸುಳ್ಕೊಂಡು ಹೋದ, ಅಂದರೆ ನಾಯಿ ನರಿಗಳೊಳಗೆ ಬರಬಾರ್ದು ಅಂತ ತಿಳ್ಕೊಂಡು. ಇನ್ನೇನು ಅಲ್ಲಿ ಹಣ್ಣು ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಅಲ್ಲೆಲ್ಲ ಜಿಗಣಿಗಳು, ತಗಣಿಗಳು, ಸೊಳ್ಳೆಗಳು ಎಲ್ಲ ಇವನು ರಕ್ತ ಹೀರ್ಲಿಕ್ಕೆ ಚಾಲು ಮಾಡಿದೆ. ಅವಳುಗಳಿಂದ ಪಾರಾಗಬೇಕು ಅಂತ ಇನ್ನೂ ಮುಂದೆ ಹೋದ. ಉನ್ನು ಮುಂದೆ ಹೋದ ತಕ್ಷಣ ರಾತ್ರಿ ಆಯಿತು. ಆ ನಂತರ ಆಗ ಎಲ್ಲಿ ಹೋಗಬೇಕು, ಎಲ್ಲಿರಬೇಕು ಅಂತಂದ ಕ್ಷಣಕ್ಕೇನೆ ಅಲ್ಲಿ ಆ ಕಾಲಕ್ಕೆ ಅವನಿಗೆ ಅಲ್ಲೊಂದು ಅಲ್ಲೊಂಚೂರು ಇಲ್ಲೊಂಚೂರು ಇಲ್ಲೊಂಚೂರು ದೀಪಗಳು ಕಾಣಿಸ್ಲಿಕ್ಕೆ ಚಾಲು ಮಾಡಿದ್ರು. ಬಹುಶಃ ಇಲ್ಲಿ ಗುಡಿಸಲಿರಬೇಕು, ಅಲ್ಲಿ ಹೋದರೆ ನೀರು ಸಿಕ್ತು, ತಿಂದಮೇಲೆ ಸ್ವಲ್ಪ ಕುಡಿಯೋಕೆ ನೀರು ಸಿಕ್ತ ಅಂತೇಳಿ ಹೋದ. ಅಲ್ಲಿ ಹೋದರೆ ಆ ದೀಪೇ ಹೋಗಿರಲಿಲ್ಲ, ಯಾವುದೊಂದು ತಗ್ಗಿನಲ್ಲಿ ಬಿದ್ದುಬಿಟ್ಟ. ರಾತ್ರಿ ಕಡಲಿನಲ್ಲಿ ಬಾದುಕ ಸಿಂಹದ ಧ್ವನಿ, ಹುಲಿಯ ಧ್ವನಿ, ರಾತ್ರಿ ಹಿಂಸ್ರ ಪಶುಗಳ ಇದು, ತಗ್ಗಿನಲ್ಲಿ ಬಿದ್ದಿದ್ದಾನೆ, ಮೇಲ್ ಬರಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಯಾವ ಪ್ರಾಣಿ ಬಂದು ನಿಂತಿಂತದ ಅಂತ ಭಯದಿಂದಲೇ ರಾತ್ರಿ ಕಳೆದ. ಬೆಳಕಾಯಿತು, ಮೇಲೆ ಬರಬೇಕು ಅಂತ ನೋಡ್ತಾನೆ,
ಅವನು ಬಿದ್ದ ತಗ್ಗು ಉಸುಕಿನ ಮಯ, ಹೇಗಾಗೇರ್ತಾ ಇದ್ದ ಅಷ್ಟು ಮತ್ತೆ ಕೆಳಗೆ ಜಾರ್ದು ಬೀಳ್ತಿದ್ದ. ಗಟ್ಟಿನೆಲ್ಲ ಇದು ಹಿಡಿದ ಮೇಲೆ ಬರಬೇಕಾಗಿತ್ತು, ಬಹುದಾಗಿತ್ತು. ಸ್ವಲ್ಪ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ, ಇನ್ನೂ ಕೆಳಗೆ ಬೀಳ್ತಿದ್ದ. ಇನ್ನೂ ಆ ಭಾಗ ಲ್ಯಾಂಡ್ ಸ್ಲೈಡ್ ಆಗಿ ಇನ್ನೂ ಕೆಳಗೆ ಬೀಳ್ತಿದ್ದ, ಕೆಳಗೆ ಹೋಗ್ತಿದ್ದ. ಸೂರ್ಯ ಮೇಲೆ ಬಂದ, ಮುಸುಕು ಕಾಯಿತು, ಪೀಡಿತನಾದ, ಮನೆಗೆ ಹೇಗೋ ಮಾಡಿ ಮೇಲೆ ಬಂದ. ಮೇಲೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೈಯಾಗಿನ ಹಣ್ಣು ಯಾವಾಗ ಎಲ್ಲಿ ಬಿದ್ದು ಹೋಗಿತ್ತೋ ಗೊತ್ತಿಲ್ಲ. ಏನಾದರೂ ಸಿಗ್ತದೇನು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡಿದ. ಬೇಡ, ನನ್ನ ಮನೆಗೆ ಹೋದರಾಯಿತು ಅಂತ ತಿಳ್ಕೊಂಡಂತೇಳಿ ತನ್ನ ಮಕ್ಕಳ ಬಂಧು ಬಾಂಧವಗಳ ಮನೆಗೆ ಬಂದ. ಬಂದಾಕ್ಷಣಕ್ಕೇನೆ ಆ ಕಾಲಕ್ಕೆ ಅವ್ರು ಹೇಳಿದರು, ನಿನಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಏನಿಲ್ಲಪ್ಪ ಅಂತ. ಅಲ್ಲ, ನೀವು ಸಾಕಷ್ಟು ಸಂಬಳ ಇದೆ. ಅಲ್ಲ, ಸಂಬಳ ಇದೆ, ಹೆಂಡತಿ ಹೊಟ್ಟೆ ತುಂಬಿಸ್ಬೇಕು, ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು, ಅವ್ರ ಡೊನೇಷನ್ ಕೊಡಬೇಕು, ಅವ್ರಿಗೆ ಸೇರಿಸ್ಬೇಕು, ಅವ್ರಿಗೆ ಹೀಗೆ ಮಾಡಬೇಕು ಅಂತೇಳಿ ಉದಾಹರಣೆ ಕೊಡ್ತಾರೆ. ಯಾವ ನದಿಯನ್ನು ಕಂಡ ನೀರು ಕುಡಿಬೇಕು ಅಂತೇಳಿ ನದಿ ಹತ್ತಿರ ಬಂದಾಗ ನದಿನೇ ಉಣಿಬೇಕು. ಇನ್ನೂ ಮುಂದೆ ಹೊರಟ, ನೀರು ಹರಿದಾಡೋದು ಕಾಣಿಸ್ತು, ಹುಡ್ಕೋತ ಹೋದ, ಅದು ನೀರಿರಲಿಲ್ಲ, ಮೃಗ ಮರೀಚಿಕೆ. ಅಂದರೆ ನೀರು ಭೂಮಿಯಿಂದ ನೀರು ಆವಿಯಾಗಿ ಹೋಗುವಾಗ ರೋಡ್ನಲ್ಲಿ ನೀರು ಹರಿದಂತೆ ಕಾಣಿಸ್ತಿರ್ತದೆ, ಅಲ್ಲೇನೂ ಇರಲಿಲ್ಲ. ಮತ್ತಿಷ್ಟು ಹಸಿವೆ, ಮತ್ತಿಷ್ಟು ಸಾಯಂಕಾಲ ಆಗುವ ಸಂದರ್ಭ ಬಂತು. ನೋಡ್ದ, ಒಂದು ಕಡೆಗೆ ಹಣ್ಣು ಅನೇಕ ಪದಾರ್ಥಗಳನ್ನು ಮಾರ್ತಿದ್ರು, ಹೋಗಿ ಕೊಡು ಅಂತ ಕೇಳ್ದ. ಕೊಡಂಗಿಲ್ಲ ಅಂತ ತಿಳ್ಕೊಂಡು, ದುಡ್ಡಿದ್ರೆ ಕೊಡು, ಕೊಡ್ತೀವಿ ಅಂತ ತಿಳ್ಕೊಂಡು. ಆಗ ಅವ್ರು ಕಾಣತ್ಲಾರ್ದಂಗೆ ತಿಂದು ತೊಗೊಂಡು ಬಾಯೊಳಗೆ ಹಾಕ್ಕೊಂಡ. ಅವ್ರು ಬಂದು ಹಿಂದಿನ ಬೆನ್ ಮೇಲೆ ಹೊಡಿತಿಕತ್ರು, ಆದರೂ ಹೊಡಿಸ್ಕೊಂಡ ತಿನ್ಕೋತಿದ್ದ. ರಾತ್ರಿ ಆಯಿತು, ಎಲ್ಲಿ ಮಲ್ಕೊಳ್ಬೇಕು ಅಂತ ತಿಳ್ಕೊಂಡು ಯಾವುದೋ ಒಂದು ಕಡೆ ನೋಡಿದ, ಫುಟ್ಪಾತ್ ಇತ್ತು, ಹೋಗಿ ಮಲ್ಕೊಂಡ. ಆ ಕಾಲಕ್ಕೆ ಆ ಏರಿಯಾದ ಗುಂಡ ಬಂದ, ಎಷ್ಟು ರೊಕ್ಕ ಕೊಟ್ಟಿಲ್ಲಿ ಮಲ್ಕೊಳ್ಳಿ ಬಿಡ್ತೀನಿ ಇಲ್ಲ ಬಿಡೋಣ ಎಲ್ಲಾದ್ರು. ಇನ್ನೂ ಮುಂದೆ ಹೋದ, ಇನ್ನೊಂದು ಮುಂದೆ ಹೋದ ಕ್ಷಣಕ್ಕೇನೆ ಹಸಿವಿಯಿಂದ ಬಸಬಳಿತು ಬಿದ್ದ. ಎದುರಿಗೇನೆ ಯಾರೋ ಎಂಜಲ ಆಹಾರ ಹಸ್ತಿದ್ರು, ಅಲ್ಲಿ ತನಕ ಹೋಗಬೇಕು ಅಂದ್ರೆ ಆಗಲಿಲ್ಲ, ಪ್ರಾಣ ಬಿಟ್ಟು. ಹಾಗೆ ರಾಜ ಅಂತ ನನಗೇನು ವಿಶೇಷ ಸರಿಯಾಗಿ ಅರ್ಥ ಆಗಲಿಲ್ಲ. ಅದಕ್ಕೆ ಅವನು ಹೇಳಿದ್ರು, ಅಡವಿ ಅಂತಂದರೆ ಈ ಸಂಸಾರ, ಪರಮಾತ್ಮ ಈ ಸಂಸಾರಕ್ಕೆ ಕರೆದುಕೊಂಡು ಬರ್ತಾನೆ, ಅವನ ಕೈ ಹಿಡಿದುಕೊಂಡೇ ಬರ್ತೀವಿ. ಆದರೆ ಯಾವಾಗ ಸತ್ವರಜಸ್ತಮೋ ಗುಣಗಳ ಅಂತಕ್ಕಂಥ ಭೋಗದ ಈ ಗುಣಗಳಿಂದ ಬರತಕ್ಕಂಥ ಭೋಗದ ಮೂರು ಹಣ್ಣುಗಳು ಆಗೇನು ಮಾಡ್ತೀವಿ ಅಂತ, ಅದರ ಮೋಹಕ್ಕೆ ಬಿದ್ದು ಇವನ ಕೈನ ಬಿಟ್ಬಿಡ್ತೀವಿ. ಕೈ ಬಿಟ್ಟು ಒಳಗೆ ಹೋಗ್ತಾ ಅದನ್ನು ಭೋಗಿಸ್ಬೋದು. ಇವನ್ ಕೈ ಹಿಡ್ಕೊಂಡು ಬಂದು ಇವನು ಕೊಟ್ಟರೆ ತಿನ್ನಬೇಕು ಇಲ್ಲ ಇಲ್ಲ ಅಂತ ಬುದ್ಧಿಯನ್ನು ಬಿಟ್ಬಿಡ್ತೀವಿ. ಆ ಭೋಗ ಮಾಡಬೇಕು ಅಂತಂದ ಆ ಕ್ಷಣಕ್ಕೇನೆ ಇವನು ಸಂಪಾದನೆ ಮಾಡಿದ ಆ ಹಣ ಪದಾರ್ಥ ಸುಖಭೋಗ ಮಾಡಬೇಕು ಅಂತಂದರೆ ನಾಯಿ ನರಿಗಳು, ಮಕ್ಕಳು, ಹೆಂಡತಿ, ಬಂಧು ಬಾಂಧವರು, ಹಣ ಇದು ಕೊಡು ಕೊಡು, ನೀ ಕೊಡು ನೀ ಕೊಡು, ನನಗೆ ಕೊಡು ನನಗೆ ಕೊಡು ನನಗೆ ಕೊಡು, ಇದ್ದದ್ದನ್ನು ಭೋಗ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲರೂ ಬೇಡಲಿಕ್ಕೆ ಚಾಲು ಮಾಡ್ತಾರೆ. ಅದಲ್ಲ ನಿನ್ನೆ ನಿನಗೆ ಕೆಲಸ, ಅದನ್ನು ನಿನ್ನ ಹತ್ರ ಕೊಡು ನಾನು ಬಿಡಿಸ್ಲಿಕ್ಕೆ ಚಾಲು ಮಾಡ್ತಾರೆ. ಇನ್ನು ಅವರಿಂದ ಪಾರಾಗುವ ಸಲುವಾಗಿ ಇವನು ಅವರನ್ನು ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಿರ್ಲಿಕ್ಕೆ ಚಾಲು ಮಾಡ್ತಾನೆ. ಆದರೆ ಅಲ್ಲಿ ಜಿಗಣಿಗಳು ತಗಣಿಗಳು ಇಂಟೀರಿಯರ್ ಪ್ರದೇಶಕ್ಕೆ ಹೋಗ್ತಾನಲ್ಲ, ಅವ್ರು ಯಾರು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ರೇಡ್ ಮಾಡಲಿಕ್ಕೆ ಚಾಲು ಮಾಡಿ, ಎಷ್ಟು ರೊಕ್ಕದಲ್ಲಿ ಇಷ್ಟು ಟ್ಯಾಕ್ಸ್ ಕೊಡು, ದಂಡ ಕೊಡು. ಅವರಿಗೂ ಕೊಡಬಾರದು ಅಂತ ತಿಳ್ಕೊಂಡಂಥೇಳಿ, ಟ್ಯಾಕ್ಸ್ ಕೊಡಬಾರದು ಅಂತ ತಿಳ್ಕೊಂಡಂಥೇಳಿ, ಆಗ ಅವನೇನು ಮಾಡ್ತಾನೆ ಇನ್ನೂ ಇಂಟೀರಿಯರ್ ಪ್ರದೇಶಕ್ಕಂದರೆ ಅವರಿಗೂ ಕಾಣಿಸ್ಲಾರ್ದಂಗೆ ಎಲ್ಲೋ ಬ್ಲ್ಯಾಕ್ ಮನಿಯನ್ನು ಎಲ್ಲೋ ಸ್ವಿಸ್ ಬ್ಯಾಂಕ್ನಾಗೂ ಅಲ್ಲಿ ಇಲ್ಲಿ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಾನೆ. ತಿಳ್ಕೊಂಡಿರ್ತಾನೆ ಇವರೇನು ದೀಪದಲ್ಲ, ಇಲ್ಲಿ ಹೋದ್ರೆ ನನಗೆ ಏನಾದ್ರು ಸಿಗ್ತದೆ ಅಂತ ತಿಳ್ಕೊಂಡಂಥೇಳಿ ಅಷ್ಟೊತ್ತಿಗೆ ಆ ದೀಪದಿಂದ ಹೋಗ್ತಾನೆ. ಆ ದೀಪದ ಯಾರು ಅಂತ ತಿಳ್ಕೊಂಡಂತಂದರೆ ಈಗಿನ ಭಾವಗಳು, ತಾಂತ್ರಿಕರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಕ್ಕಂಥವರು. ನಿಮಗೆ ಅಷ್ಟು ಮಾಡಿಕೊಡ್ತೀವಿ, ನಿನ್ನ ಹಣವನ್ನು ಎರಡು ಪಟ್ಟು ಮಾಡಿಕೊಡ್ತೀವಿ, ಆನಂತರ ನಿಮಗೆ ಸಂಪತ್ತಿ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡಂತೇಳಿ ಮೋಸ ಮಾಡಿ ಜಾದೂ ಮಾಡಿ ಇದ್ದ ಹಣ ಕಸಿದುಕೊಂಡು ಬಿಡ್ತಾರೆ, ಕೈ ಖಾಲಿ ಆಗ್ತದೆ. ಯಾವುದೋ ಚಿಟ್ ಫಂಡೋ ಮತ್ತೊಂದು ಇಲ್ಲೊಂದು ರೊಕ್ಕ ಬರಲಿ ಅಂತಕೊಂಡಂತೇಳಿ ಇನ್ವೆಸ್ಟ್ ಮಾಡ್ತಾನೆ, ಅದು ಕೂಡ ಕೈ ಬಿಟ್ಟು ಹೋಗ್ಬಿಡುತ್ತೆ. ಆಗ ಮಕ್ಕಳ ಹತ್ರ ಬರ್ತಾನೆ, ಮಕ್ಕಳ ಹತ್ರ, ಅಪ್ಪ ನೀನು ಕೊಡುವಷ್ಟು ನಮ್ಮ ಹತ್ರ ಹಣ ಇಲ್ಲ. ಮಕ್ಕಳಿಗೆ ಹಣ ಇದೆ, ಸ್ಕೂಲಿಗೆ ಡೊನೇಷನ್ ಕೊಡುವಷ್ಟು ಹಣ ಇದೆ,
ಮಕ್ಕಳೇ ಹೆಂಡತಿಯನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ಕಾರ್ ತೊಗೊಳ್ಳಿಕ್ಕೂ ಹಣ ಇದೆ, ಆ ನಂತರ ಮತ್ತೊಂದು ಬೇರೆ ಕೆಲಸ ಮಾಡಲಿಕ್ಕೂ ಹಣ ಇದೆ, ವಿದೇಶಕ್ಕೆ ಹೋಗ್ಲಿಕ್ಕೂ ಹಣ ಇದೆ, ಅವ್ರ ಅವ್ವ ಅಪ್ಪ ಕೇಳಿದ್ರೆ ಹಣ ಇಲ್ಲ. ಯಾಕೆ ಇವನು ಭಾಗ್ಯನೇ ಇರೋದಿಲ್ಲ, ಮಕ್ಕಳು ಅನುಕೂಲವಾಗಿರೋದಿಲ್ಲ. ಆದ್ದರಿಂದಾಗಿ ಬಂದಿರತಕ್ಕಂಥ ನದಿ ಒಣಗಿ ಹೋಗಿಬಿಡ್ತದೆ ಅಂತಂದರೆ ಇಲ್ಲಿ ಅವನಿಗೇನು ಸಿಗೋದಿಲ್ಲ. ಕೊನೆಗೆ ಮಿತ್ರರೇನಾದರೂ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೋದರೆ ಅದು ಮೃಗ ಮರೀಚಿಕೆ, ಅವರು ಇನ್ನೊಂದು ದೂರ ಆಗಿಬಿಡ್ತಾರೆ. ಆಮೇಲೆ ಕೊನೆಗೆ ಏನು ಮಾಡ್ತಾನೆ, ಪಾಪಕರ್ಮ ಮಾಡಿ ಭೋಗ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಕಳ್ಳತನ ಮಾಡ್ತಾನೆ. ಯಾಕಂದ್ರೆ ದುಡಿದು ಸಿಗೋದಿಲ್ಲ, ಪಾಪಕರ್ಮಗಳಿಂದ ಏನಾದ್ರು ಕಳ್ಳತನೋ ಅದು ಮತ್ತೊಂದು ನಾನು ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ಪಾಪಕರ್ಮಕ್ಕೆ ಯಮದೂತರು ಹೊಡಿಲಿಕ್ಕೆ ಚಾಲು ಮಾಡ್ತಿರ್ತಾರೆ. ಆದರೂ ಯಮದೂತರು ದಿನಾಲು ಕಷ್ಟ ಕೊಟ್ಟರು ಆಗೂ ಭೋಗ ಮಾಡ್ತಿರ್ತಾರೆ. ಕೊನೆಗೆ ಏನಾದರೂ ಸ್ವರ್ಗಕ್ಕೆ ಹೋಗೋಣ ಅಂತ ತಿಳ್ಕೊಂಡಂತಂದ್ರೆ ಅಲ್ಲಿ ವ್ಯವಸ್ಥಾಪಕ ಹೇಳ್ತಾರೆ, ಪುಣ್ಯ ಅಂತ ಹಣ ಇದ್ರೆ ಕೂಡ ಇಲ್ಲಿ ಮಲ್ಕೊಳಕ್ಕೆ ಕೊಡ್ತೀವಲ್ಲ ಬಿಡಂಗಿಲ್ಲ ಅಂತ. ಅಲ್ಲಿಯೂ ಜಾಗ, ಸ್ವರ್ಗಲ್ಲಿಯೂ ಜಾಗ ಸಿಗಂಗಿಲ್ಲ. ಕೊನೆಗೆ ಏನೋ ಒಂದು ನನ್ನ ಕರ್ಮಫಲ ಅನುಭವಿಸ್ಬೇಕು ಅಂತಂದರೆ ಪಾಪ ಮಾಡಿದ್ರಿಂದ ಅದನ್ನು ಅನುಭವಿಸ್ಲಿಕ್ಕೆ ಸಿಕ್ಕೋದಿಲ್ಲ. ಕೊನೆಗೆ ಅವನು ಪ್ರಾಣ ಬಿಟ್ಟು ಎಲ್ಲೋ ಪ್ರಾಣಿ ಜನ್ಮವನ್ನು ಪಡಿತು. ಇದು ನಮ್ಮ ಜೀವನದ, ದೇವರನ್ನು ನಂಬದೇ ಇದ್ದ ವ್ಯಕ್ತಿಯ ಒಂದು ಜೀವನದ ಹೆಜ್ಜೆ ಹೆಜ್ಜೆಯಲ್ಲಿ ಇರತಕ್ಕಂಥ ಒಂದು ವಿಶಿಷ್ಟ ಕ್ರಮ. ಇಂಥವ್ರನ್ನ ನೋಡಬೇಕಾಗಿದ್ರೆ ರಾತ್ರಿ ಒಂದು ಸಲ ನಾಲ್ಕೇ ಸ್ಟೇಷನ್ ತಿರುಗಾಡಿ ಬನ್ನಿ. ವಯಸ್ಸಾಗಿರ್ತದೆ, ನಡಿಲಿಕ್ಕೆ ಬರ್ತಿರಂಗಿಲ್ಲ, ಮುಪ್ಪಂದಿರ್ತದೆ, ತಿನ್ನಲಿಕ್ಕೆ ಇಂದಿರಂಗಿಲ್ಲ, ಯಾರೋ ಅರ್ಧ ಮೀರ್ದ ತಿಂದು ಬ್ರೆಡ್ ತಿಂತಿರ್ತಾರೆ, ನೀರು ಯಾವುದೋ ಜಂಗಟ್ಟಿದ ಡಬ್ಬಿ ಒಳಗೆ ನೀರು ಹಾಕ್ಕೊಂಡಿರ್ತಾರೆ, ಆದರೂ ಅದನ್ನು ಭೋಗ ಮಾಡ್ಲಿಕ್ಕಾಗಿಲ್ಲ, ಎಲ್ಲೋ ಬಿದ್ದಿರ್ತದೆ ಹೇಳಲಿಕ್ಕಾಗಿಲ್ಲ, ಹಾಗೆ ಬಿದ್ದುಕೊಂಡಿರ್ತಾರೆ. ಆ ಸಣ್ಣ ಸಣ್ಣ ಕೂಸುಗಳು ಚಳಿಯೊಳಗೆ ಮೈ ಮೇಲೆ ಬಟ್ಟೆ ಇಲ್ಲಾರ್ದೆ ಸ್ಟೇಷನ್ನಾಗ ಬಿದ್ದಿರ್ತಾರೆ. ಇದೇ ಪಾಪ ಮಾಡಿದರೆ ದೇವರನ್ನು ಮರೆತರೆ ಸಿಗತಕ್ಕಂಥ ಫಲ. ನಾವು ಎಲ್ಲರೂ ಬಡತನ ದೂರ ಮಾಡ್ತೀವಿ ಅಂತ ತಿಳ್ಕೊಂಡಂತೇಳಿ ಏನೇನು ಪ್ಲ್ಯಾನ್ ಮಾಡ್ತಾರೆ, ಆದರೆ ಶಾಸ್ತ್ರ ಹೇಳ್ತದೆ ಬಡತನ ಅವರ ಕರ್ಮದಿಂದ ಬಂದದ್ದು, ನೀವು ಯಾರೂ ದೂರ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅದನ್ನು ಅನುಭವಿಸ್ತು, ಬಡತನವೋ ದುಃಖವೋ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಿತ್ರ ದುಃಖದಿಂದ ಜೀವನ ಮಾಡ್ತಕ್ಕಂಥ ಅನೇಕ ಜನರೇನಿದ್ದಾರೆ, ಪಾಪ ಮಾಡಿದ್ರಿಂದ ಅನುಭವಿಸ್ಲಿಕ್ಕೆ ಯಾವ ರಾಜನೂ ಅವರನ್ನು ಸುಖಿಯಾಗಿಡ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಇಡಬೇಕಾಗಿದ್ದರೆ ರಾಮನಂಥ ಪುಣ್ಯವಂತರಾಗಿರಬೇಕು ಅಂಥವ್ರು ಮಾತ್ರ, ಅಂಥವ್ರು ಈಗಂತೂ ಸಿಕ್ಕಿದ್ರು. ಆದ್ದರಿಂದಾಗಿ ಮನುಷ್ಯ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ದೇವರ ಕೈ ಬಿಡಬಾರ್ದು. ಯಾಕೆ ಈ ಸಂಸಾರಕ್ಕೆ ತಂದವನು ಅವನೇ. ಈ ಸಂಸಾರದ ಆ ವಿಶಿಷ್ಟವಾಗಿರ್ತಕ್ಕಂತಹ ಏನು ಅನೇಕ ವಿಚಿತ್ರವಾದ ದುಃಖದ ಇಲ್ಲ, ಅದರಿಂದ ಪಾರು ಮಾಡತಕ್ಕಂಥವನು ಅವನೇ. ಅವನ ಕೈ ಹಿಡಿದ್ರೆ ಸರಿಯಾಗಿ ನಮ್ಮ ಕಡೆಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡಿಸಿ ಉತ್ತಮವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಾ ಕೊಡ್ತಾ ಉತ್ತಮವಾದ ಗತಿ ಕೊಡ್ತಾನೆ, ಅದರಿಂದ ಅವನನ್ನು ಆಶ್ರಯಿಸು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಭರತ ರಾಜನಿಗೆ ಉಪದೇಶ ಮಾಡಿದ್ದಾನೆ. ಅದೇ ರೀತಿಯಾಗಿ ತಾನು ಉಪಾಸನೆ ಮಾಡ್ತಾ ತನ್ನ ಶರೀರವನ್ನು ಬಿಟ್ಟು ಉತ್ತಮವಾದಂಥ ಗತಿಯನ್ನು ಪಡೆದಿದ್ದಾನೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ವಿಶಿಷ್ಟವಾಗಿರ್ತಕ್ಕಂಥ ಇದನ್ನು ತಪ್ಪದೆ ಎಂದಿಗೂ ಇದರಲ್ಲಿ ಬಿಡಬಾರದು. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನೋಡಪ್ಪ ರಾಜ, ಸ್ಥೌಲ್ಯ ಕಾರ್ಶ್ಯ ವ್ಯಾಧಿ ಆದಿ ಚುತ್ರುಟ್ ಎರೀರ್ ದುಃಖ ದುಃಖ ಅಂತೀವಲ್ಲ, ಇದೆಲ್ಲ ಶರೀರದ ದುಃಖಗಳು, ಒಳಗಿರ್ತಕ್ಕಂಥ ಆತ್ಮ ದುಃಖ ಅಲ್ಲ. ಮಕ್ಕಳ ಮಾತು ಕೇಳೋಂಗಿಲ್ಲ, ಶರೀರದಿಂದ ಹುಟ್ಟಿರ್ತಕ್ಕಂಥವ್ರು ನನಗೆ ಒಳಗೆ ಶರೀರಕ್ಕೆ ದುಃಖ ಕೊಡ್ತಾರೆ, ಒಳಗಿರ್ತಕ್ಕಂಥ ಆತ್ಮ ಶುದ್ಧನಾಗಿದ್ದಾನೆ. ಆತ್ಮನಲ್ಲಿರತಕ್ಕಂಥ ಒಂದು ಪರಮಾತ್ಮನ ಸನ್ನಿಧಾನ ನೆಡ್ಕು, ಇವೆಲ್ಲ ಕ್ಷಣಿಕವಾಗಿರ್ತಕ್ಕಂಥವುಗಳು, ನನ್ನ ಉನ್ನತಿಗೆ ಇವು ಬಾಧಕವಲ್ಲ ಅನ್ನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬುದ್ಧಿಯನ್ನು ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡು ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಅವನು ಪರಮಾತ್ಮನ ದಾರಿಗೆ ಹೋದ ಅಂತ ತಿಳ್ಕೊಂಡಂತಂದರೆ ಭಾಳ ಸಂತೋಷ ಅಂತ ಹೇಳಿ ಆಗ ಸಂಪೂರ್ಣ ಭೂಮಂಡಲವನ್ನು ಭೂಗೋಲವನ್ನು ವರ್ಣನೆ ಮಾಡ್ತಾರೆ. ನಾನು ಅಲ್ಲಿ ಇವ್ರ ಮನೆಯಲ್ಲಿ ಭೂಗೋಲದವನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಮೇರು ಪರ್ವತವನ್ನು ಸೆಂಟರ್ ಆಗಿಟ್ಟುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಪೃಥ್ವಿಯ ವರ್ಣನೆ ಬರ್ತದೆ. ಸೆಂಟರ್ ಮೇರು ಪರ್ವತ, ಮೇರು ಪರ್ವತ ಅಂತ ಹೇಳ್ಕೊಂಡಂತಂದರೆ ಉತ್ತರ ಧ್ರುವ, ಉತ್ತರ ಧ್ರುವ. ಯಾಕೆ ಮೇರು ಪರ್ವತದ ವರ್ಣನೆ ಹೇಗಿದೆ, ಅದು ಮೇಲೆ ಸಣ್ಣದಾಗಿದೆ, ಕೆಳಗೆ ಭಾಳ ವಿಸ್ತಾರವಾಗಿದೆ. ಧ್ರುವದಿಂದ ಕೆಳಗೆ ಬರೆದಿರ್ತಕ್ಕಂಥ ಪೃಥ್ವಿ ಭಾಗ ದೊಡ್ಡದಾಗ್ತಾವೆ. ಮೇರು ಪರ್ವತದ ಸಮೀಪದ ಸ್ಥಳಗಳು
ಬಂಗಾರದ ಭೂಮಿಗಳು ಅಂತ ವರ್ಣನೆ ಮಾಡ್ತಾರೆ. ಉತ್ತರ ಧ್ರುವಕ್ಕೆ ಸಮೀಪಿಸಿರ್ತಕ್ಕಂಥ ದೇಶ ಸೈಬೇರಿಯಾ. ಸೌತ್ ಸೈಬೇರಿಯಾ ಮತ್ತು ನಾರ್ತ್ ಸೈಬೇರಿಯಾದಲ್ಲಿ ಇವತ್ತಿಗೂ ಕೂಡ ಬಂಗಾರದಂತೆ ಹಳದಿಯಾದ ಪರ್ವತಗಳು ಇವತ್ತಿಗೂ ಇವೆ. ಅಂದರೆ ವರ್ಣನೆ ಮಾಡಿದ್ದು ಇದು ಇಂಪ್ರಾಕ್ಟಿಕಲ್ ಅಲ್ಲ, ವರ್ಣನೆ ಮಾಡಿದ್ದು ಇವತ್ತಿನ ಭೂಗೋಲಕ್ಕೂ ಕೂಡ ಅದು ಸಂಬಂಧಿತವಾಗಿರ್ತಕ್ಕಂಥ ಒಂದು ವಿಶಿಷ್ಟತೆ ಅಂತಕ್ಕೊಂಡಂತನ್ನೋದನ್ನು ಅದಕ್ಕೆ ಅಲ್ಲಿಯ ಪರ್ವತ ಶ್ರೇಣಿಗೆ ಇವತ್ತಿಗೂ ಸೈಬೇರಿಯನ್ ಲ್ಯಾಂಗ್ವೇಜ್ನಲ್ಲಿ ಅರಲ್ ಉಳ್ತಾಯ ಅಂತೇಳಿ ಕರೀತಾರೆ. ಉಳ್ತಾಯ ಅಂತಕ್ಕೊಂಡಂತಂದರೆ ಪರ್ವತ ಶ್ರೇಣಿ, ಅರಲ್ ಅಂತಂದರೆ ಬಂಗಾರ. ಸೈಬೇರಿಯನ್ ಲ್ಯಾಂಗ್ವೇಜ್ನಲ್ಲಿ ಅರಲ್ ಅಂತಕ್ಕೊಂಡಂದರೆ ಬಂಗಾರ, ಬಂಗಾರದ ಪರ್ವತ ಶ್ರೇಣಿ ಅಂತಕ್ಕೊಂಡಂತೇಳಿ ಕರೀತಾರೆ. ಮೇರು ಪರ್ವತದ ಬಂಗಾರದ ಅನೇಕ ಶಿಖರಗಳು ಅನೇಕ ಭಾಗಗಳಿವೆ ಅಂತಕ್ಕೊಂಡಂತನ್ನು ವರ್ಣನೆಯೂ ಕೂಡ ನಮಗೆ ಬರ್ತದೆ. ಇದನ್ನು ಸೆಂಟ್ರಲ್ ಆಗಿಟ್ಟುಕೊಂಡು ಆ ನಂತರ ಸುತ್ತಲೂ ಇರತಕ್ಕಂಥ ಅವಷ್ಟಂಬ ಗಿರಿಗಳು ಯಾವುದು, ಎಷ್ಟು ಪರ್ವತಗಳಿವೆ, ಎಷ್ಟು ನದಿಗಳಿವೆ, ಎಷ್ಟು ಜನರ ರೀತಿಯಾಗಿ ಸ್ವಭಾವದ ಜನರಿದ್ದಾರೆ, ಅವರ ಭಾಗ ಸಂದರ್ಭವೇನು, ಈ ರೀತಿಯಾಗಿ ಉತ್ತರ ಧ್ರುವವನ್ನು ಸೆಂಟರ್ ಆಗಿಟ್ಟುಕೊಂಡು ಸಂಪೂರ್ಣ ಭೂಮಂಡಲದ ವರ್ಣನೆ ಭಾಗವತ ತಿಳಿಸಿ ಪರಮಾತ್ಮನ ಆ ಯಾವಾಗ ಅಂಗುಷ್ಠದಿಂದ ಬ್ರಹ್ಮಾಂಡ ಕಟಾ ಸೀಳಿತೋ ಅದರಿಂದ ಬಂದಿರತಕ್ಕಂಥ ನೀರು ಮೊದಲು ಬಿದ್ದದ್ದು ಮೇರು ಪರ್ವತದ ಮೇಲೆ. ಮೇರು ಪರ್ವತ ಬಿದ್ದು ಅದು ನಾಲ್ಕು ಭಾಗವಾಗಿ ಹರಿತು. ಒಂದು ಅಲಕನಂದ, ಒಂದು ಸೀತ, ಒಂದು ಭದ್ರ, ಆನಂತರ ಇನ್ನೊಂದು ನೆನಪಿಗೆ ಬರ್ತಾ ಇರಲಿ. ಹರಿದಿರ್ತಕ್ಕಂಥ ಸಂದರ್ಭದಲ್ಲಿ ಅಲಕನಂದ ಅಲ್ಲಿಂದ ಹೊರಟು ಆ ಮೇರು ಪರ್ವತದ ಉತ್ತರ ಭಾಗಕ್ಕೆ ದಕ್ಷಿಣ ಭಾಗಕ್ಕೆ ಹರಿದು ಬಂತು. ಮೇರುದ ದಕ್ಷಿಣ ಭಾಗ ಅಂತಕ್ಕೊಂಡಂತಂದರೆ ನಮ್ಮ ಬದರಿ ಇರತಕ್ಕಂಥ ಹಿಮಾಲಯ ಭಾಗ, ಹಿಮಾಲಯ ಭಾಗದಿಂದ ಬಂದಿರತಕ್ಕಂಥದ್ದು ಅಲಕನಂದ. ಸೀತಾ ಅಂತಕ್ಕೊಂಡಂತನ್ನೋದು ಸಿರಿಯಾದ ಕಡೆಗೆ ಹರಿದಿರ್ತಕ್ಕಂಥ ಸಿರದರ್ಯ ಅಂತಕ್ಕೊಂಡು ಇವತ್ತಿನ ಹೆಸರು ಅದಕ್ಕೆ. ಆನಂತರ ಭದ್ರ ಅಂತಕ್ಕೊಂಡಂತಕ್ಕಂಥ ಧಾರಾ ಅಂತಕ್ಕೊಂಡಂತೇನಿದೆ ಅದು ಅಮೇರಿಕಾದ ಕಡೆಗೆ ಹರಿದು ಬರ್ತದೆ, ಅದಕ್ಕೆ ಇವತ್ತಿನ ದಿವಸ ಆಕ್ಸಸ್ ಅಂತ ತಿಳ್ಕೊಂಡಂತ ಹೆಸರು. ಈ ಕ್ರಮದಲ್ಲಿ ಗಂಗೆ ನಾಲ್ಕು ದಾರಿಯಾಗಿ ಹರಿದು ನಮ್ಮ ಕಡೆಗೆ ಬಂದಿರತಕ್ಕಂಥದ್ದು ಅಲಕನಂದ. ಅದು ನಂತರ ಅದರ ಬದಲಾವಣೆ ಆಗ್ತಾ ಆಗ್ತಾ ಅದು ಮಂದಾಕಿನಿ ಅಂತ ಅನಿಸ್ಕೊಳ್ತು, ಆನಂತರ ಭಾಗೀರಥಿ ಅಂತ ಅನಿಸ್ಕೊಳ್ತು, ಆನಂತರ ಗಂಗಾ ಅಂತ ಹೆಸರು ಬಂತು, ಆನಂತರ ಅದಕ್ಕೆ ಮತ್ತೆ ಪುನಃ ಜಾಹ್ನವಿ ಅಂತ ಹೆಸರು ಬಂತು, ಆನಂತರ ಹುಗುಲಿ ಅಂತ ಹೆಸರು ಬಂತು, ಆನಂತರ ಪದ್ಮ ಅಂತ ಹೆಸರು ಬಂತು, ಆನಂತರ ನವದ್ವೀಪದಲ್ಲಿ ಅದು ಸೇರಿಕೊಳ್ತು. ಭಗೀರಥನ ಚರಿತ್ರೆಯ ಸಂದರ್ಭದಲ್ಲಿ ಅದು ಹೇಗೆ ಮೂರು ಜನ್ರೇಷನ್ ರಾಜರು ಗಂಗೆಯನ್ನು ಭೂಮಿಗೆ ತರಬೇಕಾದರೆ ಎಂಥ ಒಂದು ಸಿವಿಲ್ ವರ್ಕ್ ಮಾಡಿದ್ದಾರೆ ಅಂತನ್ನೋದನ್ನು ಭಾಗವತಿಂದ ನಾವು ಕಲಿಬೇಕು. ಭಗೀರಥ ತಪಸ್ಸು ಮಾಡಿದ, ಗಂಗಾ ಬಂದಲು, ಕಥೆ ಹೇಳುವ ನೆವದಿಂದ ತತ್ವಜ್ಞಾನ ಹೇಳ್ತಕ್ಕಂಥದ್ದು ಅಷ್ಟೇ ಅರ್ಥ ಇಟ್ಟುಕೊಳ್ಳಬಾರದು. ಅದು ಹೇಗೆ ತಪಸ್ಸು ಅಂದರೆ ಆಲೋಚನೆ ಮಾಡಿ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಲ್ಯಾನ್, ಆ ಪ್ಲ್ಯಾನಿಂಗ್ ಪ್ರಕಾರ ಹರಿದು ಬಂದಿರತಕ್ಕಂಥ ಕ್ರಮ. ಇದನ್ನು ಬಹಳ ವಿಸ್ತಾರವಾಗಿ ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನು ತಪ್ಪದೇ ಹೇಳ್ತಾರೆ. ಭಗವಂತನನ್ನು ಪಡೆಯಬೇಕಾಗಿದ್ದರೆ ಅತ್ಯಂತ ಪವಿತ್ರ ಭೂಮಿ ಈ ಭಾರತ ದೇಶ. ಎಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ದೇವಭಕ್ತಿ ಇದೆ ಅದು ಪವಿತ್ರ ಭೂಮಿ. ನಯತ್ರ ವೈಕುಂಠ ಕಥಾ ಸುಧಾಪಗಾಹ ನ ಸಾಧವೋ ಭಾಗವತ ತದಾಶ್ರಯ ನಯತ್ರ ಯಜ್ಞೇಶ ಮಖಾ ಮಹೋತ್ಸವ ಸುರೇಶ ಲೋಕೋಪಿ ನಯಾತಿ ಸೇವ್ಯತ. ಉಳಿದೆಲ್ಲ ಭೋಗಭೂಮಿಗಳು ಯಾಕೆ, ಅಲ್ಲಿ ಪರಮಾತ್ಮನನ್ನು ಸರ್ವೋತ್ತಮ ಅಂಥೇಳಿ ನಂಬಿ ಅವನ ಸೇವಕರಾಗಿರ್ತಕ್ಕಂಥವ್ರು ಆ ಸ್ಥಳದಲ್ಲಿ ಇಲ್ಲ, ಅದು ಭೋಗಭೂಮಿ. ಎಲ್ಲಿ ಭಾಗವತರು ಸಾಧುಗಳು ಸನ್ಯಾಸಿಗಳು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಪಸ್ಸು ಮಾಡತಕ್ಕಂಥವರಿಲ್ಲ, ಅದು ಭೋಗಭೂಮಿ. ಎಲ್ಲಿ ಯಜ್ಞಗಳು ದಿನಾಲು ನಡೀಲಿಕ್ಕೆ ಆಗೋದಿಲ್ಲ, ಅದು ಭೋಗಭೂಮಿಗಳು. ಇಂಥ ಮೂರು ಕಾರ್ಯ ಇಳದೇ ಇರತಕ್ಕಂಥ ಇಂದ್ರಲೋಕ ಇದ್ದರೂ ಅದನ್ನು ಬಿಟ್ಬಿಡ್ರಿ ಅಂತ, ಯಾಕೆ ಅಲ್ಲಿ ಭಗವತ್ ಸಾಧನೆ ಆಗೋದು. ಭಗವಂತನ ಸಾಧನೆ ಆಗಬೇಕಾಗಿದ್ದರೆ
ಭಾರತ ವರ್ಷವೇ ಯೋಗ್ಯ. ಯಾಕೆಂದರೆ ಇಲ್ಲಿಯ ಪ್ರಕೃತಿ ಹೇಗಿದೆ, ಈ ರೀತಿಯಾಗಿ ನೀವು ಕುಳಿತುಕೊಂಡು ಮೈ ಮೇಲೆ ಬರಿ ಮೇಲೆ ಕೂತ್ಕೊಂಡು ನೀವು ಬೇರೆ ಕಡೆಗೆ ಎಲ್ಲಿ ಮೈನಸ್ ಪಾಯಿಂಟ್ ಚಳಿ ಇದೆ ಅಲ್ಲಿ ಮಾಡಲಿಕ್ಕಾಗ್ತದೆ? ಅಲ್ಲಿ ಒಲಿನ ಹೊತ್ತಿಲೋದಿಲ್ಲ ಅಂತ ಅಲ್ಲಿ ಯಜ್ಞಾಗಾರಗಳನ್ನು ಮಾಡಲಿಕ್ಕಾಗ್ತದೆ? ತಪಸ್ಸು ಮಾಡಲಿಕ್ಕಾಗ್ತದೆ? ಮಡಿ ಮೇಲಿಗೆ ಪರಿಪಾಲನೆ ಮಾಡಲಿಕ್ಕಾಗ್ತದೆ? ಇಲ್ಲ. ಆದ್ದರಿಂದ ಭೋಗಬಹುದು. ಪರಮಾತ್ಮ ಪಾರ್ಶಿಯಾಲಿಟಿ ಮಾಡಿಲ್ಲ. ಪರಮಾತ್ಮ ತಾನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನು ಆರಾಧನೆಗೋಸ್ಕರ ಇಟ್ಟಿದ್ದಾನೆ. ಇಲ್ಲಿ ಹೋಗಿ ಸಾಧನೆ ಮಾಡಿ, ನಾವು ನೀವಲ್ಲ, ದೇವತೆಗಳು ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಬರಬೇಕು. ಸ್ವರ್ಗ ಲೋಕದಲ್ಲಿ ಸಾಧನೆ ಆಗೋದಿಲ್ಲ ಅವರಿಗೆ, ಇಂದ್ರ ಲೋಕದಲ್ಲಿ ಸಾಧನೆ ಆಗೋದಿಲ್ಲ. ಅದು ಅವಲು ಕೂಡ ಕೇವಲ ಭೋಗದ ಭೂಮಿಗಳು. ಆ ದೇವತೆಗಳು ಇಲ್ಲೇ ಬಂದು ಅಹೋ ವನೇಶಾಂ ಬತೈಶಾಂ ಕಿಮಕಾರಿ ಶೋಭನಂ, ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎಂಥ ಪುಣ್ಯ ಮಾಡಿದ್ದಾರಪ್ಪ. ಯಾಕೆ ಪರಮಾತ್ಮ ಇಲ್ಲಿ ಹುಟ್ಟಿಸಬೇಕಾಗಿದ್ದರೆ ಅವರಿಗೆ ಮುಂದಿನ ಸಾಧನೆ ಮಾಡಿಕೊಳ್ಳಿ ಅಂತ ಅನುಕೂಲತೆಯನ್ನು ಕೊಟ್ಟು ಹುಟ್ಟಿಸ್ತಾರೆ. ಆದರೆ ಬಹಳ ಪುಣ್ಯ ಮಾಡಿರ್ತಕ್ಕಂಥವ್ರು. ಏರ್ಜನ್ಮ ಲಬ್ಧಂ ನೃಷು ಭಾರತ ಆಜರೆ, ಯಾರು ಈ ಭಾರತದ ಅಂಗಳದಲ್ಲಿ ಜನ್ಮವನ್ನು ಪಡೆದಿದ್ದಾರೆ ಅಂಥವರು ಭಗವಂತನಿಗೆ ಕೃಪಾಪಾತ್ರರು. ಉಳಿದವರಿಗೆ ಅವರ ಪುಣ್ಯದನ್ನು ಖರ್ಚು ಮಾಡೋದಕ್ಕೋಸ್ಕರ ಭಗವಂತ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ಅಲ್ಲಿ ಸಿರಿವಂತಿಕೆ ಹೆಚ್ಚಿರ್ಬೋದು, ಭೋಗಕ್ಕೆ ಅನುಕೂಲತೆ ಹೆಚ್ಚಿರ್ಬೋದು, ಮತ್ತಿನ್ನೂ ಎಲ್ಲ ಸಾಧನೆಗಳು ಅತ್ಯಂತ ಇಲ್ಲಕ್ಕಿಂತ ಭಾಳ ಚೆನ್ನಾಗಿ ಸಿಗ್ತಿರ್ಬೋದು. ಆದರೆ ಅದು ಎಲ್ಲ ಫೈವ್ ಸ್ಟಾರ್ ಹೋಟೆಲ್ ಇದ್ದಾಗ. ಫೈವ್ ಸ್ಟಾರ್ ಹೋಟೆಲ್ದಾಗ ದಿನಕ್ಕೆ ಎಷ್ಟು ಫೀಸ್ ಇರ್ತದೆ ಅಷ್ಟು ಪುಣ್ಯ ದಿನಾಲು ಕಡಿಮೆ ಆಗ್ತಾ ಬರ್ತದೆ. ಎಂದು ನಿಮ್ಮ ಪಾಕೆಟ್ ಖಾಲಿ ಆಗ್ತದೆ, ಫೈವ್ ಸ್ಟಾರ್ ಹೋಟೆಲಿಂದ ಕುತ್ತಿಗೆ ಹಿಡಿದವರ್ಗಾಗ್ತದೆ. ಅದೇ ರೀತಿಯಾಗಿ ಭೋಗಭೂಮಿಯಲ್ಲಿಯೂ ಕೂಡ ಸರದಾರದ ಶ್ಲೋಕ ತಗೊಂಡಿದ್ದಾರೆ. ಆನಂತರ ಈ ರೀತಿಯಾಗಿ ಪುಣ್ಯ ಮುಗೀತು. ಆನಂತರ ಯಾವುದೋ ಕೆಳಗಿನ ಪ್ರಾಣಿ ಜನ್ಮ ಬಂದುಬಿಡ್ತದೆ. ಅಲ್ಲಿ ಮಾಡಿದ ಧರ್ಮ ಕಾರ್ಯಕ್ಕೆ ಪ್ಲಸ್ ಇಲ್ಲ. ಅಲ್ಲಿ ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳಿಗೆ ಇರತಕ್ಕಂಥ ಸುಖದಲ್ಲಿ ಸಾತ್ವಿಕತೆ ಹೆಚ್ಚಾಗ್ತದೆ ಅಷ್ಟೆ. ಅದರಿಂದ ಪ್ಲಸ್ ಮಾರ್ಕ್ಸ್ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವ. ಒಂದು ಕಲ್ಪ ಆಯುಷ್ಯ, ಬೇಕಾದಷ್ಟು ಶ್ರೀಮಂತಿಕೆ ಇದ್ದರೂ ಅದು ಬೇಕಾಗಿಲ್ಲ, ಬೇರೆ ದೇಶದಲ್ಲಿ ಬೇಕಾಗಿಲ್ಲ. ಭಾರತ ಭೂಮಿಯಲ್ಲಿ ಒಂದು ಕ್ಷಣದ ಆಯುಷ್ಯ ಸಿಕ್ಕರೂ ಸಾಕು, ಸಾಧನೆ ಮಾಡಿಕೊಂಡಕ್ಕೆ ಅನುಕೂಲ. ಕ್ಷಣಾಯುಷಾಂ ಭಾರತ ಭೂಜಯೋವರ, ಕ್ಷಣೇನ ಮರ್ತೇನ ಕೃತಂ ಮನಸ್ವಿನ. ನಿಜವಾಗಿಯೂ ಭಗವಂತನೇ ಮನಸ್ಸನ್ನಿಟ್ಟು ಒಂದು ಕ್ಷಣ ಮಾಡಲೂ ಕೂಡ ಪರಮಾತ್ಮನ ಶರಣು ಹೋದರೆ ಆ ವ್ಯಕ್ತಿ ಭಗವಂತನ ವಿಶೇಷ ಅನುಗ್ರಹ ಪಡೀತಾನೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಭಾರತ ಭೂಮಿಯಲ್ಲಿ ಜನ್ಮವನ್ನು ಬಯಸಬೇಕು. ಸಿಕ್ಕಿದ್ದರೆ ಬಹಳ ಪುಣ್ಯ ಅಂತ ತಿಳ್ಕೊಳ್ಬೇಕು. ತಿಳಿದುಕೊಂಡು ಇಲ್ಲಿರ್ತಕ್ಕಂಥ ಭಗವಂತ ಆರಾಧನೆ ಮಾಡಿ ತನ್ನನ್ನು ತಾನು ಉದ್ಧರಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಉಳಿದ ಕಡೆಯಲ್ಲಿರ್ತಕ್ಕಂಥ ಎಲ್ಲ ಭೋಗಭೂಮಿಗಳು ಅಂತ ತಿಳ್ಕೊಳ್ತಾರೆ. ಆನಂತರ ಪರ್ವತಗಳು ಎಷ್ಟು, ಪರ್ವತದಲ್ಲಿರ್ತಕ್ಕಂಥ ನದಿಗಳೆಷ್ಟು, ಎಲ್ಲ ವಿಸ್ತಾರವಾಗಿ ಹೇಳಿದ ನಂತರ ಇದಕ್ಕೆ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಭೂಗೋಳದ ವರ್ಣನೆ ಹೇಳ್ತೇನೆ ಕೇಳುವಂತ. ಯಾಕಪ್ಪ, ಧರ್ಮದ ಗ್ರಂಥದಲ್ಲಿ ಭೂಗೋಳ ಯಾಕಬೇಕು, ಜಾಗ್ರಫಿ ಯಾಕಬೇಕು? ಧರ್ಮದ ಗ್ರಂಥ ಭಕ್ತಿ ಮತ್ತು ಜ್ಞಾನ ಹೇಳಲಿಕ್ಕೆ ಹೊರಟಿದ್ದೀರಿ, ಈ ಜಾಗ್ರಫಿ ತಗೊಂಡು ಏನು ಮಾಡಬೇಕು? ಆಗ ಶುಕಾಚಾರ್ಯ ಹೇಳ್ತಾರೆ, ಜಗತ್ತನ್ನು ನೋಡಿದರೆ, ಆ ವಿಚಿತ್ರತೆಯನ್ನು ನೋಡಿದನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಎಷ್ಟು ಮಹಾನ್ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಜಾಗ್ರಫಿಯನ್ನು ಅಭ್ಯಾಸ ಮಾಡಿ. ಎಷ್ಟು ವಿಚಿತ್ರವಾದ ಪರ್ವತಗಳು, ಎಷ್ಟು ವಿಚಿತ್ರವಾದ ನದಿಗಳು, ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ನೀರು. ಒಂದು ಕಡೆಗೆ ಅತೀ ಕಹಿ ನೀರು, ಮುಂದೆ ಅರ್ಧ ಕಿಲೋಮೀಟರ್ ಮೇಲೆ ಮತ್ತು ಇನ್ನೊಂದು 50 ಫುಟ್ ಮೇಲೆ ಇನ್ನೊಂದು ಸಿಹಿ ನೀರು. ಒಂದು ಕಡೆಗೆ ತಣ್ಣಗಿನ ನೀರು, ಒಂದು ಕಡೆಗೆ ಬಿಸಿ ನೀರು. ಒಂದು ಕಡೆಯಲ್ಲಿ ವಿಸ್ತಾರವಾಗಿರ್ತಕ್ಕಂಥ ನದಿ, ಇನ್ನೊಂದು ಕಡೆಯಲ್ಲಿ ನೀರೇ ಇಲ್ಲ, ಮರುಭೂಮಿ. ಈ ರೀತಿಯಾಗಿರ್ತಕ್ಕಂಥ ಈ ವಿಚಿತ್ರವಾಗಿರ್ತಕ್ಕಂಥ ಕ್ರಮ ನೋಡಿದರೆ ಆ ಪರಮಾತ್ಮನ ವೈಚಿತ್ರ್ಯ ಎಷ್ಟು ಗೊತ್ತಾಗ್ತದೆ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅಂತ, ಅದಕ್ಕೋಸ್ಕರ ಇದನ್ನು ಕಲಿ ನೋಡಬೇಕು ಅಂತಂತೆ. ಇನ್ನು ಪರಮಾತ್ಮ ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಖಗೋಲ, ಆಕಾಶ, ಖಗೋಲದ ವರ್ಣನೆಯನ್ನು ಕೂಡ ನಮ್ಮ ಹುಡುಗ ಹೇಳಿದ್ರಿಂದ ವಿಸ್ತಾರ ಮಾಡ್ತೇನೆ. ನೀನೇ ಕೇಳಿದಲ್ಲ, ಖಗೋಲದ ಒಂದು ಸಂಕ್ಷಿಪ್ತ ವಿಸ್ತಾರ ಅಂತ ನಾನು 3-4 ತಾಸು ಹೇಳೋದಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಒಂದು ಕಲ್ಪನೆ ನಿಮಗೆ ನಾನು ಕೊಡ್ತೇನೆ. ಖಗೋಲದ ಸಂದರ್ಭ ಅಂತ ತಿಳ್ಕೊಂಡಂತಂದರೆ, ಪೃಥ್ವಿ
ಅದರಂತೆ ಗ್ರಹಗಳ ಆಕಾಶಕಾಯಗಳು ಇವು ಸತತವಾಗಿ ತಮ್ಮ ಸುತ್ತಲೂ ತಿರುಗ್ತಾ ಇವೆ. ಸುತ್ತಲೂ ತಿರುಗ್ತಾ ಇದ್ದರೆ ನಾವು ಬ್ಯಾಲೆನ್ಸ್ ತಪ್ಪು ಬೀಳಬೇಕಲ್ಲ. ಈಗ ಗಾಡಿ ಮೇಲೆ ನಿಂತ್ಕೊಂಡು ಗರ್ರ ತಿರ್ಬೇಕು ಅಂದ್ರೆ ನಮ್ಮ ಬ್ಯಾಲೆನ್ಸ್ ಹೋಗ್ಬಿಡ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಇದು ಒಂದು ತಿರುಗುಣಿ ಇದ್ದಂತೆ, ಕುಂಬಾರ ಗಡಿಗೆ ಮಾಡೋ ತಿರುಗುಣಿ. ಆ ತಿರುಗುಣಿ ತಿರುಗ್ತಾ ಇರುವಾಗ ಅಲ್ಲಿ ಇರುವೆಗಳು ಇರ್ತಾವೆ, ಕ್ರಿಮಿಗಳು ಇರ್ತಾವೆ, ತಮ್ಮ ಗತಿಯಿಂದ ಹೋಗ್ತಾಯಿದ್ವಿ, ಗರಗರ ತಿರುಗ್ತಿರ್ತದೆ, ಅವ್ರು ಬ್ಯಾಲೆನ್ಸ್ ಹೋಗೋದಿಲ್ಲ. ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಗ್ರಾವಿಟೇಷನ್ ಕ್ರಮದಿಂದ ಅವ್ರು ಬೀಳಲಾರ್ದಂತೆ ಅದನ್ನು ನೋಡ್ಕೋತಾರೆ, ತಮ್ಮಂತ ನೋಡ್ಕೋತಾರೆ. ಅದಕ್ಕೋಸ್ಕರ ಕುಲಾಲ ಚಕ್ರದಂತೆ ಪೃಥ್ವಿಯೂ ಕೂಡ ಗರಗರ ತಿರುಗ್ತಾ ಇದೆ. ಇದನ್ನು ಕೋಪರ್ನಿಕಸ್ಸು ಇತ್ಯಾದಿ ನಂತರ ಹೇಳತಕ್ಕಂಥ ಬೇಕಾಗಿರಲಿಲ್ಲ, ಭಾಗವತಲ್ಲಿ ಇಷ್ಟು ತಿರುಗ್ತಾ ಇದ್ದರೂ ಕೂಡ ಈ ಜನರು ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗ್ರಾವಿಟೇಷನ್ ಫೋರ್ಸ್ನಿಂದಾಗಿ ಇವರು ಎಲ್ಲೂ ಬೀಳೋದು, ತಮ್ಮ ತಿರುಗಾಡುವುದು, ನಡೆದಾಡುವುದು, ವಾಕಿಂಗು, ಓಡುವುದು, ಕಾರ್ನ ಹೋಗುವುದು ಎಲ್ಲ ಕ್ರಮವಾಗಿ ನಡೀತಾ ಇರ್ತದೆ, ಪೃಥ್ವಿ ತಿರುಗ್ತಾ ಇದೆ. ಈ ತಿರುಗ್ತಕ್ಕಂತಹ ಈ ಸಂಪೂರ್ಣವಾಗಿರ್ತಕ್ಕಂಥ ಆಕಾಶಕಾಯಗಳು ಅಂತೇನೆ, ಬರೀ ಪೃಥ್ವಿ ಅಲ್ಲ, ಎಲ್ಲ ಗ್ರಹಗಳು ತಿರುಗ್ತವೆ. ತಮ್ಮ ಆಕ್ರಾಂತ ವೃತ್ತದಲ್ಲಿ ಎಲ್ಲ ಗ್ರಹಗಳಿಗೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಗತಿ ಇದೆ. ಈ ಗತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಸೂರ್ಯಾಂತರ್ಗತನಾಗಿದ್ದುಕೊಂಡು ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ, ಯಾವನಿಗೆ ನಾವು ದಿನಾಲು ಗಾಯತ್ರಿ ಮಂತ್ರ ಅರ್ಘ್ಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಸೂರ್ಯಾಂತರ್ಗತ ನಾರಾಯಣ ಅರ್ಘ್ಯಾದಿಗಳನ್ನು ಕೊಡ್ತೇವೆ, ಆ ವ್ಯಕ್ತಿ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಈ ಪೃಥ್ವಿಯ ಮೇಲೆ ಈ ಕೆಲವು ತನ್ನ ಅನುಕೂಲಕರವಾಗಿರ್ತಕ್ಕಂಥ ಗ್ರಹಗಳ ಮೇಲೆ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಸಿಗಲಿ ಅಂತ ತಿಳ್ಕೊಂಡಂಥೇಳಿ ತಾನು 12 ರೂಪಗಳನ್ನು ತೆಗೆದುಕೊಂಡು, ಕೇಶವದಿಂದ ಹಿಡಿದುಕೊಂಡು ದಾಮೋದರನವರೆಗೆ 12 ರೂಪಗಳನ್ನು ತೆಗೆದುಕೊಂಡು, ಆನಂತರ 12 ಮಾಸಗಳನ್ನು ಆ ರೀತಿಯಾಗಿರ್ತಕ್ಕಂಥ ಪ್ರಕೃತಿಯನ್ನು ನಮಗೆ ಅಟ್ಮಾಸ್ಫಿಯರನ್ನು ಕೊಟ್ಟು, ಎಲ್ಲ ಈ ಅಟ್ಮಾಸ್ಫಿಯರ್ ಸಿಗೋದು ಸೂರ್ಯನಿಂದ, ಸೂರ್ಯನಿಂದಲೇ ಮಾಸಗಳು, ಸೂರ್ಯನಿಂದಲೇ ಋತುಗಳು, ಸೂರ್ಯನಿಂದಲೇ ಋತುಗಳಲ್ಲಾಗ್ತಕ್ಕಂಥ ಬದಲಾವಣೆ, ಸೂರ್ಯನನ್ನು ಸೆಂಟರ್ ಆಗಿಟ್ಟುಕೊಂಡು, ಯಾಕೆ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ, ಸೂರ್ಯಾಂತರ್ಗತ ನಾರಾಯಣನಿಂದಲೇ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿನ ಸಕಲ ವ್ಯವಹಾರಗಳು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇಂಥ ಭಗವಂತ ತಾನು ಲೋಕದ ಪೋಷಣೆಗೋಸ್ಕರ ಅವನು ತಿರುಗುವಾಗ ಒಂದು ರಾಶಿಯಷ್ಟು ಭಾಗವನ್ನು ಯಾವಾಗ ಅವನು ಸರಿತಾನೆ ಅಥವಾ ಪೃಥ್ವಿ ತಿರುಗುವಾಗ ಆ ಒಂದು ರಾಶಿಯಷ್ಟು ಭಾಗ ಸರಿದಂತೆ ಅನ್ನಿಸ್ತದೆ, ಅದಕ್ಕೆ 1 ತಿಂಗಳು ಅಂತ ತಿಳ್ಕೊಳ್ಳಿ. ಇದಕ್ಕೆ 1 ಮಾಸ ಅಂತ ತಿಳ್ಕೊಂಡಂತ ಹೇಳಿ ಸರ್. ಅದರಲ್ಲಿ ಹಗಲು ರಾತ್ರಿ ಅಂದರೆ 1 ಶುಕ್ಲಪಕ್ಷ, 1 ಕೃಷ್ಣಪಕ್ಷ ಅಂತ. ಇದು ಪೃಥ್ವಿ ತಿರುಗುವಾಗ ಸೂರ್ಯನ ಕಿರಣಗಳಲ್ಲಿ ಸೂರ್ಯನ ಹಿಂದೆ ಇರತಕ್ಕಂಥ ರಾಶಿಗಳು ಯಾವಾಗ ಕಾಣಿಸ್ತವೆ, ರಾಶಿ ಉದಯವಾಯಿತು ಅಂತ ಹೇಳ್ತೇವೆ. ಯಾವಾಗ ರಾಶಿ ಕಾಣಿಸೋದಿಲ್ಲ, ಇಂಥ ರಾಶಿ ಅಸ್ತವಾಯಿತು ಅಂತ ತಿಳ್ಕೊಂಡಂತೆ. ಮೇಷ ಅಸ್ತವಾಯಿತು, ವೃಷಭ ಚಾಲು ಆಯಿತು ಅಂತ ಆ ಕ್ರಮದಲ್ಲಿ ಅವರನ್ನು ಕರೀತಾರೆ. ಇಂಥ ಭಗವಂತ ಈಗ ಪೃಥ್ವಿಯ ತಿರುಗಿಸುವಾಗ ಸೂರ್ಯನಿಂದ ಹಗಲು ರಾತ್ರಿ ಏನಾಗ್ತದೆ, ಆವಾಗ ಸೂರ್ಯ 2 ಕಾಲು ನಕ್ಷತ್ರಗಳನ್ನು ದಾಟ್ತಾನೆ. 2 ಕಾಲು ನಕ್ಷತ್ರ ಅಂತಂದ್ರೆ ಒಂದೇ, 1 ರಾಶಿ ಅಂತಂದ್ರೆ ಒಂದೇ. 1 ರಾಶಿಯಲ್ಲಿ 2 ಕಾಲು ನಕ್ಷತ್ರ ಇರ್ತದೆ, ಅಂದರೆ 9 ಚರಣಗಳಿರ್ತವೆ. 1 ನಕ್ಷತ್ರಕ್ಕೆ 4 ಚರಣಗಳು, ಅದರಲ್ಲಿ 9 ಚರಣಗಳಿದ್ದಾಗ ಅದು 1 ರಾಶಿ ಅಂತ ಅನ್ನಿಸ್ಕೊಳ್ತದೆ, ಅಂದರೆ 1 ತಿಂಗಳಾಯಿತು ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿರ್ತಕ್ಕಂತಹ ಕ್ರಮದಲ್ಲಿ ಯಾವಾಗ ಗ್ರಹಗಳಿಂದ ಕಾಲಮಾನವನ್ನು ನಾವು ಪೃಥ್ವಿ ಮೇಲೆ ಅನುಭವಿಸ್ತೇವೆ, ಈ ಗ್ರಹಗಳಿಂದಲೂ ಕೂಡ ಕಾಲಮಾನದಲ್ಲಿ ಕಾಲದ ವಿಭಾಗ ಸೂರ್ಯನಿಂದ ಉಳಿದ ಗ್ರಹಗಳಿಂದ,
ಯಾವಾಗ ಗುರುವಿನ ಗತಿಯಿಂದ ನಾವು ದಿನಗಳನ್ನು ಎಣಿಸ್ತೇವೆ ಅದಕ್ಕೆ ಪರಿವತ್ಸರ ಪರಿವತ್ಸರ ಅಂತ ತಿಳ್ಕೊಂಡಂತ ಹೇಳ ಆ ವರ್ಷದಲ್ಲಿ 13 ತಿಂಗಳಿರ್ತದೆ, 12 ತಿಂಗಳಿರ್ತದೆ. ಗುರು ಒಂದು 12 ರಾಶಿಯನ್ನು ಗಮನವನ್ನು ಮಾಡಬೇಕಾಗಿದ್ದರೆ ಆ ಕಾಲಕ್ಕೆ ಅವನು 13 ತಿಂಗಳು ತೆಗೆದುಕೊಳ್ತಾನೆ. ಅದಕ್ಕೆ ಬೃಹಸ್ಪತ್ಯ ಮಾಸ ಅಂತ ತಿಳ್ಕೊಂಡಂತ ಹೆಸರು. ವಿಶೇಷವಾಗಿ ವಿಶಿಷ್ಟ ಯಜ್ಞಗಳಿಗೆ ಆ ಮಾಸವನ್ನೇ ಆಧಾರವಾಗಿ ಹಿಂದಿನ ಕಾಲದಲ್ಲಿ ಇಟ್ಟುಕೊಳ್ತಾರೆ. ಇದರ ನಂತರ ಚಂದ್ರನ ಗತಿಯಿಂದ ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಪೂರ್ವ ಶುಕ್ಲಪಕ್ಷ, ಕೃಷ್ಣಪಕ್ಷ, ಇದರಿಂದ ನಾವು ವರ್ಷದ ಗಣನೆಯನ್ನು ಮಾಡ್ತೇವೆ. ಇದಕ್ಕೆ ಇಡಾವತ್ಸರ ಅಂತ ತಿಳ್ಕೊಂಡಂತ ಹೆಸರು. ಈ ಇಡಾವತ್ಸರದಲ್ಲಿ 354 ದಿನಗಳ ವರ್ಷ ಇರ್ತದೆ, 365 ದಿನಗಳ ವರ್ಷ ಇರೋದಿಲ್ಲ. ಇದರ ನಂತರ ದಿನಮಾನದಿಂದ ನಾವು ಯಾವಾಗ ವರ್ಷಗಳನ್ನು ಗಣನೆ ಮಾಡ್ತೇವೆ ಅದಕ್ಕೆ ಅನುವತ್ಸರ ಅಂತ ತಿಳ್ಕೊಂಡಂತ ಹೆಸರು. ಅದರಲ್ಲಿ 360 ದಿನಗಳು ಮಾತ್ರ ಇರ್ತದೆ, 65 ಇರೋದಿಲ್ಲ. ಇನ್ನು ನಕ್ಷತ್ರಗಳ ಮೇಲೆ ನಕ್ಷತ್ರಮಾನ ಅಂತ ತಿಳ್ಕೊಂಡಂತೇಳಿ ನಕ್ಷತ್ರಗಳ ಗತಿ, ನಕ್ಷತ್ರಗಳ ಗತಿ ಅಂತಂದರೆ ಆ ನಕ್ಷತ್ರ ಅಂಶದಲ್ಲಿ ಪೃಥ್ವಿ ತಿರುಗುವಾಗ ಸೂರ್ಯನ ಹಿಂದಿನಿಂದ ನಕ್ಷತ್ರದ ಉದಯಾಸ್ತಗಳು, ಅದನ್ನು ಪ್ರತ್ಯೇಕವಾಗಿ ತಿಳಿಸೇಳ್ಬೇಕಾದ್ರೆ ಬೋರ್ಡ್ ಬೇಕಾಗ್ತದೆ ಇರಲಿ. ಆ ಉದಯಾಸ್ತಗಳಿಂದ ನಾವು ಏನು ಲಕ್ಷ್ಯವನ್ನು ಮಾಡ್ತೇವೆ ಅದರಲ್ಲಿ 350 ರಿಂದ 354 ದಿನಗಳಿರ್ತದೆ, ಅದಕ್ಕೆ ನಕ್ಷತ್ರಮಾನ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಪೌರ್ಣಮಾಸಿ ಇತ್ಯಾದಿ ಯಜ್ಞಾದಿಗಳಿಗೆ ನಕ್ಷತ್ರಮಾನದಿಂದಲೇ ಯಜ್ಞ ಇತ್ಯಾದಿ ವಿಧಾನಗಳನ್ನು ನಾವು ಮಾಡ್ತೇವೆ. ಇನ್ನು ಸೂರ್ಯ 12 ರಾಶಿಯಲ್ಲಿ ತಿರುಗಬೇಕಾಗಿದ್ದರೆ 365 ದಿನಗಳನ್ನು ತೆಗೆದುಕೊಳ್ತಾನೆ. ಈ 365 ದಿನಗಳ ವರ್ಷಕ್ಕೆ ಸಂವತ್ಸರ ಸಂವತ್ಸರ ಅಂತ ತಿಳ್ಕೊಂಡಂತ ಹೆಸರು. ಅಂದರೆ ಜಗತ್ತಿಗೆ ಲೆಕ್ಕ ಕೊಟ್ಟವರು ನಾವು, ಜಗತ್ತಿಗೆ ಸಂಖ್ಯೆಯನ್ನು ಕೊಟ್ಟವರು ನಾವು. ಗ್ರೀಕದಿಂದ ಬಂತು, ಅವರಿಂದ ಬಂತು, ಇವರಿಂದ ಬಂತು ಅಂತ ಇವತ್ತಿನ ಇತಿಹಾಸ ಬರೀತಾರೆ. ಈ ಇತಿಹಾಸ ಹುಟ್ಟೋಕ್ಕಿಂತ ಮೊದಲೇ 6,000 ವರ್ಷದ ಹಿಂದೆ ಯಾವ ರೀತಿಯಾಗಿ ದಿನಗಣಗಳನ್ನೇ, ಅಲ್ಲಿಯ ಸಂಖ್ಯೆ ಏನು, ಆ ರೀತಿಯಾಗಿರ್ತಕ್ಕಂಥ ಮಾಸಗಳ ಗಣನೆ ಹೇಗೆ, ಎಲ್ಲವನ್ನೂ ಪಂಚಮಸ್ಕಂದದಲ್ಲಿ ವಿವರಣೆ ಬಂದಿದೆ. ಇದು ನಾನು ನನ್ನ ಕಲ್ಪನೆಯಿಂದ ಹೇಳ್ತಲ್ಲ, ಪಂಚ. ಇನ್ನು ಕೃತಯುಗದಲ್ಲಿ ಅಂದರೆ ಸೃಷ್ಟಿಯ ಆದಿಯಲ್ಲಿ ಇರತಕ್ಕಂಥ ಪ್ರಥಮ ಕಲ್ಪ, ಪ್ರಥಮ ಕೃತಯುಗದಲ್ಲಿ ಅಲ್ಲಿನ ಗಣನೆಯ ಪ್ರಕಾರ ಪೃಥ್ವಿಯಿಂದ ಸೂರ್ಯ 100,000 ಯೋಜನದಲ್ಲಿ ದೂರ ಇದ್ದಾರೆ. ಆ ನಂತರ ಅದಕ್ಕೆ ನಾವು ಸೂರ್ಯಲೋಕ ಸೂರ್ಯಲೋಕ ಅಂತ ತಿಳ್ಕೊಂಡಂತೇಳಿ ಕರೀತೀವಿ. ಅದಕ್ಕಿಂತಲೂ 100,000 ಯೋಜನದ ಮೇಲೆ ಚಂದ್ರಲೋಕ ಇದೆ. ಈ ನಮ್ಮ ಉಪಗ್ರಹ ಅಲ್ಲ, ಆ ಚಂದ್ರಲೋಕ ಪರಮಾತ್ಮನ ಎಡಗಣ್ಣು ಅನಿಸ್ಕೊಂಡಿರ್ತಕ್ಕಂಥ ಚಂದ್ರನ ಚಂದ್ರಲೋಕ. ಅದರಿಂದ ಏನು ಜಾಗ್ರಫಿ ಬಿಟ್ಟು ಮಾತಾಡ್ತಾರೆ ಅಂತಕೊಂಡಂತನ್ಬೇಡಿ. ಇದರ ನಂತರ 200,000 ಯೋಜನದ ಮೇಲೆ ನಕ್ಷತ್ರ ಲೋಕಗಳಿವೆ, ನಾವು ಗುರುತಿಸಿದ ನಕ್ಷತ್ರ ಲೋಕಗಳು. ಅದರಲ್ಲಿ ಅಭಿಜಿತ್ ನಕ್ಷತ್ರ ಹಿಡಿದು ಅಶ್ವಿನಿ ಭರಣಿ ಮೊದಲಾದ 27 ನಕ್ಷತ್ರಗಳು ಸೇರಿದರೆ 28 ನಕ್ಷತ್ರಗಳು, ಅದು ಚಂದ್ರಲೋಕದ 200,000 ಯೋಜನದ ಮೇಲೆ ಇದೆ. ಆ ಚಂದ್ರಲೋಕದ 200,000 ಯೋಜನದ ಮೇಲೆ ಶುಕ್ರಗ್ರಹದ ಶುಕ್ರಲೋಕ ಇದೆ. ಅಲ್ಲಿ ಶುಕ್ರ ಯಾವಾಗಲೂ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ನಮಗೆ ಅನುಕೂಲಕರನಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಯಾವಾಗ ಶುಕ್ರ ವಕ್ರಗತಿಯಲ್ಲಿ ಹೊರಡ್ತಾನೆ ಆಗ ಮಾತ್ರ ಅವನು ನಮಗೆ ಬಾಧಕನಾಗ್ತಾನೆ. ಅದರ 200,000 ಯೋಜನದ ಮೇಲೆ ಬುಧಗ್ರಹ. ಬುಧಗ್ರಹದಿಂದ ಬರತಕ್ಕಂಥ ವಾತಾವರಣ ಯಾವಾಗಲೂ ಶುಭಕರ, ಸರ್ವಸಾಮಾನ್ಯವಾಗಿ ಶುಭಕರ. ಆದರೆ ಯಾವಾಗ ಅವನು ಸೂರ್ಯಮಂಡಲವನ್ನು ದಾಟಿ ವೇಗವಾಗಿ ಮುಂದುವರಿತಾನೆ ಆವಾಗ ಅನಾವೃಷ್ಟಿ, ಅತಿವೃಷ್ಟಿ ಇತ್ಯಾದಿಗಳು ಭೂಮಿ ಮೇಲೆ ಆಗ್ತದೆ. ಅಂದರೆ ಈ ಗ್ರಹಗಳ ಪರಿಣಾಮ ನಮ್ಮ ಮೇಲೆ ಏನಿದೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಇದರ ನಂತರ 200,000 ಮೇಲೆ ಮಂಗಳ. ಅದನ್ನು ಯಾವ ರೀತಿ ಮೇಲೆ ಯಾವ ರೀತಿ ಬದಿಯಲ್ಲಿ ಹಿಡಿದಿದ್ದಾರೆ ಈಗೇನು ಜಾಗ್ರಫಿ ಇಟ್ಟುಕೊಂಡು ಅಭ್ಯಾಸ ಮಾಡಲಿಕ್ಕೆ ಬರ್ತಾನೆ. ಈ ಮಂಗಳ ಸರ್ವಸಾಮಾನ್ಯವಾಗಿ ಮಂಗಲಕರನೇ,
ಆದರೆ ಮಂಗಲನಿಗೆ 12 ರಾಶಿ ದಾಟಬೇಕಾದ್ರೆ 18 ತಿಂಗಳು ಬೇಕು, 12 ತಿಂಗಳಲ್ಲ 18 ತಿಂಗಳು ಬೇಕು. ಅದಕ್ಕೋಸ್ಕರ ಮಂಗಲನ ಏನು ಪಂಚಾಂಗದಲ್ಲಿ ಇವತ್ತು ಮಂಗಲ ಈ ರಾಶಿಯಲ್ಲಿ ಬಂದ, ಈ ರಾಶಿಯಲ್ಲಿ ಬಂದ ಅಂತ ತಿಳ್ಕೊಂಡು ಅಂತಂದರೆ ಅವನು ಏನು ಮಾಡ್ತಾನೆ, ಮೂರು ಪಕ್ಷಕ್ಕೆ ಒಂದು ರಾಶಿಯನ್ನು ದಾಟ್ತಾನೆ. ಹೀಗಾಗಿ 18 ತಿಂಗಳು ಬೇಕು ಅವನು. ಸರ್ವಸಾಮಾನ್ಯವಾಗಿ ಕುಜ ಪರಿಣಾಮ ನಮ್ಮ ಪೃಥ್ವಿಗೆ ಅಶುಭಕರ. ಆದರೆ ಯಾವಾಗ ನೀವು ವಕ್ರಗತಿಯಲ್ಲಿ ಹೊರಡ್ತಾನೆ ಅತ್ಯಂತ ಶುಭಕರನಾಗಿ ನಮ್ಮ ಮೇಲೆ ಅನುಕೂಲಕರ ಮಾಡಿಕೊಡ್ತಾನೆ. ಅದರಿಂದ 200,00,000 ಯೋಜನ ಗುರುಗ್ರಹ. ಈ ಗುರುಗ್ರಹದಲ್ಲಿ ಆಗಲೇ ಹೇಳದಂತೆ 13 ತಿಂಗಳಿಗೆ ಒಂದು ವರ್ಷ ಸರ್ವಸಾಮಾನ್ಯವಾಗಿ ಗುರು ಎಲ್ಲರಿಗೂ ಕೂಡ ಅನುಕೂಲ ಮಾಡತಕ್ಕಂಥ ಶುಭದಾಯಕನು, ಭಗವದ್ಭಕ್ತರಿಗೆ ಮಹಾಶುಭದಾಯಕ. ಯಾರು ದೇವರಲ್ಲಿ ಭಕ್ತರಾಗಿದ್ದಾರೆ, ಗುರು ಯಾವ ಮನೆಯಲ್ಲಿದ್ದರೂ ಕೂಡ ಅವನು ವಕ್ರಿ ಇರಲಿ ಅವನು ಸಾಧಾರಣ ಇರಲಿ ಯಾವುದೇ ಸ್ಥಾನದಲ್ಲಿದ್ದರೂ ಶುಭಪ್ರದನಾಗ್ತಾನೆ. ಒಬ್ಬ ಗುರುವಿನ ಮೇಲಿನಿಂದ ಒಬ್ಬ ಆಸ್ತಿಕ ವ್ಯಕ್ತಿಯ ಸಂಪೂರ್ಣ ಜೀವನದ ಅಭ್ಯಾಸವನ್ನು ಮಾಡಲಿಕ್ಕೆ ಬರ್ತದೆ, ಅಷ್ಟು ಈ ಗ್ರಹದ ಪ್ರಭಾವ ನಮ್ಮ ಮೇಲೆ ಇದೆ. ಇದಕ್ಕಿಂತಲೂ 200,00,000 ಯೋಜನದ ಮೇಲೆ ಶನಿ ಮಂಡಲ, ಶನಿ ಮಂಡಲ ಬಹಳ ಸಾವಕಾಶ ಹೋಗ್ತಾನೆ. ಒಂದು ರಾಶಿ ದಾಟಬೇಕಾಗಿದ್ದರೆ 2.5 ವರ್ಷ ಬೇಕು, ಸೂರ್ಯನಿಗೆ 1 ತಿಂಗಳು ಬೇಕಾಗಿದ್ದರೆ ಇವನಿಗೆ 2.5 ವರ್ಷ ಬೇಕು. ಹೀಗಾಗಿ ಅವನು 12 ರಾಶಿ ದಾಟಬೇಕಾದರೆ 36 ವರ್ಷಗಳು ಬೇಕು. ಅದಕ್ಕೋಸ್ಕರವೇ ಅವನು ಯಾವ ರಾಶಿಯಲ್ಲಿರ್ತಾನೆ ಅದರ ಮೊದಲನೇ ರಾಶಿ 2.5 ವರ್ಷ, ಇದ್ದ ರಾಶಿ 2.5 ವರ್ಷ, ಮುಂದಿನ ರಾಶಿ 2.5 ವರ್ಷ, 7.5 ವರ್ಷ, ಇದೇ 7.5 ಸಾವಿರ. ಆದರೆ ಇವನ ವೈಶಿಷ್ಟ್ಯ ಬಹಳ ವಿಶಿಷ್ಟತೆ. ಶನಿ ಅಂದ್ರಕ್ಷಣ ಎಲ್ಲರೂ ಗಾಬರಿ ಆಗ್ತಾರೆ, ಆದರೆ ಧರ್ಮದಿಂದ ಇರತಕ್ಕಂಥವ್ರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇವನು ಕೆಟ್ಟ ಗ್ರಹ ಅಲ್ಲ, ಕಾರಕ ಗ್ರಹ. ಹಿಡಿದ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಹಾಯಕನಾಗಿರ್ತಕ್ಕಂಥ ಗ್ರಹ ಶನಿ. ಆದರೆ ಇಟ್ ಇಸ್ ವೆರಿ ಸ್ಟ್ರಿಕ್ಟ್, ವೆರಿ ಸ್ಟ್ರಿಕ್ಟ್ ಅಂದರೆ ಟ್ರಿಮೆಂಡಸ್ ಸ್ಟ್ರಿಕ್ಟ್. ಏನಾದರೂ ಅನ್ಯಾಯದ ದಾರಿ ಹಿಡಿದರೆ ಅಷ್ಟೇ ಕೆಳಗೆ ಹಾಕಿಬಿಡ್ತಾನೆ. ಅದಕ್ಕೆ 7.5 ಸಾತಿ ವೇಳೆಯಲ್ಲಿ ನೀವು ನ್ಯಾಯದ ಮಾರ್ಗದಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತ ಮಟ್ಟದಲ್ಲಿ ಕರ್ಕೊಂಡು ಹೋಗಿ ನಿಮಗೆ ನೀವು ಎಕ್ಸ್ಟ್ರಾಆರ್ಡಿನರಿ ಆಗ್ತೀರಿ. ಅದು 7.5 ಸಾತಿ ವೇಳೆಯಲ್ಲಿ ಉದಾಹರಣೆ ಹೇಳಬೇಕು ಅಂತ ತಿಳ್ಕೊಂಡಂತಂದರೆ ನಮ್ಮ ವಿದ್ಯಾಪೀಠ ಕಟ್ಟಿದ್ದು ವಿದ್ಯಾಪೀಠ ಬೆಳವಣಿಗೆ ಎಲ್ಲ ಆಗಿದ್ದು 7.5 ಸಾತಿಯಲ್ಲಿ. ಅಂದರೆ ದೇವರ ಕಾರ್ಯ ಮಾಡಿದರೆ ಶನಿ ನಮಗೆ ದಿನ ದಿನಕ್ಕೂ ಉನ್ನತಿಯನ್ನು ಕೊಡ್ತಾ ಹೋಗ್ತಾನೆ. ಆದ್ದರಿಂದ ಶನಿ ಕೆಟ್ಟ ಗ್ರಹ ಅಲ್ಲ. ಅದಕ್ಕೋಸ್ಕರ ನೃಸಿಂಹದೇವರ ಉಪಾಸನೆ, ಶನಿಯ ಆರಾಧ್ಯ ದೇವತೆ, ಆ ನಂತರ ಧರ್ಮದಿಂದ ಇರುವಿಕೆ, ಅನ್ಯಾಯ ಮಾಡದೇ ಇರುವಿಕೆ ಇದ್ದರೆ 7.5 ಸಾತಿ ಆ ಮನುಷ್ಯನ ಜೀವನದಲ್ಲಿ ಅತ್ಯಂತ ಸುಖಕರವಾಗ್ತದೆ. ಅದರ ನಂತರ 11,00,000 ಯೋಜನದ ಮೇಲೆ ಸಪ್ತರ್ಷಿ ಮಂಡಲ. ಸಪ್ತರ್ಷಿ ಮಂಡಲ ಧ್ರುವ ನಕ್ಷತ್ರಕ್ಕೆ ಪ್ರದಕ್ಷಿಣೆ ಹಾಕಿಕೊಂಡು ತಿರುಗ್ತಕ್ಕಂಥ ಗತಿ ಇರತಕ್ಕಂಥ ಕ್ರಾಂತ ವೃತ್ತದಲ್ಲಿ ತಿರುಗಾಡ್ತಕ್ಕಂಥದ್ದು. ಅತ್ಯಂತ ಸಪ್ತರ್ಷಿಗಳು ಅತ್ಯಂತ ಶುಭಕಾರಕ. ಆದ್ದರಿಂದಾಗಿ ಇವನ ರಾಶಿಯ ಸಂದರ್ಭದಲ್ಲಿ ಅಂದರೆ ಸೂರ್ಯ ಯಾವ ರಾಶಿಯಲ್ಲಿ ಭೋಗ ಮಾಡ್ತಾ ಇದ್ದಾನೆ, ಅಲ್ಲಿಂದ ನಕ್ಷತ್ರ ಮಂಡಲ ಯಾವ ಕೋನದಲ್ಲಿದೆ, ಅದರ ಮೇಲಿಂದ ಈ ವ್ಯಕ್ತಿಯ ಶುಭಾಶುಭಗಳನ್ನು ಬಹಳ ದೂರಿದ್ದರೆ ಅಷ್ಟು ಶುಭಕಾರಕರು, ಅವ್ರ ಅನುಗ್ರಹ ನಮಗೆ ಸಿಗೋದಿಲ್ಲ. ಸಮೀಪದಲ್ಲಿದ್ದರೆ ಅತ್ಯಂತ ಶುಭಕಾರಕರಾಗ್ತದೆ. ಈ ಸಪ್ತರ್ಷಿ ಮಂಡಲದಿಂದ 13,00,000 ಮೇಲೆ ಧ್ರುವ ಮಂಡಲ. ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಈಶಾನ್ಯದ ಬಲಭಾಗದಲ್ಲಿ 13,00,000 ಸಪ್ತರ್ಷಿ ಮಂಡಲದ 13,00,000 ಯೋಜನದ ಮೇಲೆ ಇರತಕ್ಕಂಥದ್ದು ಸಪ್ತರ್ಷಿ ಮಂಡಲ ಅಂತ ತಿಳ್ಕೊಂಡಂತ ಹೇಳಿದರೆ ಈ ಸಪ್ತರ್ಷಿ ಮಂಡಲದಲ್ಲಿ ಧ್ರುವ ಅವನ ಸಮಾನ ರೇಖೆಯಲ್ಲಿ ಅಗ್ನಿ, ಇಂದ್ರ, ಪ್ರಜಾಪತಿ, ಕಶ್ಯಪ ಋಷಿಗಳು ಮತ್ತು ಯಮಧರ್ಮರಾಜ ಇವರ ಸ್ಥಾನಗಳಿವೆ. ಇದರ ಅರ್ಥ ಏನು ಅಂತ ಅನ್ನೋದು ನಾವು ಬೇರೆ ರೀತಿಯಲ್ಲಿ ನೋಡಿಕೊಳ್ಳೋಣ. ತಾತ್ಪರ್ಯ ಇಷ್ಟೇ, ಈ ಎಲ್ಲ ಗ್ರಹಗಳನ್ನು, ಎಲ್ಲ ರಾಶಿಗಳನ್ನು, ಸೂರ್ಯನನ್ನು ಅವುಗಳಲ್ಲಿ ಒಂದು ರೇಖೆ ಹಾಕಿದರೆ, ಆಕಾಶದಲ್ಲಿ ರೇಖೆ ಹಾಕಿದರೆ ಮೇಲೆ ಮುಖ ಮಾಡಿ ಆ ನಂತರ ಕೆಳಗೆ ಕೊಂಡಿಯನ್ನು ಸುತ್ತಿಕೊಂಡಿರತಕ್ಕಂಥ ಒಂದು ಚೀಳಿನ ಆಕೃತಿ ಕಾಣಿಸ್ತದೆ. ಇದಕ್ಕೇನೆ ಶಿವಶಿವಮಾರ ಚಕ್ರ ಅಂತ ತಿಳ್ಕೊಂಡಂತ ಹೇಳಿ.
ಪರಮಾತ್ಮ ಶಿವಶಿವಮಾರ ನಾಮಕನಾಗಿ ಈ ಸಂಪೂರ್ಣವಾಗಿರ್ತಕ್ಕಂಥ ಗ್ರಹ ನಕ್ಷತ್ರಗಳ ಕಂಟ್ರೋಲ್ ಮಾಡ್ತಾ ಇದ್ದ. ಯಾಕೆಂತಂದರೆ ಎಲ್ಲಾದರೂ ಗುರುಗ್ರಹ ಹೋಗಿ ಬುಧಗ್ರಹಕ್ಕೆ ಆಯಿತು ಅಂತ ಹೇಳ್ಕೊಂಡು ಅಂತೇಳಿ ಯಾವುದಾದ್ರೂ ಎಂದಾದರೂ ನ್ಯೂಸ್ ಬಂದಿತ್ತೇನು ಅಂತ. ಯಾಕೆ ಪರಮಾತ್ಮ ಅವರವರ ಕ್ರಾಂತ ವೃತ್ತದಲ್ಲಿ ಆ ಗ್ರಾವಿಟೇಷನ್ ಏರಿಯಾದಲ್ಲಿ ಅವು ಎಷ್ಟು ನಮಗಿಂತ ಪೃಥ್ವಿಗಿಂತ ಹೆಚ್ಚು ವೇಗದಿಂದ ತಿರುಗುವ ಗ್ರಹಗಳು, ಆದರೆ ಕ್ರಾಂತ ವೃತ್ತ ಬಿಟ್ಟು ಬರೋದಿಲ್ಲ. ಸ್ವಲ್ಪ ಬರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೆಳಗೆ ಬಂದರೆ ವಕ್ರೀಗತಿ ಅಂತ ಕರಿತೇವೆ, ಸ್ವಲ್ಪ ಹೊರಗೆ ಹೋಗ್ಲಿಕ್ಕಾದ್ರೆ ಉಚ್ಚಸ್ಥಿತಿ, ಮಧ್ಯದಲ್ಲಿ ಉಚ್ಚಸ್ಥಿತಿ ಅಂತ ಹೇಳ್ಕೊಂಡು ಅಂತೇಳಿ. ಇದೇ ಜ್ಯೋತಿಷ್ ಶಾಸ್ತ್ರ, ಮತ್ತೇನಿಲ್ಲ. ಜ್ಯೋತಿಷ್ ಶಾಸ್ತ್ರದಲ್ಲಿ ಗ್ರಹಗಳು, ಗ್ರಹಗಳ ಇದರ ಜೊತೆಗೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. ಎಲ್ಲರೂ ಪ್ರಶ್ನೆ ಮಾಡೋದೇನು, ಈ ಗ್ರಹಗಳ ಮತ್ತು ನಕ್ಷತ್ರಗಳ ಕಿರಣಗಳು ಬಹಳ ಲೇಟಾಗಿ ಭೂಮಿಯ ಕಡೆಗೆ ಬರ್ತದೆ. ಸೂರ್ಯನ ಕಿರಣ ಹೇಗೆ ಬರ್ತದೆ, ಇವು ಅದಕ್ಕಿಂತ ದೂರ ದೂರಲ್ಲಿರೋದ್ರಿಂದಾಗಿ ಅದರ ಕಿರಣದ ಪ್ರಭಾವ, ಅದರ ಏನು ವೈಬ್ರೇಷನ್ ಅಂತಕೊಂಡಂತೇನಿದೆ, ಬಹಳ ಸ್ಲೋ ಆಗಿ ಬರ್ತದೆ. ಇದರ ಪರಿಣಾಮ ನಮ್ಮ ಮೇಲೆ ಹೇಗೆ ಬಹಳ, ನಮ್ಮ ಮೇಲೆ ಡೈರೆಕ್ಟ್ ಪರಿಣಾಮ ಮೊದಲು ಚಂದ್ರನದು. ಚಂದ್ರನ ಗತಿಯಂತೆ ನಮ್ಮ ಬ್ಲಡ್ ಪ್ರೆಷರ್ ಏರು ಇಳಿತ ಆಗ್ತಿರ್ತದೆ. ಸಮುದ್ರಕ್ಕೇ ಭರ್ತಿ ಮತ್ತು ಇದು ಬರೋದರಿಂದಾಗಿ ಇರಿತಾ ಇಳಿತ ಬರುವಾಗ ನಮ್ಮ ಬ್ಲಡ್ ಇದನ್ನು ಕೂಡ ಅದು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಆಗ್ತದೆ. ಅದಕ್ಕಿಂತ ಸ್ವಲ್ಪ ದೂರದಲ್ಲಿರ್ತಕ್ಕಂಥವನು ಈ ಉಪಗ್ರಹ ಮೇಲೆ ಸೂರ್ಯ ಆನಂತರ. ಆದರೆ ಇದಕ್ಕೆ ಒಂದೇ ಒಂದು ಉತ್ತರ, ಗ್ರಹಗಳಿಂದ ಬರತಕ್ಕಂಥ ಕಿರಣಗಳು, ಆ ಕಿರಣಗಳಿಂದ ಬರತಕ್ಕಂಥ ವೈಬ್ರೇಷನ್ಗಿಂತಲೂ ಆ ಗ್ರಹಗಳಿಗೆ ಅಧಿಪತಿಯಾದ ದೇವತೆಗಳು, ಅವರ ಅನುಗ್ರಹಕಾರ. ಜಡವಾಗಿರ್ತಕ್ಕಂಥ ಗ್ರಹ, ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಬೈತಕ್ಕಂಥವ್ರು ಮೊದಲೇ ಕೇಳೋದಿಷ್ಟೇ, ಈ ಗ್ರಹಗಳಿಗೂ ಪೃಥ್ವಿಗೆ ಡೈರೆಕ್ಟ್ ಏನು ಸಂಬಂಧ ಅಂತ ತಿಳ್ಕೊಂಡಂತ. ಜಡವಾದ ರೀತಿಯಲ್ಲಿ ಬರತಕ್ಕಂಥ ಅಲ್ಲಿಂದ ಬರತಕ್ಕಂಥ ಕಿರಣಗಳಿಗೂ ಇದು ಬರತಕ್ಕಂಥಕ್ಕೂ ಡೈರೆಕ್ಟ್ ಸಂಬಂಧ ಇಲ್ಲ. ಪ್ರತಿಯೊಂದು ಗ್ರಹಕ್ಕೂ ಅಧಿಪತಿ ದೇವತೆ ಅಂತ ತಿಳ್ಕೊಂಡಂತೇನಿದ್ದಾರೆ, ಆ ದೇವತೆಗಳು ಅನುಗ್ರಹಕಾರಕರಾದ್ದರಿಂದಾಗಿ ಆ ಗ್ರಹಗಳನ್ನು ನಾವು ಪೂಜೆ ಮಾಡ್ತೇವೆ. ಇವತ್ತಿಗೂ ಬೈತಾರೆ, ಏ ನಿಮ್ಮ ಚಂದ್ರನ ಪೂಜೆ ಮಾಡೋದು ಬಿಟ್ಬಿಡ್ರಿ, ಯಾಕಂದ್ರೆ ಆರ್ಮಸ್ಟ್ರಾಂಗನ ಬೂಟನ ಚಿಹ್ನ ಆ ಚಂದ್ರನ ಮೇಲೆ ಹೋಗಿ ಬಂದನವ, ಅಲ್ಲಿ ಬಿದ್ದಾವ, ಆ ಚಂದ್ರನ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೊಂಡಿದ್ದೆ. ನಾವು ಆ ಮಂಡಲ ಪೂಜೆ ಮಾಡೋದಿಲ್ಲ, ಆ ಮಂಡಲ ನಿಯಾಮಕನಾಗಿರ್ತಕ್ಕಂಥ ದೇವತೆಗಳ ಪೂಜೆಯನ್ನು ಮಾಡ್ತೇವೆ. ಅಭಿಮಾನ ವ್ಯಪದೇಶಾತ್ತು ಅಂತ ತಿಳ್ಕೊಂಡಂತಕ್ಕಂಥ ಬ್ರಹ್ಮಸೂತ್ರದಲ್ಲಿ ಅಭಿಮಾನಿ ದೇವತೆಗಳು, ಅವರು ಆ ಒಂದು ವಿಶಿಷ್ಟ ಗ್ರಹದ ಮೇಲೆ ವಿಶೇಷ ಪ್ರೀತಿ ಇಟ್ಟಿರತಕ್ಕಂಥವರು, ಆ ಗ್ರಹ ತೆಗೆದ ಸಂಬಂಧಿತವಾಗಿ ಆ ನಮಗೆ ಆ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವರು. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಧವಿಶ್ವಾಸ ನಮಗೆ ಸರ್ವಥಾ ಇಲ್ಲ ಅಂತ ತಿಳ್ಕೊಂಡಂತಂದಿದ್ದ. ಇಂತಹ ಈ ಶಿವಶಿವಮಾರ ಚಕ್ರದ ಬಾಲದ ಭಾಗ ಅಂತ ತಿಳ್ಕೊಂಡಂತಂದರೆ ಏನಿದೆ, ಆ ಬಾಲದ ಭಾಗ ಅದು ಮೇಲೆ ಇದೆ, ಆದರೆ ಕೊಂಡಿ ಹೀಗೆ ರೌಂಡಾಗಿ ಕೆಳಗೆ ಬಂದಿದೆ. ಆ ಬಾಲದ ಭಾಗದ ಅತ್ಯಂತ ಮೇಲ್ಭಾಗ ಅಂತಕೊಂಡಂತೇನಿದೆ, ಅಲ್ಲಿ ಧ್ರುವ ನಕ್ಷತ್ರ ಇದೆ. ಅದರ ಸುತ್ತಲೂ ಇರತಕ್ಕಂಥ ಭಾಗದಲ್ಲಿ ಆಗಲೇ ಹೇಳಿದಂತೆ ಪ್ರಜಾಪತಿ, ಕಶ್ಯಪ, ಆನಂತರ ಅಗ್ನಿ ಇತ್ಯಾದಿಗಳ ವಾಸಸ್ಥಾನ ಅಲ್ಲಿವೆ. ಅದರ ಅಗ್ರಭಾಗದಲ್ಲಿ, ಬಾಲದ ಅಗ್ರಭಾಗದಲ್ಲಿ ದಕ್ಷಿಣಾವೃತವಾಗೇನು ಈಗ ಕೊಂಡಿ ಇದಾಗಿದೆ, ಅಲ್ಲಿ ಧ್ರುವ ನಕ್ಷತ್ರ ಇದೆ. ಆ ಚೇಳಿನಾಕೃತಿಯ ಪರಮಾತ್ಮನ ಸೊಂಟದ ಸ್ಥಳದಲ್ಲಿ ಸಪ್ತರ್ಷಿ ಮಂಡಲ ಇದೆ. ಆನಂತರ ಅವನ ಬಲಭಾಗದಲ್ಲಿ ಉತ್ತರಾಯಣಕ್ಕೆ ಸಂಬಂಧಿಯಾಗಿರ್ತಕ್ಕಂಥ ನಕ್ಷತ್ರಗಳಿವೆ. ಅವನ ಎಡಭಾಗದಲ್ಲಿ ದಕ್ಷಿಣಾಯಣಕ್ಕೆ ಸಂಬಂಧಿಯಾಗಿರ್ತಕ್ಕಂಥ ನಕ್ಷತ್ರಗಳಿವೆ. ಅವನ ಬೆನ್ನಿನ ಭಾಗದಲ್ಲಿ ಅಜವೀಥಿ ಮತ್ತು ಮಿಲ್ಕಿ ವೇ ಅಲ್ಲಿ, ಆಕಾಶಗಂಗಾ ಅಲ್ಲಿ. ಆನಂತರ ಆ ಪರಮಾತ್ಮನ ಹೊಟ್ಟೆಯ ಎರಡೂ ಬದಿಯಲ್ಲಿ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರಗಳಿವೆ. ಪರಮಾತ್ಮನ ಎಡಬಲ ಪಾದಗಳಲ್ಲಿ ಆಶ್ಲೇಷ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರಗಳಿವೆ. ಆನಂತರ ಪರಮಾತ್ಮನ ಮೂಗಿನ ಭಾಗದಲ್ಲಿ, ಶಿವಶಿವಮಾರ ಪರ್ವತನ ಮೂಗಿನ ಭಾಗದಲ್ಲಿ ಅಭಿಜಿತ್ ಮತ್ತು ಉತ್ತರಾಷಾಢ ನಕ್ಷತ್ರ ಇದೆ. ಕಣ್ಣಿನ ಭಾಗದಲ್ಲಿ ಶ್ರವಣ ಮತ್ತು ಪೂರ್ವಾಷಾಢ ನಕ್ಷತ್ರಗಳಿವೆ. ಕಿವಿಯ ಭಾಗದಲ್ಲಿ ಧನಿಷ್ಠ ಮತ್ತು ಮೂಲಾ ನಕ್ಷತ್ರಗಳಿವೆ. ಆನಂತರ ಉತ್ತರಾಯಣದ ಭಾಗದಲ್ಲಿ ಮಘಾ ಮೊದಲಾದ 8 ನಕ್ಷತ್ರಗಳಿವೆ. ದಕ್ಷಿಣಾಯನದ ಭಾಗದಲ್ಲಿ
ಶತಭಿಷಾದಿಂದ ಶತತಾರಕಾದಿಂದ 8 ನಕ್ಷತ್ರಗಳಿವೆ. ಈ ರೀತಿಯಾಗಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ನಕ್ಷತ್ರ ಚಕ್ರವನ್ನು ತನ್ನ ಅಧೀನದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ. ಬಲಗಲ್ಲದಲ್ಲಿ ಅಗಸ್ತ್ಯರು, ಹೃದಯದಲ್ಲಿ ನಾರಾಯಣ ತಾನೇ ಸ್ವತಃ, ಆನಂತರ ಅವನ ಆ ಸಂಪೂರ್ಣವಾಗಿರ್ತಕ್ಕಂಥ ಎಡಭಾಗದಲ್ಲಿ ಯಮ, ಬಲಭಾಗದಲ್ಲಿ ಚಂದ್ರ, ಮುಖಭಾಗದಲ್ಲಿ ಮಂಗಳ, ನಾಭಿಯ ಭಾಗದಲ್ಲಿ ಶುಕ್ರ, ಉಪಸ್ಥ ಭಾಗದಲ್ಲಿ ಶನಿ, ಎದೆಯ ಭಾಗದಲ್ಲಿ ಅಶ್ವಿನಿ ದೇವತೆಗಳು, ಆನಂತರ ಬೆನ್ನು ಮಧ್ಯದಲ್ಲಿ ಗುರು, ಎದೆಯಲ್ಲಿ ಸೂರ್ಯ, ಆನಂತರ ಅವನ ಪ್ರಾಣಾಪಾನ ವಾಯು ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಬುಧ ಮತ್ತು ರಾಹು, ಸರ್ವಾಂಗಗಳಲ್ಲಿ ಕೇತು. ಈ ರೀತಿಯಾಗಿ ಅವರೆಲ್ಲರೂ ಪರಮಾತ್ಮನ ಆಶ್ರಯದಿಂದ ಇದ್ದು ಆ ಅಭಿಮಾನ ದೇವತೆಗಳು ನಮ್ಮ ಮೇಲೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಪರಿಣಾಮವನ್ನು ಮಾಡುತ್ತೆ. ಇಲ್ಲಿ ಅವರಿರುವ ಪರಮಾತ್ಮನ ಸ್ಥಳದಲ್ಲಿದ್ದ ಸ್ಥಳಗಳು, ಆ ಸ್ಥಳದಲ್ಲಿದ್ದಾಗ ಆ ಕಾಲದಲ್ಲಿ ಅವರ ನಕ್ಷತ್ರದ ವೇಳೆಯಲ್ಲಿ, ಅಂದರೆ ಆ ನಕ್ಷತ್ರವನ್ನು ಸೂರ್ಯ ಪೃಥ್ವಿ ತಿರುಗುವಾಗ ಸೂರ್ಯನ ಹಿಂದೆ ಇರತಕ್ಕಂಥ ನಕ್ಷತ್ರಗಳು ಒಂದೊಂದಾಗಿ ಉದಯವಾಗ್ತದೆ. ಉದಯವಾದ ಸ್ಥಳದಲ್ಲಿ ಆ ಅಭಿಮಾನ ದೇವತೆಯ ಫಲ ಇರ್ತದೆ. ಅಭಿಮಾನ ದೇವತೆಯ ಶುಭ ಮತ್ತು ಅಶುಭ ಫಲ ಕೊಡ್ತಾ ಇರ್ತಾನೆ. ಆದ್ದರಿಂದ ಅಶುಭ ನಕ್ಷತ್ರದಲ್ಲಿ ಆ ದೇವತೆ ಸಂತುಷ್ಟನಾಗಲಿ ಅಂತೇಳಿ ನಾವು ಶಾಂತಿ ಮಾಡ್ತೀವಿ. ಅವರು ನಮ್ಮ ಪಾಪ ಪುಣ್ಯಗಳನ್ನು ನೋಡಿಕೊಂಡೇ ಫಲವನ್ನು ಕೊಡ್ತಾರೆ. ಈ ನಕ್ಷತ್ರ ಹುಟ್ಟಬೇಕು ಅಂತಂದರೆ ಆ ನಕ್ಷತ್ರ ಬಂದಾಗಲೇ ಇವನಿಗೆ ಭೋಗ ಮಾಡಲಿ ಅಂತೇಳಿ ಆ ನಕ್ಷತ್ರದಲ್ಲಿ ಹುಟ್ಟಿಸ್ತಾರೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿಸಬೇಕು, ಯಾವ ನಕ್ಷತ್ರದಲ್ಲಿ ಹುಟ್ಟಿಸಬಾರದು, ಅದು ಭಗವಂತನ ಟೈಮ್ ಟೇಬಲ್. ಅದರ ಸಲುವಾಗಿ ಆ ಕ್ರಮದಲ್ಲಿ ನಮಗೆ ನಡೀತಾ ಇರ್ತದೆ ಅಂತ ತಿಳ್ಕೊಂಡಂತ. ಇಂತಹ ಸಂದರ್ಭದಲ್ಲಿ ಸೂರ್ಯ, ನೀವು ಏನು ಹೇಳ್ತೀರಿ, ಸೂರ್ಯ ಉದಿತನಾಗ್ತಾನೆ, ಸೂರ್ಯ ಅಸ್ತಂಗತನಾಗ್ತಾನೆ ಅಂತಂತೀರಲ್ಲ, ಇದನ್ನು ಹೇಗೆ ನಂಬಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಈ ಗಾಣದ ಮಧ್ಯದಲ್ಲಿರ್ತಕ್ಕಂಥ ಏನು ಕಟ್ಟಿಗೆ ಇದೆ, ಕಟ್ಟಿಗೆ ಯಾವಾಗಲೂ ರೌಂಡಾಗಿ ತಿರುಗೋದಿಲ್ಲ, ಅರ್ಧ ಚಂದ್ರಾಕೃತಿಯಲ್ಲೇ ತಿರುಗುತ್ತೆ. ಹಾಗೆ ಯಾವಾಗ ಮಾನಸೋತ್ತರ ಪರ್ವತದಲ್ಲಿ ಸೂರ್ಯ ಇರ್ತಾನೆ ಅಂದರೆ ಯಾವಾಗ ಪೃಥ್ವಿಗೆ ಮಾನಸೋತ್ತರ ಪರ್ವತದ ಭಾಗ ಕಾಣಿಸ್ತದೆ ಅಂದರೆ ಮಾನಸರೋವರ ಉತ್ತರ ಭಾಗ, ಆಗ ಸೂರ್ಯ ಉದಿತನಾಗ್ತಾನೆ ಅಂತ ತಿಳ್ಕೊಂಡಂತೆ. ಆನಂತರ ಪೃಥ್ವಿ ಸೂರ್ಯನ ಪೃಥ್ವಿಗೆ ತಿರುಗುವಾಗ ಅರ್ಧ ಭಾಗ ತಿರುಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅದು ಸಾಯಂಕಾಲ ಅಂತ ತಿಳ್ಕೊಂಡಂತೆ ಅನಿಸ್ಕೋದು. ಸೂರ್ಯ ತಿರುಗೋದಿಲ್ಲ, ಪೃಥ್ವಿ ತಿರುಗ್ತದೆ. ಆದರೆ ಪೃಥ್ವಿ ತಿರುಗುವಾಗ ಹೇಗಿರ್ತದೆ ಅಂತ ತನ್ನ ಸುತ್ತಲೂ ತಿರುಗ್ತಾ ಅದೇನು ಸೂರ್ಯನ ಸುತ್ತಲೂ ತಿರುಗ್ತಾ ಇರ್ತದೆ. ಆ ಕಾಲದಲ್ಲಿ ಗಾಣದ ಚಕ್ರದಂತೆ ಅದು ತಿರುಗ್ತಾ, ಗಾಣದ ಆ ಕಟ್ಟಿಗೆ ಅಂತ ತಿರುಗ್ತಾ ಇರ್ತದೆ. ಅರ್ಧ ಚಂದ್ರಾಕೃತಿಯಲ್ಲಿ ಗೋಲಾಕೃತಿಯಲ್ಲಿ ಅಲ್ಲ, ಗೋಲಾಕೃತಿ ಹೇಳ್ತಕ್ಕಂಥ ಇವತ್ತಿನ ಕ್ರಮಕ್ಕೂ ಕೂಡ ಸಾಕಷ್ಟು ತಪ್ಪುಗಳು ಅದರಲ್ಲಿವೆ, ಅದು ವಿಜ್ಞಾನ ಒಪ್ಪಿರ್ತಕ್ಕಂಥ ಮಾತು ಇರಲಿ. ಇಂತಹ ಸಂದರ್ಭದಲ್ಲಿ ಹೀಗೆ ಸಂಪೂರ್ಣ ಆಕಾಶ ಕಾಯಗಳನ್ನು ಭಗವಂತ ತನ್ನ ಅಧೀನದಲ್ಲಿಟ್ಟುಕೊಂಡು ಅಲ್ಲಿ ಅಭಿಮಾನ ದೇವತೆಗಳಿಂದ ನಮಗೆ ಶುಭಾಶುಭವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತ ವಿಚಾರವನ್ನು ಹೇಳಿದ ನಂತರ ಆಯಿತು, ಭೂಮಂಡಲ ಆಯಿತು, ಮೇಲಿನ ಲೋಕ ಆಯಿತು. ಆ ನಂತರ ಇದರಲ್ಲಿರ್ತಕ್ಕಂಥದ್ದು ಆಗಲೇ ಹೇಳಿದಂತೆ ಭೂಲೋಕ, ಭುವರ್ಲೋಕ ಅಂತ ತಿಳ್ಕೊಂಡಂತ ಎಲ್ಲಿ ಪಕ್ಷಿಗಳು ಹಾರುತ್ತವೆ ಅದು ಭುವರ್ಲೋಕ, ಎಲ್ಲಿ ಗ್ರಹಗಳಿವೆ ಅವು ಸುವರ್ಲೋಕ, ಎಲ್ಲಿ ನಕ್ಷತ್ರಗಳಿವೆ ಅವರು ಮಹರ್ಲೋಕ, ಅದನ್ನು ಮೀರಿರ್ತಕ್ಕಂಥದ್ದು ಜನೋಲೋಕ, ತಪೋಲೋಕ, ಸತ್ಯಲೋಕ, ಇನ್ನು ಕೆಳಗೆ 7 ಲೋಕಗಳಿವೆ ಅಂತ ತಿಳ್ಕೊಂಡಂತ ಹೇಳಿದ್ದಾರಲ್ಲ, ಈ ಕೆಳಗಿನ ಲೋಕದ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ ಕೆಳಗಿನ ಲೋಕಗಳು ಎಲ್ಲಿವೆ, ಕೆಳ ಲೋಕ ಎಲ್ಲಿವೆ, ಕೆಳಗಿನ ಲೋಕ ಎಲ್ಲಿವೆ ಅಂತ ತಿಳ್ಕೊಂಡಂತಂದರೆ ಭೂಮಂಡಲ ಇದೆ, ನಾವೆಲ್ಲ ಇರೋದು ಸರ್ಫೇಸ್ನಲ್ಲಿ, ಆದರೆ ಇದರ ಒಳಗೆ ಏನು ಭಾಗಗಳಿವೆ, ಅನೇಕ ರೀತಿಯಾಗಿರ್ತಕ್ಕಂಥ ಭಾಗಗಳಿವೆ, ಅವೇ ಕೆಳಗಿನ ಲೋಕಗಳು ಅಂತ ತಿಳ್ಕೊಂಡು ಹಂಚಿಕೊಳ್ತೀವಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಇರತಕ್ಕಂಥ ಭೂಗಳು, ಇದು ಭೂ ವಿವರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಲ್ಲಿಯೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಅನುಕೂಲತೆಯ ಸ್ಥಾನಗಳಿವೆ, ಆದರೆ ನಮಗೆ ಗತಿ ಅಲ್ಲಿ ಇನ್ನೂ ತನಕ ಹೋಗಲಿಕ್ಕಾಗಿಲ್ಲ. ಪೃಥ್ವಿಗೆ ಸಮೀಪದಲ್ಲಿರ್ತಕ್ಕಂಥ ಭೂಭಾಗ ಅದಕ್ಕೆ ಅತಲ ಅಂತ ತಿಳ್ಕೊಂಡಂತೇಳಿ ಹೆಸರು.
ಅಲ್ಲಿ ಮಯಪುತ್ರ ಮಯಾಸುರನ ಪುತ್ರನಾಗಿರ್ತಕ್ಕಂಥ ಬಲ ಅಂತಕ್ಕಂಥವನು ತನ್ನ ಪರಿವಾರ ಜೊತೆಗೆ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಸಾಧನಗಳು ಅವನಿಗೆ ಉಪಲಬ್ಧ ಇದೆ. ಅದರ ಕೆಳಗೆ ಇರತಕ್ಕಂಥದ್ದು ವಿತಲ ಲೋಕ. ಅಲ್ಲಿ ಹಾಟಕೇಶ್ವರ ಅಂತಿಳ್ಕೊಂಡಂತೇಳಿ ಅಂದರೆ ಭೂಮಿನ ಕೆಳಗೆ ಲಾವಾರಸ ಕುದಿತಕ್ಕಂಥ ಏನು ಭಾಗ ಅಂತಿಳ್ಕೊಂಡಂತೇನಿದೆ, ಅದರಿಂದ ತಯಾರಾಗತಕ್ಕಂಥ ಒಂದು ಬಂಗಾರದಂಥ ರೀತಿಯಾಗಿರ್ತಕ್ಕಂಥ ಒಂದು ಧಾತುಮಯತ್ವ ಭಾಗ. ಅಲ್ಲಿ ಹಾಟಕೇಶ್ವರ ಅಂತೇಳ್ಕೊಂಡಂತೇಳಿ ಶಿವಪಾರ್ವತಿಯರು ಇದ್ದು ತಮ್ಮ ಅನುಯಾಯಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸುಖಗಳನ್ನು ಕೊಡ್ತಾ ಇದ್ದಾರೆ. ಅದರ ಕೆಳಗಿರತಕ್ಕಂಥದ್ದು ಸುತಲ ಪರಮಾತ್ಮ ಬಲಿಚಕ್ರವರ್ತಿಯ ಜೊತೆಗೆ ಅಲ್ಲಿ ಇದ್ದುಕೊಂಡು ಆ ಬಲಿಚಕ್ರವರ್ತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಕೊಡ್ತಾ ಇದ್ದಾನೆ. ಅಲ್ಲಿಯೂ ವಿಶೇಷವಾಗಿರ್ತಕ್ಕಂಥ ಜೀವಿಗಳು ವಾಸ ಮಾಡ್ತಾರೆ. ಅದರ ಕೆಳಗಿರತಕ್ಕಂಥದ್ದು ತಲಾತಲ. ಅಲ್ಲಿ ಮಯಾಸುರ ಅದ್ಭುತವಾಗಿರ್ತಕ್ಕಂಥ ಅರಮನೆಯನ್ನು ಕಟ್ಟಿದ್ದಾನೆ. ಅವನೇ ಆ ಮಯಾಸುರನೇ ಇವರಿಗೆ ಯಾರಿಗೆ ದೇವತೆಗಳಿಗೆ ಸ್ವರ್ಗಲೋಕವನ್ನು ಕಟ್ಟಿಕೊಟ್ಟವನು ಅವನೇ. ಅಸುರರಿಗೆ ಆ ಮೂರು ರೀತಿಯಾಗಿರ್ತಕ್ಕಂಥ ವಿಮಾನಗಳಿಂದ ಸಹಿತವಾಗಿರ್ತಕ್ಕಂಥ ತ್ರಿಪುರಗಳನ್ನು ಕಟ್ಟಿಕೊಟ್ಟವನು ಅವನೇ. ಪಾಂಡವರಿಗೆ ಅದ್ಭುತವಾದ ಸಭೆಯನ್ನು ಕಟ್ಟಿಕೊಟ್ಟವನು ಅವನೇ. ಇಂಥ ಅದ್ಭುತ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಅಲ್ಲಿ ತಾನು ಅದ್ಭುತವಾದ ಅರಮನೆಯನ್ನು ಕೊಟ್ಟುಕೊಂಡು ತನ್ನ ಪರಿವಾರದ ಜೊತೆಗೆ ವಾಸವನ್ನು ಮಾಡ್ತಾ ಇದ್ದಾನೆ. ಅದರ ನಂತರ ಕೆಳಗಿರ್ತಕ್ಕಂಥದ್ದು ರಸಾತಲ. ರಸಾತಲದಲ್ಲಿ ಮಾತ್ರ ಅತ್ಯಂತ ಸಿಟ್ಟಿನಿಂದ ಯಾವಾಗ ಯಾರನ್ನು ಕಚ್ಚೆಯುವಂತೆ ವಿಷಾಕಾರತಕ್ಕಂಥ ಕ್ರೋಧದಿಂದ ಕೂಡಿದ ನಾಗಗಳು ಇರುತ್ತವೆ. ಅದರಲ್ಲಿ ಮುಖ್ಯವಾಗಿ ಕುಹಕ, ತಕ್ಷಕ, ಕಾಲಿಯ, ಸುಷೇಣ ಮೊದಲಾಗಿರ್ತಕ್ಕಂಥ ಮಹಾಭೀಕರವಾಗಿರ್ತಕ್ಕಂಥ ನಾಗಗಳು ವಾಸ ಮಾಡತಕ್ಕಂಥ ಸ್ಥಳ ಅದು. ಅದರ ಕೆಳಗಿರತಕ್ಕಂಥದ್ದು ರಸಾತಲ. ರಸಾತಲದಲ್ಲಿ ನಿವಾತ ಕವಚರು ಅಂತಿಳ್ಕೊಂಡಂತಕ್ಕಂಥ ಅಸುರರು ವಾಸ ಮಾಡತಕ್ಕಂಥ ಸ್ಥಳ. ಪುಟ್ಟ ಅವರಿಗೆ ಸಂಪೂರ್ಣ ಶರೀರದ ಮೇಲೆ ಕವಚ ಬಂದುಬಿಟ್ಟಿದೆ, ಹೀಗಾಗಿ ಅವರ ಶರೀರಕ್ಕೆ ಗಾಳಿ ಮುಟ್ಟೋದಿಲ್ಲ. ಅದಕ್ಕೆ ನಿವಾತ ಕವಚರು ಅಂತೇಳಿ ವ್ಯಾಕ್ಯೂಮ್ ಭಾಗದ ಕವಚದಿಂದ ಯುಕ್ತವಾಗಿರ್ತಕ್ಕಂಥವ್ರು ಅಂತೇಳ್ಕೊಂಡಂತೆ. ಆದರೆ ಅವರ ಗತಿಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಂದ್ರನ ಒಬ್ಬ ದೂತ ಸರಮ ಅಂತಕ್ಕಂಥ ಒಂದು ನಾಯಿ ಅವರನ್ನು ಕಂಟ್ರೋಲ್ ಮಾಡಿ ಅವ್ರ ಜಗತ್ತು ಅನಾನುಕೂಲವಾಗದಂತೆ ನೋಡ್ಕೊಂಡು ಹಿಂದಕ್ಕೆ ಅವರ ವಿನಾಶವನ್ನು ಮಾಡೋದಕ್ಕೋಸ್ಕರ ಅರ್ಜುನ ಅಲ್ಲಿಯವರೆಗೂ ಹೋಗಿ ಆ ಸಂಪೂರ್ಣವಾದ ನಿವಾತ ಕವಚರನ್ನು ಸಂಹಾರ ಮಾಡಿ ಬಂದಿರತಕ್ಕಂಥ ವಿಚಾರ ಮಹಾಭಾರತದಲ್ಲಿ ಬರ್ತದೆ. ಅದರ ಕೆಳಗೆ ಇರತಕ್ಕಂಥದ್ದು ಪಾತಾಳ ಲೋಕ. ತಮೋಗುಣ ಪ್ರವರ್ತಕನಾಗಿರ್ತಕ್ಕಂಥ ಅನಂತ ಅಮ್ಮ ಹೆಸರಿರತಕ್ಕಂಥ ಶೇಷದೇವರಲ್ಲಿದ್ದ. ಆ ಶೇಷದೇವರಿಗೆ ನಿಯಾಮಕನಾಗಿ ಸಂಕಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನಿದ್ದು ಸಂಪೂರ್ಣವಾಗಿರತಕ್ಕಂಥ ನಾಗಲೋಕದ ಜನರಿಗೆ ಅವನು ಪೋಷಕನಾಗಿದ್ದಾನೆ. ಆದ್ದರಿಂದಲೇ ಅವನು ನಮಗೆ ಉಪಕಾರಕನಾಗಲಿ ಅಂತ ತಿಳ್ಕೊಂಡಂತೇಳಿ ಅನಂತ ಚತುರ್ದಶಿ ದಿವಸ ಆ ಅನಂತ ನಾಗದಲ್ಲಿರ್ತಕ್ಕಂಥ ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಅನಂತೇಶ್ವರ ಅಂತ ತಿಳ್ಕೊಂಡಂತೇಳಿ ನಾವು ಪೂಜೆ ಮಾಡಿ ಅನಂತ ಪದ್ಮನಾಭ ಅಂತ ತಿಳ್ಕೊಂಡಂತೇಳಿ ಪೂಜೆ ಮಾಡತಕ್ಕಂಥ ಒಂದು ಕ್ರಮ. ಈ ರೀತಿಯಾಗಿ 14 ಲೋಕಗಳ ವಿವರಣೆಯನ್ನು ನಿಮಗೆ ನಾನು ಕೊಟ್ಟದ್ದು ಕೇವಲ ಹೆಡ್ಡಿಂಗ್. ಭಾಗವತದಲ್ಲಿ ಇನ್ನೂ ವಿಸ್ತಾರವಾಗಿ ಅಲ್ಲಿರ್ತಕ್ಕಂಥವ್ರು ಹೇಗೆ, ಅವರ ಸ್ವಭಾವ ಹೇಗೆ, ಅವರಲ್ಲಿರ್ತಕ್ಕಂಥ ಭಾಗಗಳು ವಿಭಾಗಗಳು ಹೇಗೆ, ಅಲ್ಲಿರ್ತಕ್ಕಂಥ ವರ್ಣಗಳು ಹೇಗೆ, ಅವ್ರು ಮಾಡತಕ್ಕಂಥ ಕರ್ಮಗಳು ಹೇಗೆ, ಎಲ್ಲ ವಿವರಣೆ ಭಾಗವತ ಪಂಚಮಸ್ಕಂದದಲ್ಲಿ. ಭಾಗವತ ಸಪ್ತಾಹದಲ್ಲಿ ಹೀಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇರ್ತೇವೆ. ಆದರೆ ನಮ್ಮ ಹುಡುಗನ ಆಗ್ರಹದಿಂದ ಭೂಗೋಲ ಖಗೋಲ